महाप्रचंड मदद अनुमान पटो होगे
ನಿಮ್ಮಿಷ್ಟ. ಆದ್ರೆ ಹಾಗೆ ನಮಗೆ ಮಕ್ಕಳಿಷ್ಟ. ಮಕ್ಕಳೇ ಎಂಟು ಜನ. ಗಂಡಷ್ಟು ಹೆಣ್ಣೆಷ್ಟು? ಒಬ್ಬಳೆ ಮಗಳು. ನಿಕರಣ ಗಂಡು ಮಕ್ಕಳೇ. ಗಂಡು ಮಕ್ಕಳ ಹೆಸರೇನಿಟ್ಟಿದ್ದೀರಿ? ಹೆಸರೇ ಮಾಧವ, ಕೇಶವ, ರಾಜೀವ, ಸುಂದರ, ಶಿವು, ಅನಂತು ಇತ್ಯಾದಿ. ಅಂದಾಗೆ ಇವರೆಲ್ಲ ಏನ್ ಕೆಲಸ ಮಾಡ್ತಾ ಇದಾರ? ಕೆಲಸರೇ, ಒಬ್ಬ ಲಾಯರು, ಇನ್ನೊಬ್ಬ ಡಾಕ್ಟ್ರು, ಒಬ್ಬ ಇಂಜಿನಿಯರು, ಇನ್ನೊಬ್ಬನು ಸ್ಕೂಲ್ ಮಾಸ್ಟರು, ಒಬ್ಬ ಓದ್ತಾ ಇದ್ದಾನೆ, ಇನ್ನೊಂದಿಬ್ರು ಏನು ಕೆಲಸ ಇದ್ದ ಮನೆಯಲ್ಲಿ ಉಂಡಾಟಗಡೆ ಊಟ ಮಾಡ್ಕೊಂಡಿದ್ದಾರೆ. ಬಹಳ ಸಂತೋಷ, ಬಹಳ ಸಂತೋಷ. ಅಂತೂ ನಿಮ್ಮ ಮನೆ ನಂದಗೋಕರ ಇದ್ದಾಗಿದೆ ನೋಡಿ ಸ್ವಾಮಿ. ನಾನು ಬರ್ತೀನಿ. ಸರಿ ಹೋಗಿ, ನೀವು ಕೇಶವ್ ನೋಡಿ, ಅವನ್ನೆಲ್ಲ ನೋಡ್ಕೊತಾನೆ. ಆಗ್ಲಿ ರಾಯ್ರೆ, ನಾನು ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಏನುಂದ್ರೆ ನಿಮ್ಗೆ ಎಷ್ಟು ಜನ ಮಕ್ಕಳು ಹೇಳಿ? ಯಾಕೆ ಎಂಟು ಜನ ಇರಬಹುದು. ಯಾರು ಹೇಳಿ ನೋಡೋಣ. ಸ್ವಲ್ಪ ತಾಳು. ಮಾಧವ, ಕೇಶವ. ಕೇಶವ ಆದ್ಮೇಲೆ ಮಾಧವ. ಸ್ವಲ್ಪ ಇರ್ರೆ, ಎಲ್ಲರ ಹೆಸರು ಹೇಳ್ಬಿಡ್ತೀನಿ, ಆಮೇಲೆ ಯಾರು ಮೊದಲು ಯಾರು ಕೊನೆ ಆಮೇಲೆ ಜ್ಞಾಪಕ ಮಾಡ್ಕೊಳ್ಳೋಣ. ಯಾರು ಕೇಶವ ಮೊದಲ? ಕೇಶವ, ಮಾಧವ, ರಾಜೀವ, ಸುಂದರ, ಶಿವು, ಅನಂತು. ಅನಂತು ಉಳಿದವ್ರ ಹೆಸರು? ಸತೀಶ. ಅಯ್ಯೋ, ನಿಮ್ಮನ್ನ ನೋಡಿದ್ರೆ ನಾನು ಎಲ್ಲಾದ್ರೂ ಹೋಗಿ ನೇಣು ಹಾಕೊಳ್ಳೋಣ ಅನ್ಸುತ್ತೆ. ಯಾಕೆ, ಏನಾಯ್ತು? ಅಲ್ಲ, ಹೊಟ್ಟೆ ಹುಟ್ಟದ ಮಕ್ಳ ಹೆಸರೇ ನಿಮ್ಗೆ ನೆನಪಿಲ್ವಲ್ಲ? ಅನಂತು ನಮ್ಮ ಮಗನೇ. ಯಾಕೆ ಅಲ್ವೇ? ಕೇಶವನ್ ಮಗನಲ್ವೇ ಅವನು? ಓಹೋ, ಕೇಶವನ್ ಮಗ ಅಂದ್ರೆ ಮಗನೇನು ಮೊಮ್ಮಗನೇನು ನನಗೆಲ್ಲ ಒಂದೇ. ಈ ಜಾಣತನದ ಮಾತು ಬಿಡಿ. ಇನ್ನೊಬ್ಬ ಮಗನ ಹೆಸರು ಏನು ಹೇಳಿ? ಇನ್ನೊಬ್ಬ ಮಗನ ಹೆಸರೇ? ಓ, ಹೇಳ್ತೀನಿ ಹೇಳಿ. ಅದೇ ಇವನು ಸ್ವಲ್ಪ ತಾಳು, ಜ್ಞಾಪಿಸ್ಕೊತೀನಿ, ಹೇಳ್ಬೇಡ. ಹೇಳಿ ಹೇಳಿ. ಯಾವನಪ್ಪ ಅವನು? ಸೋತೆ ಕಣೆ. ನನ್ ಪುಣ್ಯ. ಅವನ ಯಾರು ನೀನೇ ಹೇಳಿ ನೋಡೋಣ. ಅವನಿದ್ರಲ್ವೇ ಹೇಳೋದಕ್ಕೆ? ಹಾಗಾದ್ರೆ ನಮ್ಗೆ ಆರೇ ಜನ ಗಂಡ ಮಕ್ಕಳು. ಆರೆಲ್ಲ, ಐದು. ಸರಿ ಕಣೆ, ನಾನು ಮಾಲ್ತಿನೂ ಸೇರಿದ್ರೆ ಆರು ಒಂದೇ. ಮಾಲ್ತಿ ಗಂಡ ಮಗನಲ್ಲ, ಹೆಣ್ಣು ಮಗಳು. ಒಟ್ಟಿನಲ್ಲಿ ಅವಳು ಒಬ್ಳು, ಅದು ಮುಖ್ಯ. ಅದ್ ಸರಿ, ಯಾರಾದ್ಮೇಲೆ ಯಾರು ಹುಟ್ಟಿದ್ರು ಹೇಳಿ ನೋಡೋಣ. ಮಾಲ್ತಿ. ಮಾಲ್ತಿ ಕೊನೆಯವಳು. ಹೆಣ್ಣು ಮಕ್ಕಳ ಪೈಕಿ ಅವಳು. ಪೈಕಿ ಏನ್ ಬಂತು, ನಮ್ಗಿರೋಳು ಒಬ್ಳೆ ಮಗಳು. ಸರಿ ಹೋಗ್ಲಿ ಬಿಡು. ಮಾಧವ, ಕೇಶವ. ಅಯ್ಯೋ, ಕೇಶವ, ಮಾಧವ, ರಾಜೀವ, ಸುಂದರು, ಶಿವು. ಸತೀಶನ್ ಬಿಟ್ಬಿಟ್ಟಿಲ್ಲ. ಅಯ್ಯೋ, ನಿಮ್ ಹತ್ರ ಮಾತಾಡ್ತಿದ್ರೆ ನಂಗೆ ತಲೆ ಸುತ್ತು ಬರುತ್ತೆ. ತಲೆ ಸುತ್ತು? ಲೋ ಶಿವು, ನಿಮ್ಮ ಅಮ್ಮನಿಗೆ ತಲೆ ಸುತ್ತದಂತೆ ಸ್ವಲ್ಪ ಔಷಧ ತಗೊಂಡ್ಬಾರಪ್ಪ. ಅಯ್ಯೋ, ಡಾಕ್ಟರ್ ಆಗಿರೋನು ಮಾಧವ, ಶಿವು ಅಲ್ಲ. ತಲೆ ಸುತ್ತದ ಅವಳಿಗೋ ನನಗೋ. ರಾಜಿ. ಅಯ್ಯೋ, ನಿಮ್ ಕೆಲಸ ನೀವು ನೋಡಿ. ಅವ್ರು ಗಡುಗೆ ಒಂದ್ಸರಿ ಬರ್ತಾ ಇರ್ತಾರೆ, ಅವ್ರು ಬಂದಾಗೆಲ್ಲ ನೀವು ಎದ್ದು ಕೂತು ಮಾಡ್ಬೇಡಿ. ಏನ್ ಬಂದ್ರಿ? ಕೆಲ್ಸದ ಕೂತರಿಗೆ ಬೇಜಾರಾಯ್ತು, ಬಂದೆ. ಯಾಕೆ ಬರಬಾರ್ದೇನೋ? ಅಯ್ಯೋ, ಮಹಾರಾಯರಾಗ ಬನ್ನಿ, ಅದಕ್ಕೇನಂತೆ. ಏನೇ ಇದು, ಇದ್ದಲ್ಲ ಕೈಲಿ ಬಿಡ್ತಾರೇನೆ? ಯಾಕೆ ಇಕ್ಕಳ ಇದ್ವೆ? ಇಕ್ಕಳದಲ್ಲಿ ಇದ್ದಿಲ್ಲ ಒಂದೊಂದಾಗ ಆರಿಸ್ತಾ ಕೂತ್ಕೊಂಡ್ರೆ ಅಡಿಗೆ ಆಗೋದು ಅರ್ಧರಾತ್ರಿ ಆಗುತ್ತೆ. ಹೋಗ್ಲಿ ಬಿಡು. ಏನ್ ಅಡಿಗೆ ಇವತ್ತು? ಬದ್ನೆಕಾಯಿ ಹುಳಿ ಅನ್ನ ಸಾರು. ಓ, ಹಾಗೋ. ಸರಿ ಅಮ್ಮ. ಕಮಲ, ಆ ತರಕಾರಿ ನಾನು ಹೆಚ್ಕೊಡ್ತೀನಿ ಬಿಡು. ಅವಳು ಕಮಲ ಅಲ್ಲ, ಸುಶೀಲ. ಓಹೋ, ಹಾಗೋ. ಇಬ್ರು ಸಸ್ಯಾರಿ ತಾನೆ? ಇಲ್ಲಮ್ಮ, ಹೇಳ್ಬೇರೆ. ನೀರಿಟ್ಟಿರೋದು ಕೈ ತೊಳೆಯೋದಕ್ಕಲ್ಲ, ಬದ್ನೆಕಾಯಿ ಹೆಚ್ಚಿದ್ಮೇಲೆ ಹೋಳನ್ನ ಅದ್ರಲ್ಲಿ ಹಾಕೋದಿಕ್ಕೆ. ಯಾಕೆ? ನೀರ್ನಲ್ಲಿ ಹಾಕ್ತಿದ್ರೆ ಹೋಳೆಲ್ಲ ಕಪ್ಪಾಗಿ ಕಂದು ಹೋಗುತ್ತೆ, ಅದಕ್ಕೆ. ಹಾಗೇನು, ಯಾರಿಗೆ ಗೊತ್ತಿದ್ದಲ್ಲ? ಗೊತ್ತಿಲ್ದಿರೋ ಕೆಲ್ಸಕ್ಕೆ ನೀವ್ ಯಾಕೆ ಬರ್ತೀರಿ? ಸರಿ, ಅದೇನು ಒಲೆ ಮೇಲೆ ಇಟ್ಟಿರೋದು? ಅನ್ನ. ಅನ್ನನೇ? ಏನೇ ಇದು, ಬಾಯಿ ತೆಗ್ದಿಟ್ಟಿದೆಯಲ್ಲೇ, ಏನಾದ್ರೂ ಬಿದ್ದು ಹೋದಿತ್ತು? ಸರಿಯಾಗಿ ಮುಚ್ಚಿಡು. ಪೂರ್ತಿ ಮುಚ್ಚಿಟ್ರೆ ಗಂಜಿ ಎಲ್ಲ ಚೆಲ್ಲೋಗುತ್ತೆ. ಓ ಮಹಾ, ಇದು ನನಗೆ ಗೊತ್ತಿಲ್ಲ, ನನಗೆ ಹೇಳಕ್ ಬಂದ್ಬಿಟ್ಟು. ಸರಿ, ಇಷ್ಟೊಂದು ಬದನೆಕಾಯಿ ಇದೆಯಲ್ಲ, ಹುಳಿ ಯಾವ ಥರಮ್ಮ ಮಾಡ್ತೀರಿ? ಈ ಪಾತ್ರೆಯಲ್ಲಿ. ಏನೇ ಇದು, ಇದರಲ್ಲಿ ಕಲಾಯೇ ಸರಿಯಾಗಿಲ್ವಲ್ಲೇ? ಇದ್ರಲ್ಲಿ ಹುಳಿ ಮಾಡಿದ್ರೆ ಹುಳಿಯಲ್ಲೇ ಕಿಲ್ ಹೋಗೋದಿಲ್ವೇ? ಕಮಲ, ಸುಶೀಲ, ನಡೀರೆ ಹೊರಕ್ಕೆ, ಅವರೇ ಅಡಿಗೆ ಮಾಡ್ಲಿ. ಓಹೋ, ಸತ್ಯಾಗ್ರಹ ಮಾಡ್ತಿರೋ? ಸತ್ಯಾಗ್ರಹ ಆಗ್ಬೇಕು. ನನಗೆ ನಡೆಯ ಮಾಡಿ ಬರೋದು ಅಂತ ಹೇಳಿದ್ನು. ಏ ಅಮ್ಮ, ಮಾಲತಿ ಬಾಮ, ನೀನ್ ಸ್ವಲ್ಪ ಸಹಾಯ ಮಾಡು. ಮಾಲತಿಗೆ ಏನ್ ಬರುತ್ತೆ, ಅವಳನ್ನ ಹುಡುಗನಾಗ್ ಬೆಳೆಸಿದ್ದೀರಿ, ಅವಳಿಗೇನಾದ್ರೂ ಸ್ವಲ್ಪ ಅಡಿಗೆ ಕೆಲಸ ಹೇಳ್ಕೊಡೋಣ ಅಂತಂದ್ರೆ, ಅಯ್ಯೋ ಪಾಪ, ಒಬ್ಳೆ ಮಗಳು, ಮುಟ್ಟಿದ್ರೆ ಮಾಡಿ ಹೋಗ್ತಾಳೆ, ಒಲೆ ಮುಂದೆ ಹೋದ್ರೆ ಕರ್ಗೋಗ್ತಾಳೆ ಅಂತ ಮುದ್ದಿನಿಂದ ಬೆಳೆಸಿದಿರಿ. ಹೌದು ಕಣೆ ಪಾಪ, ಅದಕ್ಕೆ ಏನ್ ಗೊತ್ತೆ ಹೇಳು?
ಸರಿ ನಾನೇ ಮಾಡ್ತೀನಿ ಹೋಗಿ ಮಾರಿ ಅದಕ್ಕೇನಂತೆ ನಾನು ಸುಕ್ಕ ಕುಕ್ಕೊಂಡು ಊಟ ಮಾಡ್ತೀನಿ ಇಲ್ಲಡು ಉಪ್ಪು ಮೆಣಸಿನಕಾಯಿ ಪುಡಿ ಬೇಳೆ ನೋಡಿ ಅದ ಕೊಡಿ ಇದ ಕೊಡಿ ಅಂತ ನಾನು ಕೇಳಬೇಡಿ ಅಡಿಗೆ ಮನೆಯಲ್ಲಿ ಎಲ್ಲ ಇದೆ ತಗೊಂಡು ನೀವೇ ಮಾಡಿ ಆಗ ಆಲ್ ರೈಟ್ ಮಾಲತಿ ಮಾಲತಿ ಬಾಮ್ಮ ನನಗೆ ಸ್ವಲ್ಪ ಸಹಾಯ ಮಾಡಮ್ಮ ಕೂತು ಏನೇನು ಜಮ್ಮ ಮಾಡ್ತಾರೆ ನಾನು ನೋಡೇ ಬಿಟ್ಟೆ ಒಂದ್ ಕೈ ಓಬಿರಾಯನ್ ಕಾಲದ ಭರತನಾಟ್ಯ ಅಂತೆಲ್ಲ ಮಾಡ್ರೋ ಏನ್ ಚೆನ್ನಾಗಿದೆ ಅಂತ ಮಾಡ್ತಾರೆ ಇದನ್ನ ನೋಡಿ ಇಲ್ಲಿ ಕೇಳಮ್ಮ ಮಾಡಮ್ಮ ನಾ ಹೇಳ್ಕೊಳ್ಳಿಲ್ವಾ ಅಲ್ಲಪ್ಪು ಮಾಡ್ತೀಯಾ ಎತ್ಕೋ ತಾಮ್ ಹಿತ್ತಾಮ್ ಗಿಡದ ಗೈ ಸತ್ತೈ ಗಿಡದ ತಾಮ್ ಹಿತ್ತಾಮ್ ಗೈ ಸತ್ತೈ ತಾಮ್ ಹಿತ್ತಾಮ್ ಗೈ ಸತ್ತೈ ತಾಮ್ ಅಪ್ಪ ಏನೋ ಅಂದ್ರು ಅಂತ ಕೋಪಿಸ್ಕೊಂಡ್ ಬಂದ್ಬಿಟ್ಟಿಯಲ್ಲ ಅಲ್ಲಿ ಪಾಪ ಅವರು ಈರುಳ್ಳಿ ಹೆಚ್ಚೋದಿಕ್ಕೆ ಪಡೋ ಕಷ್ಟ ನೋಡಿದ್ರೆ ಅವರೇ ಕೇಳ್ಕೊಂಡು ಬಂದಿದ್ದಾನೆ ಅನುಭವಿಸ್ರಿ ಅತ್ತೆ ನಾನು ಹೋಗಿ ಮಾವನವ್ರಿಗೆ ಸ್ವಲ್ಪ ಸಹಾಯ ಮಾಡ್ಲ ಕಮಲ ನೀನು ಹೋಗಿ ಕುತ್ಕೋ ಒಂದ್ ದಿವಸ ಒದ್ದಾಡಿದ್ರೆ ಹೆಂಗಸರ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ ಅತ್ತೆ ಅಮ್ಮ ಏನ್ ಭಾರವಾರ ಅಂತ ಇವತ್ತು ಅಡಿಗೆ ಮನೆದ ಎಲ್ರಿಗೂ ಆಫ್ ಏನು ಇವತ್ತು ನಿಮ್ ತಂದಿದೆ ನಳಪಾಕ ಅಯ್ಯೋಯ್ಯೋ ಯಶವಣ್ಣ ಒಂದು ಗ್ರಹಚಾರ ಇನ್ ಎಲ್ರಿಗೂ ಪರಿಗೆಟಿವ್ ಕೊಡ್ಬೇಕು ನಾನು ಅಮ್ಮ ನನ್ ಇವತ್ತು ಊಟ ಬೇಡ ನನ್ಗೆ ಹೊಟ್ಟೆ ಹಸಿವಿಲ್ಲ ಯಶವಾ ಒಂದ್ ತುತ್ತು ತಿಂದು ಆಯ್ತು ಅನ್ನಿಸ್ಬಾರ್ದೆ ಅಮ್ಮ ಅಪ್ಪನ ಕೈ ನಳಪಾಕ ಒಂದೇ ಒಂದು ತುತ್ತಾದ್ರು ಎಷ್ಟು ತೊಂದರೆ ಕೊಡ್ತು ಗೊತ್ತೇನಮ್ಮ ಅವ್ರು ಮಾಡ್ ಅಡಿಗೆ ತಿಂದಿದ್ರೆ ಅವ್ರು ಕೋಪಿಸ್ಕೊಳ್ತಾರೋ ಅಮ್ಮ ನಾನು ಇವತ್ತು ನಮ್ಮ ಸ್ನೇಹಿತರ ಮನೆ ಊಟ ಮಾಡ್ಬಿಟ್ಟೆ ಅಂತ ಅಪ್ಪ ಕೇಳಿದ್ರೆ ಹೇಳ್ಬಿಡು ಯಶವಣ ಅಮ್ಮ ನನ್ನನ್ನು ಕೇಳಿದ್ರೆ ನೀನೇ ಏನಾದ್ರು ಒಂದು ಸಬೂಬು ಹೇಳ್ಬಿಡಮ್ಮ ಹೌದಮ್ಮ ಪ್ಲೀಸ್ ಏನ್ರು ಇದು ಹೋಗ್ಲಿ ಬಿಡಮ್ಮ ಅಪ್ಪನ ಕೈ ಅಡಿಗೆ ತಿನ್ನಕ್ಕೆ ಇವರಿಗೆ ಲಭ್ಯ ಇಲ್ಲ ನಿಂದೇನಾಯ್ತು ಡುಮ್ಕಿನ ನಂದು ಇನ್ನೂ ರಿಸಲ್ಟೇ ಬಂದಿಲ್ಲ ಕಂಗ್ರಾಚುಲೇಷನ್ ಮಾಲತಿ ಏನ್ ಮಾಡ್ತೇ ಮುಂದೆ ಇನ್ನೇನಣ್ಣ ನನ್ನ ಹಾಗೆ ಡಾಕ್ಟರ್ ಗೊತ್ತಾಳೆ ನೋನೋ ಇವಳು ಹರ ಟೈಮಲ್ಲಿ ವಾಸ್ತವದಲ್ಲಿ ತುಂಬಾ ಗಟ್ಟಿಗಳು ನನ್ನ ಹಾಗೆ ಲಾ ಓದಿ ಲಾಯರ್ ಆಗ್ಬೇಕು ಅವಳು ಸಂಗೀತ ಸಾಹಿತ್ಯ ಕವನ ಅಂದ್ರೆ ಬಹಳ ಇಷ್ಟ ಅವಳು ಲಿಟ್ರೇಚರ್ ಓದ್ಲಿ ಏನ್ ಮಲಿ ಸಾಕು ನಿಲ್ಲಿಸರು ಅವಳು ಮುಂದಕ್ಕೆ ಓದಿ ಏನ್ರ ಮಾಡ್ಬೇಕು ನಿಮ್ಮಗೆ ಸಂಪಾದನೆ ಮಾಡ್ಬೇಕಾಗಿದೆ ಪಾಪ ಬಿಸಿಲಲ್ಲಿ ಅಲ್ದು ಸೊರಗೋಗ್ತಾಳೆ ಹುಡುಗಿ ಮನೇಲಿ ಇದ್ಕೊಂಡು ಏನಪ್ಪ ಮಾಡ್ತಾಳೆ ಅವಳು ಏನು ಮಾಡ್ಬೇಕಂತಿಲ್ಲ ಸರಿಯಾದ ವರ ನೋಡಿ ಈ ವರ್ಷ ಅವಳಿಗೆ ಮದುವೆ ಮಾಡ್ಬೇಕು ಅಂತ ಈಗಲಾದ್ರೂ ಮಗಳಿಗೆ ಮದುವೆ ಮಾಡ್ಬೇಕು ಅನ್ನೋ ಮಾತು ನಿಮ್ ಬಾಯಲ್ಲಿ ಬಂತಲ್ಲ ಏನೇ ಮಾಡ್ತಿ ನೀನೇನ್ ಹೇಳ್ತೀಯ ಓದ್ತೀಯೋ ಅಥವಾ ಅಪ್ಪ ಹೇಳ್ದಾಗ ನಾನು ಕೇಳ್ತೀನಿ ವೆರಿ ಗುಡ್ ಆಯ್ತೇನ್ರು ನಿಮ್ಮ ಮಗಗ್ ಮಗಳಾರ್ತಿ ಸರಿ ಬಿಡು ಒಂದಕ್ಕೆ ಹೋದ ಆಸೆ ನಿನ್ಗೆ ಹೇಳ್ದಿದ್ಮೇಲೆ ನಾವೇನ್ ಮಾಡಕ್ಕಾಗತ್ತೆ ಹಲೋ ಪ್ರಸಾದ್ ಬರೇ ಚೆನ್ನಾಗಿದ್ಯಾ ಹಲೋ ಹಲೋ ನಾವು ಬಂದಿದ್ರಿಂದ ನಿಮ್ ಮಾತು ತೊಂದ್ರೆ ಆಯ್ತು ಅಂತ ಕಾಣುತ್ತೆ ಹಾಗೇನಿಲ್ಲಪ್ಪ ಸಂತೋಷ ನಮ್ಮ ಮಾರ್ತಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೇವೆ ಕಣಯ್ಯ ವೆರಿ ಗುಡ್ ಕಂಗ್ರಾಚುಲೇಷನ್ ಪಾಸ್ ಆಗಿದ್ದು ಸ್ವೀಟ್ಸ್ ಎಲ್ಲಿ ಅಂತ ಕೇಳೋಣ ನೀನೇನು ಕೊಡ್ಬೇಡ ಮಮ್ಮಾಲತಿ ನಾನೇ ನಿಮ್ಗೆ ಕೊಡ್ತೀನಿ ಓಹೋ ಏನ್ ವಿಶೇಷ ಲಕ್ಷ್ಮಿ ಮತ್ತೇನಾದ್ರೂ ಅಂತದೇನು ಇಲ್ಲ ಅತ್ತೆ ಇವ್ರಿಗೆ
ಆಫೀಸ್ ನಲ್ಲಿ ಪ್ರಮೋಷನ್ ಸಿಕ್ತು, ಅದಕ್ಕೋಸ್ಕರ. ಕಂಗ್ರಾಚುಲೇಷನ್ ಪ್ರಸಾದ್, ಕಂಗ್ರಾಚುಲೇಷನ್. ಕಂಗ್ರಾಚುಲೇಷನ್. ಪ್ರಸಾದ್, ನನಗೆ ಕ್ಲಿನಿಕ್ ಲೇಟ್ ಆಯ್ತು, ನಾನು ಬರ್ತೀನಿ. ನಾನು ಬರ್ತೀನಿ ರಯ್ಯ, ಬರ್ತೀನಿ. ಲಕ್ಷ್ಮಿ ನೀವು ಕೂತ್ಕೊಳ್ಳಿಮ್ಮ. ಬಾಬಾ ಕೂತುವ, ಯಾಕೆ ನಾಚುತ್ತೇವ? ಅಯ್ಯಯ್ಯೋ, ಅದೆಲ್ಲ ಏನು ಬೇಡಪ್ಪ, ತುಂಬಾ ಸಂತೋಷ. ದೇವ್ರು ನೀನು ಇನ್ನೂ ಚೆನ್ನಾಗಿಟ್ಟಿರ್ಲಿ. ಎಲ್ಲ ನಿಮ್ಮ ಆಶೀರ್ವಾದ. ನಿಮ್ಮನೇಲೆ ಇಟ್ಕೊಂಡು ಓದಿಸಿ ನನ್ನೊಬ್ಬ ಮನುಷ್ಯನ್ ಮಾಡಿದ್ವಿ. ನಿಮ್ಮ ಆಶೀರ್ವಾದವೇ ನನ್ನ ಅಭಿವೃದ್ಧಿ ಕಾರಣ. ಈ ಉಪಚಾರದ ಮಾತಲ್ಲ ಯಾಕಪ್ಪ, ನೀನೇನು ಹೊರಗೆ ನೋನಲ್ಲ, ಎಷ್ಟೇ ಆಗ್ಲಿ ನಮ್ ಸುಶೀಲನ್ ತಮ್ಮ ತಾನೇ. ಸುಶೀಲನ್ ತಮ್ಮ ಅಲ್ಲ ರೀ, ಕಮಲನ್ ತಮ್ಮ. ಓ, ಕಮಲನ್ ತಮ್ಮ ಅಲ್ಲ, ತಪ್ಪು ತಪ್ಪು. ಏನಮ್ಮ ಕಮಲ, ನಿಮ್ ತಮ್ಮ ಸ್ವಲ್ಪ ವಿಚಾರಿಸುವ. ಅಯ್ಯೋ, ಕಮಲ ಅಲ್ಲ ರೀ, ಸುಶೀಲ. ನೀನೇ ತಾನೇ ಹೇಳಿದ್ದು ಕಮಲ ಅಂತ. ಹೋಗ್ಲಿ ಬಿಡು, ಯಾರು ಕಮಲನೋ ಯಾರು ಸುಶೀಲನೋ ನನಗಂತೂ ಒಂದೇ ಕನ್ಫ್ಯೂಷನ್. ಆ ತುಂಟ ಯಾರ ಹತ್ರನೂ ಬರಲ್ಲ, ನಿನ್ನ ಹತ್ರ ಮಾತ್ರ ಸಲೀಸಾಗಿ ಬಂದ್ಬಿಡ್ತಾನೆ ನೋಡು. ಮತ್ತೆ ಅವಳಿಗೆ ಮಕ್ಕಳು ಅಂದ್ರೆ ತುಂಬಾ ಆಸೆ. ಹಾಗಾದ್ರೆ ಬೇಗ ಮದುವೆ ಮಾಡ್ಬಿಡಿ. ಅವ್ರ ತಂದೆನೋ ಅವಳು ಓದಿದ್ ಸಾಕು, ಈ ವರ್ಷ ಮದುವೆ ಮಾಡ್ತೀನಿ ಅಂತಂದ್ರು. ಆಹಾ, ಹಾಗೇನು? ಹಾಗಾದ್ರೆ ಗಂಡಿ ಯಾರು ಅಂತ ಗೊತ್ತಾಯ್ತೇನು? ಇನ್ನೂ ಇಲ್ಲ, ಇನ್ ಮೇಲ್ ಹುಡುಕ್ಬೇಕು. ಯಾಕೆ, ನಿನಗ್ಯಾರಾದ್ರೂ ಗೊತ್ತಿದ್ದಾರೇನು? ಹ್ಮ್, ನನ್ನ ಸ್ನೇಹಿತನೇ ಒಬ್ಬಿದ್ದಾನೆ, ಒಳ್ಳೆ ವಿದ್ಯಾವಂತ. ಆ ಮಾಲ್ತಿ ಜಾತಕ ಇದ್ರೆ ಕೊಟ್ಟಿರಿ ನೋಡೋಣ. ಏನಯ್ಯ, ಆಫೀಸ್ ಕೆಲಸದ ಜೊತೆ ನೀ ಮದುವೆ ಬ್ರೋಕರ್ ಕೆಲಸನ ಶುರು ಮಾಡ್ಬಿಟ್ಟೇನೋ? ಹೂನಪ್ಪ, ಬೇರೆ ಇನ್ನೇನ್ ಕೆಲಸ ಇದೆ ನನಗೆ? ಏನೋ ನಮ್ ಮಾಲ್ತಿ ಒಳ್ಳೆ ಗಡ್ಡ ಸಿಕ್ಲಿ ಅಂತ ನನ್ನ ಆಸೆ. ಇವತ್ತು ಇಲ್ಲೇ ಊಟ ಕೇಳಪ್ಪ. ಹೌದೌದು, ಇಲ್ಲೇ ಊಟ ಮಾಡ್ಬೇಕು. ಆಗ್ಲಪ್ಪ, ಈ ಪ್ರಸಾದ ತಾನೇ ನನ್ನ ಮುಖ್ಯ. ಇದೇನ್ ಹೇಳ್ ನೋಡೋಣ, ನಮ್ ನಾಟಕಕ್ಕೆ ಬರೆದಿರೋ ಹಾಡು. ಮತ್ತೆ ಹಾಡು ತೋರ್ಸು ಶಿವಣ್ಣ. ನಾನ್ ಹಾಡೋದಕ್ಕಿಂತ ನೀನ್ ಹಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಒಂದ್ ರಾಗ ಸೇರ್ಸಿ ಹಾಡು ಕೇಳೋಣ. ಅಷ್ಟನ್ನ ಹಾಡೋಕ್ ನನ್ಗೆಲ್ಲಪ್ಪ ಬರುತ್ತೆ? ಓಹೋ, ಸಾವಿರ ಸಿನಿಮಾ ಹಾಡು ಹೇಳ್ತೀಯ, ಇದಕ್ ಕಿವಿನ ಹಾಕಕ್ ಬರಲ್ವಾ? ಮಾಲಿ, ಚೆಲುವೆಲ್ಲ ನಂದೆಂದಿತು, ಹೆಣ್ಣು ಹೂವ ಮುಡಿದು ಚೆಲುವೇ ತಾನೆಂದಿತು. ಹೂವು ಚೆಲುವೆಲ್ಲ ನಂದೆಂದಿತು, ಹೂವು ಚೆಲುವೆಲ್ಲ ನಂದೆಂದಿತು, ಹೆಣ್ಣು ಹೂವ ಮುಡಿದು ಕೇಳಿ.
ಅದರೀತಿ ಎಲ್ಲರೂ ನನ್ನನ್ನು ವೆರಿ ಗುಡ್ ಬನ್ನಿ ಮಿಸ್ ಜಯಂತಿ ಇವರು ಮಿಸ್ ಶಿವಾನಂದ್ ಅಂತ ಡ್ರಾಮಾ ಡೈರೆಕ್ಟರ್ ಕೂತ್ಕೊಳ್ಳಿ ನೋಡಿ ಈ ಸಲ ಕಾಲೇಜ್ ವಾರ್ಷಿಕೋತ್ಸವದಲ್ಲಿ ರಕ್ತಾಕ್ಷಿ ನಾಟಕ ಆಡ್ಬೇಕು ಅಂತ ಇದ್ದೀವಿ ಅದರಲ್ಲಿ ನೀವೇ ರಕ್ತಾಕ್ಷಿ ಪಾಠ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ ನೀವೇನಂತೀರಿ ಆಗ್ಲಿ ಸರ್ ಅದಕ್ಕೇನಂತೆ ವೆರಿ ಗುಡ್ ಮಿಸ್ ಶಿವಾನಂದ್ ಸರ್ ಸ್ಕ್ರಿಪ್ಟ್ ಅವ್ರಿಗೆ ಕೊಟ್ಬಿಡಿ ನಾನು ಬರ್ತೇನೆ ಟೇಕ್ ಕೇರ್ ಸರ್ ಮಿಸ್ ಜಯಂತಿ ನೀವು ಈ ನಾಟಕ ಓದಿದ್ದೀರಾ ಯಾಕೆ ಆ ಪಾತ್ರನೇ ಮಾಡಿದ್ದೀನಿ ಐ ಸಿ ಇನ್ನೂ ಒಳ್ಳೇದೇ ಆಯ್ತು ಹಾಗಾದ್ರೆ ರಿಹರ್ಸಲ್ ಪ್ರಾರಂಭಿಸೋಣವೇ ಓ ಎಸ್ ಸರಿ ಏನು ಊರಿದು ಯಮನೆ ತವರೂರು ಯಾರು ಆ ಬೆಂಕಿಯ ನಡುವೆ ಬಾ ತಂಗಿ ಬಾ ಅಯ್ಯೋ ಬಾಲೆ ವಿಧವೆ ಯಾರ ಪಾಪಕ್ಕೆ ನಿನ್ನೆ ಇಲ್ಲಿ ಎಳೆದರಮ್ಮ ನಾನಾರು ಎಂದೆಯ ನಾನು ನರಕದ ದ್ವಾರ ಪಾಲಕಿ ತಾರಿದು ಬಾಗಿಲನ್ನು ತಟ್ಟುವರು ಅಯ್ಯೋ ನೀನು ಬಂದೆಯ ಬಾ ಮಗು ಬಾ ಹೆದರಬೇಡ ಈಗ ತಾನೇ ಬಂದೆಯ ಭೂಮಿಯಿಂದ ಅದೇಕೆ ಇಷ್ಟು ಬೇಗ ಬಂದೆ ಎದ್ದವಳು ಕತ್ತಿದ್ದಕ್ಕೆ ಒಳಗೆದ್ದಳೆ ಅಯ್ಯೋ ಪಾಪ ಹೆದರದಿರು ಕಂದ ಇಲ್ಲ ನಾನು ಬಿಟ್ಟು ಕೊಡುವುದಿಲ್ಲ ನನ್ನದು ಈ ಮಗು ನಿಮ್ಮ ಹಾಳಾಗ ಹತ್ತಿರ ಬರಬೇಡಿ ಅಳಬೇಡ ಕಂದ ನಾನಿದ್ದೇನೆ ಅಯ್ಯೋ ನನ್ನ ಕಣ್ಣನನ್ನು ಕದಿದರು ಪಾಪಿ 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 ನಾನು ರಕ್ತಾಕ್ಷಿ ನಾನು ರಕ್ತಾಕ್ಷಿ ಮಗು ಹೆದರಬೇಡ ಬಂದೆ ಬಂದೆ ವೆರಿ ಗುಡ್ ಮಿಸ್ ಜಯಂತಿ ವೆರಿ ಗುಡ್ ನಿಮ್ಮ ಅಭಿನಯದಲ್ಲಿ ಈ ಪಾತ್ರ ಜೀವಂತವಾಗಿತ್ತು ನಿಮ್ಗೆ ಅಭಿನಯ ಕಲೆ ರಕ್ತಗತವಾಗಿ ಬಂದಿದೆ ಥ್ಯಾಂಕ್ ಯು ಹೊತ್ತಾಯ್ತು ನಾನು ಬರಲ ಸರಿ ನಾಳೆ ಮತ್ತೆ ಕಾಣೋಣ ವಂಡರ್ಫುಲ್ ಆರ್ಟ್ ಅನ್ ಆರ್ಟಿಸ್ಟ್ ಓ ನಮಸ್ಕಾರ ರಾಯರಿಗೆ ನಮಸ್ಕಾರ ರಾಮಾಚಾರ್ಯ ಏನ್ ರಾಯರೇ ಬೆಳಿಗ್ಗೆ ವಾಕ್ ಆಯ್ತು ಅಂತ ಕಾಣುತ್ತೆ ಅಂದಾಗೆ ವಿಷಯ ಗೊತ್ತಾಗ್ಲಿಲ್ವೇನು ಏನು ನಿಮ್ ಸ್ನೇಹಿತರು ಶ್ರೀಪತ್ರ ಇರ್ಲಿಲ್ವೇ ಇರ್ಲಿಲ್ವೇ ಅಂತ ಯಾಕೆ ಹೇಳ್ತೀರಿ ಗುಂಡು ಕಲ್ಲಾಗಿದ್ದಾನೆ ಇನ್ನೆಲ್ಲಿದ್ದಾರೆ ನಿನ್ನೆ ರಾತ್ರಿ ಹೋಗ್ಬಿಟ್ರಂತೆ ಶ್ರೀಪತ್ರ ಹೋಗ್ಬಿಟ್ಲೆ ಹೌದು ಪಾಪ ಅವ್ರ ಪೈಕಿ ನೀವು ಒಬ್ರೇ ಉಳ್ಕೊಂಡಿರೋರು ಹೌದು ಅವ್ರ ಪೈಕಿ ನಾನು ಒಬ್ಬನೇ ಉಳ್ಕೊಂಡಿರೋದು ನಾನು ಒಬ್ಬನೇ ಉಳ್ಕೊಂಡಿರೋದು ರಾಜಿ ರಾಜಿ ನನ್ ಸಂಧ್ಯಾವನಿ ಗಣಿ ಮಾಡು ಪಾರಾಯಣ ಪುಸ್ತಕ ತೆಗೆದಿಡು ಯಾಕೆ ಯಾರು ಹೋಗ್ಬಿಟ್ರಿ ಇವತ್ತು ನಿನಗ್ಯಾಕೆ ಗೊತ್ತು ಮತ್ತಿನ್ನೇನು ಯಾರಾದ್ರೂ ಸತ್ತಾಗ್ತಾನೆ ನೀವು ಪಾರಾಯಣ ದೇವರು ದಿನರು ಅಂತ ಪ್ರಾರಂಭಿಸೋದು ನಮ್ಮ ಶ್ರೀಪತಿ ಹೋಗ್ಬಿಟ್ನಂತೆ ಕಣೆ ಅಯ್ಯೋ ಪಾಪ ಅವ್ರ ಹೆಂಡತಿ ಮುತ್ತೈದೆ ಎಷ್ಟು ಲಕ್ಷಣವಾಗಿದ್ರು ದೇವ್ರ ಅಂತ ಕಷ್ಟ ನನಗ್ ಕೊಡದೆ ನಿಮ್ ಹಾಳು ದೇವ್ರು ಈ ಸಾವಿನ ಯಾಕೆ ಉಂಟು ಮಾಡಿದ ಕಣೆ ಅದಿಲ್ದಿದ್ರೆ ನಮ್ಮದೇ ಆಗಿರ್ಬೋದಾಗಿತ್ತು ವಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ
ಮನುಷ್ಯ ಹಳೆ ಬಟ್ಟೆ ಬಿಸಾಕಿ ಹೊಸ ಬಟ್ಟೆ ಹಾಕೊಂಡಾಗೆ ಈ ಶರೀರ ಜೀರ್ಣವಾಯ್ತು ಅಂದ್ರೆ ಇದನ್ನು ಬಿಸಾಡ್ಬೇಕಾಗ್ತಾನೆ. ಏನ್ರ ಇದು, ಹೋಗ್ರ ಆಡ್ಕೊಳ್ಳೋ. ಏನಮ್ಮ ಇದು, ಯಾರು ಹೋಗ್ಬಿಟ್ರಂತೆ? ಶ್ರೀಪತ್ ನಾಯ್ರು ಹೋಗ್ಬಿಟ್ರಂತೆ ಕಣ. ಯಾರ್ಯಾರು ಬಂದಿರೋದು? ಮಾಧವ. ಮಾಧವ ಸ್ವಲ್ಪ ಭಾರ ಇದೆ. ಬಂದೆ ಅಪ್ಪ. ಮಾಧವ, ಮಾಧವ. ಏನಪ್ಪ ಅದು? ಯಾಕೋ ನನಗೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆನೆ ಬರೋದಿಲ್ಲ ಕಣ. ಇದಕ್ಕೆ ಯಾಕಪ್ಪ ಯೋಚನೆ ಮಾಡ್ತೀರಾ? ವಯಸ್ಸಾದ್ಮೇಲೆ ಅವೆಲ್ಲ ಸಾಧಾರಣ. ತಿಂದನ್ನ ಜೀರ್ಣನೇ ಆಗೋದಿಲ್ಲ, ರಾತ್ರಿ ಎಲ್ಲ ಕಮರ್ತೆಗೆ ಬರುತ್ತೆ ಕಣ. ನೋಡಿ, ಆಹಾರ ಹೆಚ್ಚಾದ್ರೆ ಕಮರ್ತೆಗೆ ಬರುತ್ತೆ. ನ್ಯಾಯವಾಗಿ ನಿಮ್ ವಯಸ್ಸಿನವ್ರು ರಾತ್ರಿ ಹೊತ್ತು ಊಟನೇ ಮಾಡಬಾರ್ದು. ಒಂದ್ ಕೆಲಸ ಮಾಡಿ, ಈ ಹೊತ್ತಿನಿಂದ ರಾತ್ರಿ ಹೊತ್ತು ಊಟ ಬಿಟ್ಬಿಡಿ. ರಾತ್ರಿ ಹೊತ್ತು ಊಟನೇ ಬಿಟ್ಬಿಡಿ ಅಂತೀಯಾ? ಹೌದು. ಸರಿಯಪ್ಪ, ರಾತ್ರಿ ಹೊತ್ತು ಇರಲಯ್ಯ, ಹಗಲೊತ್ತಾದ್ರೂ ಹೊಟ್ಟೆ ಹಸಿವಾಗಬಾರ್ದ? ಹೇಗಾಗತ್ತಪ್ಪ? ಅಲ್ಲ, ಊಟಕ್ ಮೊದಲು ಒಂದು ಪಾವ ಖಾರದ ಕಡಲೆ ಬೀಜ ತಿಂದು ಚೆನ್ನಾಗಿ ನೀರು ಕುಡಿದ್ರೆ ಹೇಗೆ ಹಸಿವಾಗುತ್ತೆ ಹೇಳಿ? ನೋಡಿ, ನಿಮ್ಗೆ ಏನು ಆಗಿಲ್ಲ. ಯಾಕೆ ಸುಮ್ಮನೆ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ತೀರಾ? ಧೈರ್ಯವಾಗಿರಿ. ಸುಂಕದವನ ಹತ್ರ ಸುಗದುಕ ಹೇಳ್ಕೊಂಡಾಗೆ ಮನೆಗೆ ಮಾರಿ ಪರರಿಗೆ ಉಪ. ನೀವು ಊರಿಗೆಲ್ಲ ಔಷಧಿ ಕೊಡ್ತಾನೆ, ನನಗೊಂದಿಷ್ಟು ಹೊಟ್ಟೆ ಹಸಿವಾಗದ ಔಷಧಿ ಕೊಡೋದ್ರೆ ನಿಮ್ಗೆ ಮನಸ್ಸಿಗೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹು ದುಸ್ತಾರೇ ಕೃಪಯಾ ಪಾರೇ ಪಾಯಿ ಮುರಾರೇ. ನಿಮ್ಮ ಅಭಿನಯ ತುಂಬಾ ಚೆನ್ನಾಗಿತ್ತು ಮಿಸ್ ಜಯಂತಿ. ನಿಮ್ಮಿಂದ ನಾಟಕ ಕಳೆ ಕಟ್ತು. ನಿಮ್ಮ ಅಭಿನಯ ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀರಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ನನಗೂ ಗೊತ್ತಿರಲಿಲ್ಲ. ನಾನೇನಾದ್ರೂ ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಅದಕ್ಕೆ ನೀವ್ ಜೊತೆಲಿ ಇದ್ದಿದ್ದೆ ಕಾರಣ. ಸರಿ ಹೋಯ್ತು, ಹೀಗೆ ಇದ್ರೆ ಇದನ್ನ ಪರಸ್ಪರ ಹೋಗ್ಲಿಕ್ಕೆ ಸಂಘ ಅಂತ. ಬನ್ನಿ, ಮನೇಲಿ ಡ್ರಾಪ್ ಮಾಡೋಗ್ತೀನಿ. ಬೇಡಿ, ನಿಮ್ಗೆ ಯಾಕೆ ತೊಂದ್ರೆ? ಪರವಾಗಿಲ್ಲ, ಬನ್ನಿ. ನಿಮ್ ಮನೆಯಲ್ಲಿ? ಒಂಟಿಕೊಪ್ಪಲ್ನಲ್ಲಿ. ನಿಮ್ಮನೆ? ಕೃಷ್ಣಮೂರ್ತಿಪುರದಲ್ಲಿ. ಮತ್ತೆ ನೀವು ನನಗೋಸ್ಕರ ಅಷ್ಟು ದೂರ ಬರ್ಬೇಕಾಯ್ತಲ್ಲ, ನಿಮಗ್ ತುಂಬಾ ತೊಂದ್ರೆ ಕೊಡ್ತಿದ್ದೀನಿ. ಚೇಚೆ, ಇದೇನ್ ಮಹಾ ತೊಂದ್ರೆ. ನಾನೇನಾದ್ರೆ ನಿಮ್ ಎತ್ಕೊಂಡು ಹೋಗ್ಬೇಕಾಗಿದ್ರೆ ಕಷ್ಟ. ಹಾಗಾಗಿ ಇದ್ರೆ ನಾನು ಅಬ್ಜೆಕ್ಷನೇ ಮಾಡ್ತಿರ್ಲಿಲ್ಲ. ಈಗ ಅನಂತು ಮೈ ಮೇಲೆ ಬೀಳ್ತಿಲ್ಲ, ನಾಚಿ ಬೇಡ ನಿಂಗೆ. ನಿನಗೂ ವಯಸ್ಸಾಗಿದೆ, ಅವನು ಬೆಳೆದ ಹುಡುಗ. ಏನಜ್ಜಿ, ಇಷ್ಟು ಬೇಗ ನನ್ನ ಮುಖನ್ ಮಾಡ್ತಿದ್ಯಲ್ಲ. ಯಾಕೆ ಸುಮ್ಮನಿರ? ದೊಡ್ಡವ್ರ ಮಾತಿನಲ್ಲಿ ಮುಖ ಎತ್ಕೊಂಡ್ ಬರ್ಬಾರ್ದು. ಮಾಲತಿ, ಈಗೆಲ್ಲ ಆಡೋದ್ ಚೆನ್ನಾಗಿರಲ್ಲಮ್ಮ. ಯಾಕಮ್ಮ? ಯಾಕೆಂದ್ರೆ ಅವನ್ ಹುಡುಗ. ಹುಡುಗ ಆದ್ರೆ ಏನಂತೆ? ಇರ್ಲಿ ಬಿಡಿಯತ್ತೆ, ಮಾಲತಿಗೆ ಏನೂ ತಿಳಿಯಲ್ಲ. ಅವಳ ಮನಸ್ಸಿನಲ್ಲಿ ಇಲ್ದೇ ಇರೋ ವಿಷಯ ನೀವ್ಯಾಕೆ ನೆಡಕ್ ಹೋಗ್ತೀರಿ? ಆಗಲ್ವೇ ಸುಶೀಲ, ಶಿವ ಮಾಧುರ್ ಜೊತೆನೂ ಹೀಗೆ ಆಡ್ತಾಳೆ. ನನ್ಗೇನು ಚೆನ್ನಾಗಿ ಕಾಣಿಸೋದಿಲ್ಲಮ್ಮ. ಮಾಲತಿ ಒಂದ್ ಮಗು, ಅವಳಿಗೆ ಅರ್ಥವಾಗದೇ ಇರೋ ವಿಷಯ ನೀವ್ಯಾಕೆ ಹೇಳಕ್ ಹೋಗ್ತೀರಿ? ಬಾಪ ಪ್ರಸಾದ್, ಏನ್ ಸಮಾಚಾರ? ಯಜಮಾನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇದಾರೆ ತಾನೇ ಮನೇಲಿ? ಇಲ್ದೇ ಎಲ್ಲ ಹೋಗ್ತಾರೆ. ಊರ್ನಲ್ಲಿರೋ ಕಾಯಿಲೆ ಎಲ್ಲ ತಮಗೆ ಬಂದಿದೆ ಅಂತ ಬೆಚ್ಚಿ ಹೊತ್ಕೊಂಡು ಮಲಗಿದ್ದಾರೆ ರೂಮ್ನಲ್ಲಿ. ಯಾಕೆ ಯಾಕೆ ಮಲ್ಕೊಂಡಿದ್ದೀರಿ? ಯಾರು? ನಾನೇ. ಓ ಪ್ರಸಾದ್, ಬಾ ಬಾ. ಯಾಕೆ, ಏನಾಯ್ತು? ನನ್ನ ಅವಸ್ಥೆ ಮುಗಿದಾಯ್ತಪ್ಪ. ಅಂದ್ರೆ ಏನ್ ಹೇಳ್ತಾ ಇದ್ದೀರಿ ಪ್ರಸಾದ್? ನನಗೆ ಡಯಾಬಿಟಿಸ್ ಅಂತೆ ಕಣ. ಏನು, ಮಾಲತಿ ಮದುವೆ ಮಾಡಿ ಆಮೇಲೆ ಸಾಯೋಣ ಅಂತಿದ್ದೆ, ಈಗ ಅದಾಗತ್ತೆ? ಯಾಕೆ ಯೋಚನೆ ಮಾಡ್ತಾ ಇದ್ದೀರಿ? ನೀವೇನು ಯೋಚನೆ ಮಾಡಬೇಡಿ, ನೀವು ಆರೋಗ್ಯವಾಗಿರ್ತೀರಿ, ಮಾಲತಿ ಮದುವೆ ನೀವು ಖಂಡಿತ ಮಾಡೇ ಮಾಡ್ತೀರಿ, ಆ ವಿಷಯ ನಿಮ್ಗೆ ತಿಳಿಸೋಣ ಅಂತ ಬಂದೆ. ಹಾಗೇನ? ಬಾಬಾ ಕುತ್ಕೋ ಕುತ್ಕೋ. ಏನದು ವಿಷಯ? ನನ್ನ ಸ್ನೇಹಿತನೇ ಮಹೇಶ್ ಅಂತ ಒಬ್ಬಿದ್ದಾನೆ, ಅವ್ರ ತಂದೆಯವರು ಸುಬ್ರಹ್ಮಣ್ಯಂ ಅಂತ ದೊಡ್ಡ ಮನಸ್ಸನಸ್ತರು. ಹುಡುಗ BSc ಮುಗಿಸಿ BE ಫೈನಲ್ ಇಯರ್ನಲ್ಲಿ ಓದ್ತಾ ಇದ್ದಾನೆ. ಅವತ್ತು ಅತ್ತೆ ಹತ್ರ ಮಾಲತಿ ಜಾತಕನ ಕೇಳಿ ತಗೊಂಡೋದೆ. ಅವರು ಹುಡುಗನ್ನ ಕರ್ಕೊಂಡು ಇವತ್ತು ಮಾಲತಿ ನೋಡೋದಕ್ಕೆ ಇಲ್ಲಿ ಬರ್ತಾರೆ. ಈ ವಿಷಯ ನಿಮ್ಗೆ ತಿಳಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ನಿಮ್ದೇನು ಅಭ್ಯಂತರವಿರಲ್ಲ ಅಂತ ನಾನೇ ಸ್ವಾತಂತ್ರ್ಯ ವಹಿಸಿ ಈ ಕೆಲಸದಲ್ಲಿ ಮುಂದುವರೆದೆ. ತುಂಬಾ ಸಂತೋಷಪ್ಪ. ಆದ್ರೆ ಒಂದು ವಿಷಯ, ಮುಖ್ಯವಾಗಿ ನನಗೆ ಜಾತಕಗಳು ಕೂಡ ಬರಬೇಕು. ನಾನು ಇದುವರೆಗೂ 30 ಜಾತಕ ತರಿಸಿ ನೋಡಿದ್ರೆ ಒಂದೂ ಸರಿ ಹೋಗ್ಲಿಲ್ಲ. ರಾಜೀ, ರಾಜೀ. ಅವರು ಜಾತಕ ತೋರಿಸಿದ್ರಂತೆ, ಪ್ರಶಸ್ತವಾಗಿದೆಯಂತೆ, ಎರಡು ಜಾತಿಗಳು ಚೆನ್ನಾಗಿ ಕೂಡ ಬರುತ್ತೆ ಅಂತ ಜೋಯಿಸರು ಹೇಳಿದ್ರಂತೆ. ಬೇಕಾದ್ರೆ ನೀವೊಂದ್ಸರಿ ತೋರಿಸ್ಬೋದಲ್ಲ. ಏನ್ ಬೇಕಾಗಿಲ್ಲ, ಅವ್ರಿಗೆ ಕೂಡ ಬಂತೇಳು ಅದು ಸಾಕು. ಇಲ್ಲ ನೋಡು,
ಇವತ್ತು ನಮ್ಮ ಮಾತಿ ನೋಡೋದಕ್ಕೆ ಯಾರೋ ಗಂಟಿನ ಕರ್ಕೊಂಡು ಬರ್ತಾರಂತೆ. ಸ್ವಲ್ಪ ಅವಳಿಗೆ ಚೆನ್ನಾಗಿ ಅಲಂಕಾರ ಅಲಂಕಾರ ಮಾಡು. ಹಾಗೆ ಆಗ್ಲಿಲ್ಲ ನಾನು ಬರ್ಬಹುದಲ್ಲ. ದೇವ್ರ ದೇವಿಂದ ಈ ಸಂಬಂಧ ಕೂಡ ಬಂದ್ಬಿಟ್ರೆ ಮಾಲ್ತಿನ್ ಮದುವೆ ಮಾಡಿಸಿದ ಪುಣ್ಯ ನಿನಗೆ ಬರುತ್ತೆ. ಅದ್ ಸರಿ ಅತ್ತೆ, ನಮ್ಮ ಮಾಲ್ತಿನ್ ಮದುವೆ ಆಗೋನ್ಗೆ ಕೆಲವು ಸ್ಪೆಷಲ್ ಕ್ವಾಲಿಫಿಕೇಶನ್ಸ್ ಬೇಕು. ಬರೀ BSc ಓದಿದ್ರೆ ಸಾಲದು. ಮತ್ತೆ ಇನ್ನೇನಿರ್ಬೇಕಪ್ಪ? ಅಡುಗೆ ಮಾಡೋಕ್ ಬರಬೇಕು, ಮಕ್ಕಳು ಸಾಕೋಕ್ ಬರಬೇಕು, ಹೆಂಗಸರು ಮಾಡೋ ಕೆಲಸ ಎಲ್ಲ ಮಾಡಬೇಕು. ಆಗ ನಮ್ಮ ಮಾಲ್ತಿ ಡ್ರಾಯಿಂಗ್ ರೂಮ್ ಸೋಫಾ ಸೆಟ್ ಹೇಗೆ ಅಲಂಕಾರವೋ ಅದೇ ರೀತಿ ಅವಳ ಗಂಡನ ಮನೆ ಡೆಕೋರೇಟ್ ಮಾಡೋದಕ್ಕೆ ಭೂಷಣ ಪ್ರಾಯವಾಗಿರ್ತಾಳೆ. ಹೋಗಿ ಪ್ರಸಾದ್, ನಿಮ್ ಕಮಲಕ್ಕನಿಗೆ ತಾನೇ ನಮ್ಮ ಮನೆಗೆ ಬರೋಗೆ ಏನಪ್ಪ ಬರ್ತಾ ಇತ್ತು? ಫಸ್ಟ್ ಕ್ಲಾಸ್ ಆಗಿ ತಿನ್ನೋಕ್ ಬರ್ತಾ ಇತ್ತು. ಅವಳಿಗೆ ನನಗೆ ಇಬ್ಬರಿಗೂ ಅಷ್ಟೇ. ಹಾಗ ಬನ್ನಿ ದಾರಿಗೆ, ಈ ಕೇಳ್ ನೋಡಿ ಏನ್ ಅಡಿಗೆ ಮಾಡಲ್ಲ ಅಂತ. ನಾನು ಹಾಗೆ ಮಾಡ್ತೀನಿ. ಹಾಗಾದ್ರೆ ನೀನ್ ಮದುವೆಗೆ ಒಪ್ಕೊಂಡಿದ್ದೀಯ ಅನ್ನು? ಲಕ್ಷ್ಮಿ ಮುಗಿತ ಮಾಲ್ತಿ ಅಲಂಕಾರ ಇದೇನೆ? ಕಮಲ ನೀನ್ ಇನ್ನೂ ಇಲ್ಲೇ ಇರ್ತೀಯಾ? ಅವರೆಲ್ಲ ಬಂದ್ಬಿಟ್ರು, ಬಾ ಬೇಗ. ಬಂದಿದ್ದೆ ಕಮಲಕ್ಕ, ನೀ ಹೋಗಿ ಅಲಂಕಾರ ಮಾಡ್ಕೊಂಡು ಅವ್ರನ್ನ ವಿಚಾರಿಸ್ಕೊಳ್ಳಿ, ನಾನು ಮಾಲ್ತಿನ ಕರ್ಕೊಂಡು ಬರ್ತೀನಿ. ನನ್ಗ್ಯಾಕೆ ಲಕ್ಷ್ಮಿ ಅಲಂಕಾರ? ನನ್ ನೋಡು ಒಪ್ಪೋರು ಒಪ್ಪಾಯ್ತು, ಈಗ ಒಪ್ಪಬೇಕಾದ್ದು ಇವಳನ್ನ. ಬೇಗ ಬಂದ್ಬಿಡಿ. ಲಕ್ಷ್ಮಿ, ಕಮಲಕ್ಕ ತುಂಬಾ ಒಳ್ಳೆಯವರು, ನನ್ನ ಪಾಲಗಂತೂ ಒಳ ಹುಟ್ಟಿದ ಅಕ್ಕ ಇದ್ದ. ನನ್ಗೆ ಅವ್ರ ಸ್ವಭಾವ ಚೆನ್ನಾಗಿ ಗೊತ್ತು ಮಾಲ್ತಿ. ನಿಮ್ಗೆ ಹೇಗೆ ಗೊತ್ತು? ಕಮಲಕ್ಕನ ಸ್ವಭಾವ ಅವ್ರ ತಮ್ಮಲ್ಲಿ ಕಾಣಬಹುದು. ಯಜಮಾನರ ಹೊಗಳಿಕೆ ಪ್ರಾರಂಭವಾಗ್ಬಿಡ್ತೇನು. ಹೊಗಳಿಕೆ ಅಲ್ಲ ಮಾಲ್ತಿ, ಇಂಥ ಪತಿ ಸಿಗ್ಬೇಕಾಗಿದ್ರೆ ನಿಜವಾಗ್ಲೂ ನಾನು ಹೋದ್ರದಲ್ಲಿ ಪುಣ್ಯ ಮಾಡಿರ್ಬೇಕು. ಹೌದೌದು, ಪುಣ್ಯ ಮಾಡಿರ್ಲೇಬೇಕು. ನಿನಗೂ ಅಂತ ಗಂಡನೇ ಸಿಗ್ಲಿ ಅಂತ ನಾನು ಯಾವಾಗಲೂ ದೇವ್ರ ಪ್ರಾರ್ಥನೆ ಮಾಡ್ತಾನೆ ಇರ್ತೀನಿ. ಅಪ್ಪಪ್ಪ, ವಿಷಯ ಕೇಳಿದ ತಕ್ಷಣ ಮುಖ ಎಷ್ಟು ಚೆನ್ನಾಗಿ ಅಲ್ಬಿಟ್ಟು. ಹೊರಗಡೆ ಇರೋ ಹುಡುಗ ಈಗ ಇಲ್ಲಿದ್ದಿದ್ರೆ ಏನ್ ಮಾಡ್ತಾ ಇದ್ದ ಗೊತ್ತೇನು? ಏನ್ ಮಾಡ್ತಾ ಇದ್ದ? ಬಂದೆ. ಮಾಲ್ತಿನ ಕರ್ಕೊಂಡ್ಬರ್ತೀರಾ? ಏನ್ ಓದಿದ್ಯಮ್ಮ? ಈ ವರ್ಷ SSLC ಫಸ್ಟ್ ಕ್ಲಾಸ್ ಪಾಸ್ ಮಾಡಿದ್ದಾಳೆ, ಸಂಸ್ಕೃತ ಸೆಕೆಂಡ್ ಲ್ಯಾಂಗ್ವೇಜ್. ಸಂತೋಷ. ಅಡಿಗೆ ಕೆಲಸ ಎಲ್ಲ ಬರುತ್ತೇನ್? ಇದುವರೆಗೂ ಕಲಿಸಿಲ್ಲ, ಇನ್ ಮುಂದೆ ಹೇಳ್ಕೊಡ್ತೀವಿ. ಏನು? ಏನಿಲ್ಲ. ಸಂಗೀತ ಬರ್ತೀನಮ್ಮ. ಬರಲ್ಲ. ಕಸೂತಿ ಗಿಸೂತಿ ಬರಲ್ಲ. ಒಬ್ಬಳೆ ಮಗಳು ಅಂತ ಬಹಳ ಪ್ರೀತಿಯಿಂದ ಬೆಳೆಸಿದೀವಿ. ಏನಿದ್ರು ಇನ್ನು ಮುಂದೆ ಅವಳೆಲ್ಲ ಕಲಿಬೇಕು. ಸರಿ ಅವರೇ, ನಾವು ಊರಿಗೆ ಹೋಗ್ಬಿಟ್ಟು ಊರಿನ ಅಭಿಪ್ರಾಯ ತಿಳ್ಕೊಂಡು ತಮ್ಮ ಕಾಗದ ಬರೀತೀನಿ. ಸರಿ, ಓಟ್ ಬರ್ತೀನಿ. ತುಂಬಾ ಸಂತೋಷ. ನಮಸ್ಕಾರ. ಸರಿ. ನಿಮಗ್ ನಾನು ಏನ್ ಹೇಳ್ಬೇಕು ಅನ್ನೋದು ನಮ್ಗೊಂದು ಗೊತ್ತಾಗಲ್ಲ. ಅಲ್ಲ, ಅವ್ರು ಏನ್ ಕೇಳಿದ್ರು ಮಾಲ್ತಿಗೆ ಏನು ಬರೋದಿಲ್ಲ ಅಂತ ಹೇಳ್ತಿರಲ್ಲ, ಅವ್ರು ಏನ್ ತಿಳ್ಕೊಳ್ತಾರೆ? ಇನ್ನೇನು ಸುಳ್ಳು ಹೇಳ್ಬೇಕಾಗಿತ್ತು ಅಂತೇನು? ತಾವ್ರು ಸುಳ್ಳು ಹೇಳಿ ಒಂದ್ ಮದುವೆ ಮಾಡ್ಬೇಕು ಅಂತಾರೆ. ಅಂತಹದ್ರಲ್ಲಿ ಮಾಲ್ತಿಗೆ ಏನು ಬರೋದಿಲ್ಲ ಅಂತ ಮದುವೆ ಮುಂಚೆ ನಾವೇ ಊರಲ್ಲ ಡಂಗೂರ ಹಾಕಿದ್ರೆ ಅವಳು ಯಾರು ಮದುವೆ ಮಾಡ್ಕೊಳ್ತಾರೆ? ಅವಳಿಗೇನೆ, ಯಾವನಾದ್ರೂ ದಮ್ಮಯ್ಯ ಅಂತ ಕಾರಿಗೆ ಬಿದ್ದು ಮದುವೆ ಮಾಡ್ಕೊತಾನೆ. ನಮ್ಮ ಮಾಲ್ತಿನ ಮದುವೆ ಮಾಡ್ಕೊಳ್ಳೋದು ಪುಣ್ಯ ಮಾಡಿರ್ಬೇಕು ಕಣೆ. ನೀವೇನು ಯೋಚನೆ ಮಾಡಬೇಡಿ. ಮಹೇಶ ಮಾಲ್ತಿನ ಬಿಟ್ಕೊಂಡು ಬಿಟ್ಟಾಗೆ ನೆಚ್ಚ ನೋಟದಿಂದ ನೋಡ್ತಿದ್ದ. ಅವನಂತೂ ಇವಳು ಸಂಪೂರ್ಣ ಮನಸೋತು ಬಿಟ್ಟಿದ್ದಾನೆ. ಏನು ಯಾರು ಏನೇ ಹೇಳಿದ್ರು ಅವನ ಈ ಮದುವೆ ಒಪ್ಕೊಂಡೆ. ಒಪ್ಪಿಕೊಂಡೆ. ತಾಯಿ ತಂದೆಯು ಹೊತ್ತ ಹರಕೆಯ ಫಲವೇ, ಒಡ ಹುಟ್ಟಿದವರ ಒಲುಮೆಯ ಹೂವೇ. ಹೆಣ್ಣಿನ ಹಿರಿಮೆಯೇ ಮೈ ತಳೆದ ಚೆಲುವೇ, ನಿನ್ನ ಕೈ ಹಿಡಿಯುವವನೇ ಬಲು ಧನ್ಯನುವೇ. ಮಲ್ಲೆ ಮಾಲೆ ನಲ್ಲೆ
ಪರೀಕ್ಷೆ ಮಾಡಕ್ ಬಂದಿದ್ದಾರೆ. ಮಾಲತಿ, ನಾನು ಓದ್ಕೊಟ್ಟಿದ್ದೀನಿ, ಓದ್ಕೊಡ್ಲೇ ಕಾಗದ ಬರೀತೀನಿ.
ಉತ್ತರ ಬರೀತೀಯ? ನನ್ನ ಕಾಗದ ಬರೆಯೋದು ನಿನಗೆ ಇಷ್ಟ ತಾನೆ? ಹೋಗ್ಲಿ ಬಿಡು, ನಿನಗಿಷ್ಟು ಬಿಲ್ದೆ ಹೋದ್ರೆ ನಾನು ಬರೆಯೋದೇ ಇಲ್ಲ. ನೀನು ಬರೀತೀಯ? ನೀನೆಷ್ಟು ಚೆನ್ನಾಗಿದ್ಯ, ಯಾಕಿಷ್ಟು ಚೆನ್ನಾಗಿದ್ಯಾ? ನಮ್ಮ ತಾಯಿ ಕೇಳಿ. ಓಹೋ, ಪರವಾಗಿಲ್ಲ, ನಿನಗೂ ಮಾತಾಡೋದು ಬರುತ್ತೆ. ಬಂದೆ ಎಲ್ಲಿಗಪ್ಪ ಮಂಜು? ನನ್ಗೇನ್ ಮನೇಲಿ ಬೇರೆ ಕೆಲಸ ಇಲ್ವೇ? ಏನ್ ಲಕ್ಷ್ಮಿ ಅವನ ಗಲಾಟೆ? ಬಾರಪ್ಪ ಮಂಜಣ್ಣ. ಏನಯ್ಯ ಏನಯ್ಯ? ಏನಪ್ಪ ಮಂಜಣ್ಣ, ಏನ್ ಬೇಕಪ್ಪ ನಿನ್ಗೆ? ಅಪ್ಪ ಅಪ್ಪ, ನನ್ಗೆ ಮನ್ಗೆ. ಏನ್ ಮನ್ಗೆ? ಏನ್ ಮನ್ಗೆ ಅದು? ಓಹೋ, ಮದುವೆ ಮನೆಗೇನಯ್ಯ? ಮಂಜಣ್ಣ, ಈಗ ತಾನೇ ಮಾಲತಿ ಮದ್ವೆನ ಮುಗಿಸ್ಕೊಂಡ್ ಬಂದಿದ್ದೀವಿ, ಇನ್ಯಾರ ಮದ್ವೆಗಪ್ಪ ನಾವು ಹೋಗೋದು? ಓಹೋ ಹೋ ಹೋ, ಒಂದ್ ಕೆಲ್ಸ ಮಾಡೋಣ, ನಾನು ಆಫೀಸಿಂದ ಬರುವಾಗ ಒಂದು ಕುದುರೆ ಗಾಡಿ ಮಾಡ್ಕೊಂಡು ಬರ್ತೀನಿ, ಅದ್ರಲ್ಲಿ ನೀನು, ನಿಮ್ಮಮ್ಮ, ನಾನು ಮೂರು ಜನ ಹೋಗೋಣ. ಇವಾಗ ಹೋಗಪ್ಪ, ಆಡ್ಕೋ ಹೋಗಪ್ಪ. ಬಾಡ ಅಮ್ಮ ಬಾಡ. ಏ ಮಂಜಣ್ಣ, ಅಂತೂ ಮಾಲತಿ ಮದುವೆ ಒಂದು ಜರ್ಬಾಗಾಯ್ತು, ನನಗೆ ಎಷ್ಟೋ ಸಂತೋಷ. ಎಷ್ಟೇ ಆದ್ರೂ ನೀವು ತಾನೇ ಆ ಮದ್ವೆಗೆ ಏರ್ಪಾಟ್ ಮಾಡಿದ್ರಿ, ಅದಕ್ಕೆ ನಿಮ್ಗೆ ಅಷ್ಟೊಂದು ಹೆಮ್ಮೆ. ಅದಲ್ಲ ಲಕ್ಷ್ಮಿ, ಮಾಲತಿ ನಮ್ಮ ಕಣ್ಮುಂದಿನ ಹುಡುಗಿ, ಚಿಕ್ಕಂದಿಂದಲೂ ಅವಳನ್ನ ಕಂಡು ನನಗೆ ತುಂಬಾ ಅಭಿಮಾನ. ಅವಳು ಮಾತ್ರ ಅಲ್ಲ, ಅವಳ ಮನೆಯವರು, ಅಯ್ಯಯ್ಯೋ, ಅವ್ರು ಮಾಡಿರೋ ಉಪಕಾರನ ಈ ಜನ್ಮದಲ್ಲಿ ನನ್ನಿಂದ ತೀರಿಸೋಕ್ಕಾಗಲ್ಲ ಲಕ್ಷ್ಮಿ. ಸದ್ಯ ಈ ಮದುವೆಗೆ ಕಿಂಚಿತ್ ಸಹಾಯ ನನ್ನಿಂದ ಆಯ್ತಲ್ಲ, ಅದೇ ಒಂದು ತೃಪ್ತಿ. ಸರಿ, ಊಟ ಕೇಳಿ, ಆಫೀಸ್ ಗೊತ್ತಾಗುತ್ತೆ. ಊಟ ಕೇಳ್ಬೇಕ? ಅಯ್ಯೋ ಮಂಜ ಮಂಜ, ನಾನು ಗೊತ್ತಿದೆ. ಅತ್ತಿಗೆ ಅತ್ತಿಗೆ, ಸಾರಿಗೆ ಇಷ್ಟು ಉಪ್ಪು ಹಾಕ್ಬೋದು ಅತ್ತಿಗೆ? ಹಾಕ್ಬೋದು, ಆದ್ರೆ ಯಾರು ಊಟ ಮಾಡೋ ಹಾಗಿಲ್ಲ. ಮಹೇಶ ನೀನ್ ಕಟ್ಕೊಂಡು ಎರಡು ಕೈಲು ಊಟ ಮಾಡ್ದ ಹಾಗೆ. ಹೋಗ್ಲಿ ಬಿಡಿ ಅತ್ತಿಗೆ, ಎಷ್ಟು ಹಾಕ್ಬೇಕು ಅಂತ ಹೇಳ್ಕೊಡಿ. ಇದ್ರಲ್ಲಿ ಕಾಲ್ ಭಾಗ ಹಾಕು ಸಾಕು. ಸಾಕ? ಅಲ್ಲ, ಮಾರ್ತಿಗೆ ಅಡಿಗೆ ಮಾಡೋದ್ ಗೊತ್ತಿಲ್ಲ ಅಂತ ತಿಳಿದಿದ್ದು ಮಹೇಶ ಏನು ಅಂತ ಇವಳು ಮೆಚ್ಕೊಂಡು. ಒಂದ್ ಸಮಯ ಅವಳು ಕಣ್ಣು ನೋಡಿ ಮರಳಾದ್ನ ಏನು? ಅಲ್ಲ ಅಲ್ಲ, ಇವಳು ಮುಚ್ಚಿನಂತ ಮಾತು ಕೇಳಿ ಮರಳಾಗಿರ್ಬೇಕು. ಮಾಲಿ, ಏನಾಯ್ತು? ನಿನಗೆ ತುಂಬಾ ಇಷ್ಟವಾದ ಒಂದ್ ಪದಾರ್ಥ ತಂದಿದ್ದೀನಿ, ಕೊಟ್ರು ನಂಗೆ ಏನ್ ಕೊಟ್ಟಿಯಾ? ಏನು ಅಂತ ಹೇಳು ಮೊದ್ಲು, ಆಮೇಲೆ ಕೊಡೋದು ಬಿಡೋದು. ನಾನ್ ಹೇಳಲ್ಲ, ನಿನಗೆ ಯಾವ್ದು ತುಂಬಾ ಇಷ್ಟ ಹೇಳು ನೋಡೋಣ. ಚಾಕ್ಲೇಟಾ? ಅಲ್ಲ, ಫಾರಿನ್ ಸ್ಟ್ಯಾಂಪ್ಸ್. ನನ್ಗೆ ಗೊತ್ತಿಲ್ಲ ಹೋಗಪ್ಪ. ನಿನ್ ಗಂಡನ ಪ್ರೇಮ ಪತ್ರ ಆನಂದ್? ಪ್ಲೀಸ್ ಕೊಟ್ಬಿಟ್ಟು ನನ್ ಮಾಮೂಲಿ. ಹಾ, ಪಾಪದಲ್ಲಿ ಏನು ಅಂತ ಬರ್ತಿದ್ದಾರೆ? ನಿಮ್ ಮೇಲೆ ಇಷ್ಟು ಪ್ರೀತಿ ಅಂತ ಬರ್ತಿರ್ಬಹುದು. ಇನ್ನೇನ್ ಬರ್ತಿದ್ದೆ, ಮಾಲತಿನ ಹಾಗೆ ಹೀಗೆ ಅಂತ ವರ್ಣಿಸಿರ್ತಾರಷ್ಟೇ. ಹಾಗೇನಿಲ್ಲ ಹೀಗೇನಿಲ್ಲ, ತಾನು ಆರೋಗ್ಯವಾಗಿದ್ದೀನಿ ಅಂತ ಅಷ್ಟೇ ಬರ್ತಿದ್ದಾರೆ. ಏನಪ್ಪ ಮಂಜು, ಆಟ ಆಡ್ತಾ ಇದ್ಯಾ? ಮಂಜು, ನಿನ್ಗೆ ಆಡೋದಕ್ಕೆ ಹೊಸ ಗೊಂಬೆ ಕೊಡ್ತೀನಿ, ಯಾವ್ದು ಬೇಕು ಹೇಳ್ತೀಯಾ? ಇದು ಬೇಕಾ? ಇದು ಬೇಕಾ? ಎರಡು? ಅಯ್ಯೋ, ಹಾಗಾದ್ರೆ ನನ್ ಗತಿ? ಲಕ್ಷ್ಮಿ, ಹೀಗೋ ಸಮಾಚಾರ? ನಿನಗು ಟ್ರಟ್ಟಾ ಹೋಯ್ತು ಅಲ್ಲ, ಇಷ್ಟು ದಿವಸ ಈ ವಿಷಯ ನನ್ನ ಹತ್ರ ಹೇಳಿದ್ರೆ ಬಚ್ಚಿಟ್ಟಿದ್ಯಲ್ಲ. ಮಂಜಣ್ಣ, ಆಟಾಡ್ತಾ ಇದ್ಯಪ್ಪ, ಆಡ್ಕೊಂಡು. ಏ ಕಳ್ಳಿ, ಇದು ವಿಷಯ. ಬಚ್ಚಿಡ್ಬೇಕು ಅಂದ್ರೆ ಎಷ್ಟು ದಿವಸ ಬಚ್ಚಿಡಕ್ ಸಾಧ್ಯ? ಸರಿ, ಯಾವಾಗ ನಮ್ಮ ಹೊಸ ಅತಿಥಿ ಆಗಮನ? ಇನ್ನು ಆರ್ ತಿಂಗಳಲ್ಲಿ. ಆರ್ ತಿಂಗಳು ನೋಡು, ಹೋದ ಸಲದಾಗ ಆರ್ ತಿಂಗಳು ನಿನ್ ಬಿಟ್ಟರೋಗ ನನ್ ಕೈನಲ್ಲಿ ಸಾಧ್ಯ ಇಲ್ಲ. ನಿನ್ನ ಬಾಣಂತನ ಏನಿದ್ರು ಈ ಸಲ ಇಲ್ಲೇ ನಡಿಬೇಕು. ಅದ್ ಹೇಗಾಗುತ್ತೆ? ಬಾಣಂತನ ಮಾಡೋದಕ್ಕೆ ಇಲ್ಯಾರಿದ್ದಾರೆ? ಅಮ್ಮ ಅಷ್ಟು ದಿವಸ ಬಂದು ಇಲ್ಲಿರೋದಕ್ ಆಗೋಲ್ಲ. ಯಾಕೆ? ನಮ್ಮಕ್ಕ ಕಮಲಕ್ಕ ಇಲ್ಲೇನು? ಅಲ್ಲೇ ಅವಳಿಗಿಂತಲೂ ನಿನ್ನ ಆರೈಕೆ ಮಾಡೋರು ಬೇರೆ ಒಬ್ರು ಇದ್ದಾರೆ. ಇಲ್ಲ ಅಂತ ಹೇಳಿಲ್ಲ, ಆದ್ರೂ ಏನಾದ್ರೂ ಹೋದ್ರು ಅಂತ ರಾಗ ಬೇರೆ ಹಾಡ್ತಾ ಇದ್ದೀವಿ. ಅಮ್ಮ ಅಪ್ಪ ಈ ಕಡೆ ಬಂದು ಮೂರು ವರ್ಷ ಆಯ್ತು, ನಾವು ಅವ್ರು ನೋಡೋದಕ್ ಆಗ್ಲಿಲ್ಲ. ಅದಕ್ಕೋಸ್ಕರ ಈ ನೆಪದಿಂದ ಆದ್ರೂ ಹೋಗಿ ಅವ್ರನ್ನೆಲ್ಲ ನೋಡ್ಕೊಂಡ್ ಬರೋಣ ಅಂತ. ನನ್ನ ಹಾಗನ್ನು ಮತ್ತೆ ಹೋಗಿದ್ ಬಾ.
ಅಂದಾಗೆ ನಾನು ಆಫೀಸಿಂದ ಬರ್ತಾ ರಾಯರ್ ಮನೆಗೆ ಹೋದೆ, ಮಾಲ್ತಿನ ಕೊಡು ಅಂತ ಹೇಳಿ ಈ ಹೂವನ್ನು ಕೊಟ್ಟಿ. ನಾನು ಸತೀಶ್ ಅಲ್ಲ, ಸತೀದಾಸ ಮಹೇಶ. ಯಾವತ್ ಬಂದ್ರಿ? ಈಗ ತಾನೇ. ಮತ್ತೆ ಬರ್ತೀನಂತ ಕಾಗದದಲ್ಲಿ ಬರ್ದೇ ಇಲ್ಲ. ಆಶ್ಚರ್ಯದಿಂದ ಅರಳೋ ನಿನ್ನ ಕಣ್ಗಳು ನೋಡ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಬರಿಲಿಲ್ಲ. ನೋಡಿದ್ರೆ ಏನು ಭಯ? ನೀನ್ ನನ್ನ ನೋಡ್ತಾನೆ? ಬೇಡಿಪ್ಪ, ನಾನು ಕಾಫಿ ತಗೊಂಡ್ಬಿಡ್ತೀನಿ. ಕಾಫಿ ತಿಂಡಿಗೆ ಏನೋ ಉತ್ತರ? ಅದೇನು ಓದ್ತಾ ಇದ್ದಿದ್ದು? ನಾನು ನಿಮ್ಗೊಂದು ಪುಸ್ತಕ ಪ್ರೆಸೆಂಟ್ ಮಾಡ್ತೀನಿ, ಅದನ್ನು ಓದಿ. ಹೌ ಟು ಕಾಂಕರ್ ಎ ಹಸ್ಬೆಂಡ್, ಇದ್ರ ಅಗತ್ಯ ನನಗಿಲ್ಲ. ಓ ಐ ಸಿ, ವಾಟ್ ಎ ಫೂಲ್ ಐ ಆಮ್. ನೀನ್ ನನ್ನ ಆಗ್ಲೇ ಗೆದ್ದು ಬಿಟ್ಟಿದೀಯ, ಇದರಿಂದ ಏನ್ ಪ್ರಯೋಜನ ಹೇಳು? ನೋಡಿ ಇದನ್ನ ಅದು ತಗೋ. ಏನದು? ಮೈಸೂರು ಮಲ್ಲಿಗೆ, ಬಹಳ ಫೇಮಸ್. ನಾನೇ ನಿನ್ ಮುಸ್ಬೇಕು. ನಿನ್ ತಂದೆ ಕಾಗದ ಬರ್ತಿದ್ರು, ಅಡಿಗೆ ಮಾಡೋದನ್ನ ಕಲ್ತ್ಕೊಂಡಿದೀಯಂತೆ. ಸುಮಾರದು. ಹಾಗಾದ್ರೆ ನನಗೆ ಇಷ್ಟವಾದ ತಿಂಡಿ ಎಲ್ಲ ಮಾಡ್ಕೊಡ್ತೀಯ ಅಂದ್ರೆ? ನಿಮ್ಗೇನ್ ಇಷ್ಟ ಹೇಳಿ. ನನಗೆ ಇಷ್ಟವಾದ್ದು ಈ ಮಾಲ್ತಿ ಅಂತ. ಅದ್ ಸಿಹಿನ ಖಾರನು? ಸಿಹಿಲಲ್ಲ, ಅತಿ ಸಿಹಿಯಾದ್ದು. ಎಲ್ಲೋಡಿ, ತುಂಬಾ ಸಿಹಿ ತಿಂದ್ರೆ ಬೇಜಾರು ಬಂದ್ಬಿಡುತ್ತೆ, ಅದಕ್ಕೆ ಈ ಮಹೇಶ ಅನ್ನ ಖಾರ ಸೇರಿಸಿದ್ರೇನೆ ಚಂದ. ಹಾಗಾದ್ರೆ ತಿಂದೆ ನೋಡ್ಬಿಡ್ತೀನಿ. ಬಂದೆ ಬಾಬಾ. ಓ ಪಾಪ, ಮಹೇಶ್ ಮನೆಯಲ್ಲೆಲ್ಲ ಸೌಖ್ಯ? ಎಲ್ಲ ಆರೋಗ್ಯವಾಗಿದ್ದಾರೆ ಬಾಬಾ. ತುಂಬಾ ಸಂತೋಷಪ್ಪ. ಅಂದಾಗೆ ನಿನ್ ಪರೀಕ್ಷೆ ಇನ್ನು ಎಷ್ಟು ಇದೆ? ಮಾರ್ಚ್ ತಿಂಗಳಲ್ಲಿ. ಮಾರ್ಚಿನ? ಓ ಇನ್ನೂ ಆರು ತಿಂಗಳಿದೆ, ಪರವಾಗಿಲ್ಲ, ಚೆನ್ನಾಗಿ ಓದಿ ಪಾಸ್ ಮಾಡಪ್ಪ. ಹಾಗೆ ಆಗ್ಲಿ ಮಾವ. ಮಹೇಶ್ ಇವತ್ತು ರೆಸ್ಟ್ ತಗೊಳ್ಳಿ, ನಾಳೆ ಎಲ್ಲರೂ ಬಡಿಪುರಕ್ಕೆ ಹೋಗ್ಬರೋಣ. ಇಲ್ಲ ಡಾಕ್ಟ್ರೆ, ಇವತ್ತು ರಾತ್ರಿನೇ ನಾನು ಹೊರಡ್ಬೇಕು. ಏನಪ್ಪ ಮಹೇಶ್, ಬತ್ತಾನೆ ರಿಟರ್ನ್ ಟಿಕೆಟ್ ಪರ್ಚೇಸ್ ಮಾಡ್ಕೊಂಡ್ ಬಂದಿರೋ ಹಾಗೆ. ಯಾಕಪ್ಪ ಮಹೇಶ್ ಅಷ್ಟು ಆತರ? ಒಂದ್ ನಾಲ್ಕು ದಿವಸ ಇಲ್ಲಿ ನೆಮ್ಮದಿಯಾಗಿ ಇದ್ಬಿಟ್ಟು ಹೋಗಪ್ಪ, ಬೇಕಾದ್ರೆ ನಾನು ಬೇಗ ಕಾದೆ ಬರೀತೀನಿ. ಇಲ್ಲ ಬಾಬ, ನಾಳೆ ಮದ್ರಾಸ್ನಲ್ಲಿ ನನ್ನ ಗೆಳೆಯರ ಮದುವೆ ಇದೆ, ಬಹಳ ಒತ್ತಾಯ ಕೊಪ್ಪಿ ಇವತ್ತು ರಾತ್ರಿ ರೈನಲ್ಲೇ ಹೊರಟು ಬರ್ತೀನಿ ಅಂತ ಹೇಳಿದ್ದೀನಿ. ಓಹೋ, ಆಗೋ ಸಮಾಚಾರ. ಹಾಗ ಸರಿ, ಹಾಗೆ ಮಾಲ್ತಿನ ಜೊತೆಲಿ ಕರ್ಕೊಂಡು ಹೋಗೋಣ ಅಂತ. ವೆರಿ ಗುಡ್ ಐಡಿಯಾ. ಹೇಗೂ ಮಾಲ್ತಿ ಮದ್ರಾಸ್ ನೋಡಿಲ್ಲ, ಏನೋದಲ್ಲಾದ್ರೂ ಅವಳು ಮದ್ರಾಸ್ ನೋಡ್ದಾಗತ್ತೆ. ಹೌದಪ್ಪ. ನೋಡು ಮಹೇಶ್, ನೀನೇನು ತಪ್ಪಾಗಿ ತಿಳ್ಕೋಬೇಡ, ಮಾಲ್ತಿ ಎಂದಿದ್ರು ನಿನ್ ಜೊತೆಲಿ ಬರ್ಬೇಕಾದವಳೆ. ಆದ್ರೆ ನಾನು ಸ್ವಲ್ಪ ಸಂಪ್ರದಾಯಸ್ಥ, ಮೊದಲನೇ ಸಾರಿ ಕಳಿಸೋದು, ದಿನ ವಾರ ನೋಡದೆ ಹ್ಯಾ ಕಳಿಸ್ತಾ ಹೇಳು. ನಾನು ಒಂದು ಒಳ್ಳೆ ದಿನ ನೋಡಿ ಮಾಲ್ತಿ ನಿನ್ ಜೊತೆಲಿ ಕಳಿಸ್ತೀನಿ. ನೀನೇನು ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಪ್ಪ. ಪರವಾಗಿಲ್ಲ ಮಾವ, ನಾನು ಹೊರಡ್ತೀನಿ. ಹಾಂ, ನಿನ್ನ ಹೆಂಡತಿಗೆ ಹೇಳ್ಬಿಟ್ಟು ಹೋಗು. ಸರಿ ಮಾವ. ಏನಪ್ಪ ಇದು ಅನ್ಯಾಯ? ಅಲ್ಲಪ್ಪ, ಗಂಡಿನ ಜೊತೆ ಹೆಂಡತಿನ ಕಳಿಸ್ಕೊಡೋದಕ್ಕೆ ದಿನ ವಾರ ನಕ್ಷತ್ರ ನೋಡೋ ನಿಸ್ಥಿತಿ ಏನಿದೆ ಹೇಳಿ. ಮಾಧವ, ಏನು ನೀನು ಶುದ್ಧ ನಾಸ್ತಿಕ, ಈ ವಿಚಾರ ನಿಂಗೆ ಒಂದು ತಿಳಿಯಲ್ಲ, ಸುಳ್ಳು. ಹೋಗ್ಲಿ, ಮಹೇಶ ಬರೋದ್ರೊಳಗ ಈ ಮದ್ರಾಸಿಂದ ಮಾಲ್ತಿನ ಕಳಿಸೋದಕ್ಕೆ ಒಳ್ಳೆ ದಿನ ನೋಡಿಡಿ. ಅದು ನನಗೂ ಗೊತ್ತಿದೆ, ನೀನೇ ಹೇಳ್ಬೇಕಾಗಿಲ್ಲ. ಹಿಂತಿರುಗಿ ಯಾವಾಗ ಬರ್ತೀರಿ? ಹಿಂತಿರುಗಿ ಬರೋದೆ? ನಾನು ಇಲ್ಲಿಂದ ಹೋದ್ರೆ ತಾನೇ. ಅಂದ್ರೆ ನೀವು ಮದ್ರಾಸಿಗೆ ಹೋಗಲ್ವಾ? ನಾನು ಹೋಗಲ್ಲ, ನನ್ನ ದೇಹ ಹೋಗುತ್ತೆ ಅಷ್ಟೇ. ಇದಲ್ಲಿ ಹೋದ್ರೂ ನನ್ನ ಪ್ರಾಣ ಎಲ್ಲ ಇಲ್ಲೇ. ಮಾಲ್ತಿ, ನೀನು ನನ್ನ ಜೊತೆ ಬಂದು ಚೆನ್ನಾಗಿತ್ತು. ನಾನು ನಿಮ್ಮ ಜೊತೆನೇ ಇದ್ದೀನಂತ ತಿಳ್ಕೊಳ್ಳಿ. ನನ್ನ ದೇಹ ಇಲ್ಲಿದ್ದು ಹೃದಯ ನಿಮ್ಮ ಜೊತೆನೇ ಇರುತ್ತೆ. ನೀವೇ? ಹೌದು ನಾನೇ. ಯಾಕೆ ಗಾಬರಿ ಅದೇ? ಗಾಬರಿ ಏನಿಲ್ಲ, ಬೆಟ್ಟದ ಮೇಲೆ ಬೆಳ್ಳಿಗೆ ಹಾಲಿನ ಹಾಗೆ ಶೋಭಿಸ್ತಿರುವ ಆ ಅರಮನೆ ನೋಡಿ ಮೈಮರ್ತಿದೆ. ನೀವು ಬಂದು ನನ್ನನ್ನು ಮುಟ್ಟಿದ್ರಿ, ಧ್ಯಾನ ಭಂಗವಾಯ್ತು ಅಷ್ಟೇ. ನಾನ್ ನಂಬೋದಿಲ್ಲ, ನೀನ್ ಯಾರ ಧ್ಯಾನದಲ್ಲೋ ಇದ್ದೆ? ಜಯಂತಿ, ನಿನ್ ಮನಸ್ಸು ಸೆರೆ ಹಿಡಿದಿರೋ ಆ ವ್ಯಕ್ತಿ ಯಾರು? ಯಾರು ಇಲ್ವಲ್ಲ ಜಯಂತಿ? ಯಾರು ಇಲ್ವಾ, ನಿಜ ಹೇಳು. ಖಂಡಿತವಾಗ್ಲು ಯಾರು ಇಲ್ಲಪ್ಪ. ಸರಿ, ಇದೇ ಹುಡುಗ, ಇದೇ ಸೊಬಗ, ಈ ಮೋಡಿಯ ಹೂಡಿದ ಗಾರುಡಿಗ. ಇದೇ ಹುಡುಗಿ, ಇದೇ ಬೆಳಗಿ, ಕುಡಿನೋಟದೆ ಸೆಳೆದ ಆ ಸೊಬಗಿ. ಇದೇ ಹುಡುಗ, ಇದೇ
ಹುಡುಗಿ ಇದೆ ಬೆಡಗಿ ಕುಡಿನೋಟದೆ ಸೆಳೆದ ಸೊಬಗಿ ಇದೆ ಹುಡುಗ ಇದೆ ಸೊಬಗ ಈ ಮೋಡಿಯ ಹೂಡಿದ ಗಾರುಡಿಗ ಎಂಬ ನಾಟಕದ ನಾಯಕಿ ನೀನೆ ಅವಳನ್ನು ವರಿಸುವ ನಾಯಕ ನಾನೇ ಒಲವೆಂಬ ನಾಟಕದ ನಾಯಕಿ ನೀನೆ ಅವಳನ್ನು ವರಿಸುವ ನಾಯಕ ನಾನೇ ಲೇಖಕ ಬೆಡಗಿ ಕುಡಿನೋಟದೆ ಸೆಳೆದ ಆ ಸೊಬಗಿ ಇದೆ ಹುಡುಗಿ ಕೊರಳಿಗೆ ಮಂಗಳ ಸೂತ್ರ ಬರುವೆ ನಾ ವಹಿಸಲು ನಾಯಕಿ ಪಾತ್ರ ಬಿಗಿದಾಗ ಕೊರಳಿಗೆ ಮಂಗಳ ಸೂತ್ರ ಬರುವೆ ನಾ ವಹಿಸಲು ನಾಯಕಿ ಪಾತ್ರ ನಾಟಕ ನಾಳೆ ಧಾರೆಯ ವೇಳೆ ತಾನಿರಲಿ ನಾಟಕ ನಾಳೆ ಧಾರೆಯ ವೇಳೆ ತಾನಿರಲಿ ಅಭ್ಯಾಸ ಆರಂಭ ಇಂದೇ ಆಗಲಿ ಇದೆ ಹುಡುಗಿ ಇದೆ ಬೆಡಗಿ ಕುಡಿಲೋಟದೆ ಸೆಳೆದ ಸೊಬಗಿ ಇದೆ ಹುಡುಗ ಇದೆ ಸೊಬಗ ಈ ಮೋಡಿಯ ಹೂಡಿದ ಗಾರುಡಿಗ ಏನು ಸಾವಕಾಶ ಕೂತ್ಬಿಟ್ರಲ್ಲ ಏನ್ ಸಮಾಚಾರ ಏನು ಇಲ್ಲ ಬನ್ನಿ ಹುಷಾರಾಗಿದ್ದೀರಾ ಏನ್ ಹುಷಾರೋ ಏನ ಈಗ ನಾನು ತುಂಬಾ ತೆಗೆದೋಗಿದ್ದೇನಲ್ಲ ನೋಡಿ ಕೈಲೆಲ್ಲ ಸುಕ್ಕು ಬರೋಕ್ ಶುರು ಆಗ್ಬಿಟ್ಟು ನೀವೇನ್ ಪ್ರಾಯದವ್ರೆ 70 ವರ್ಷವಾಯ್ತು ಸುಕ್ಕು ಬರದೆ ಏನ್ರಿ ನನ್ ನೋಡಿದ್ರೆ 70 ವರ್ಷ ವಯಸ್ಸಾದನ್ನ ಕಾಣ್ತೀನ ಎಷ್ಟು ಊಟ ಮಾಡಿದ್ರೇನೋ ಏನ್ ಮಾಡಿದ್ರೇನೋ ಮುದಿತನ ಬೆನ್ ಬಿಡೋದಿಲ್ಲ ಅನ್ನತ್ತೆ ನಾನು ಹಿಂದೆ ಎಷ್ಟು ಊಟ ಮಾಡ್ತಾ ಇದ್ದೆ ಗೊತ್ತೇನ್ರಿ ನಾನು ಮೊದಲನೇ ಸಲ ದೀಪಾವಳಿಗೆ ಹೋದಾಗ ಅಲ್ಲಿ ಒಬ್ಬಟ್ಟು ಮಾಡ್ತಿದ್ರು ನಾನು ಮೊದಲನೇ ಸಲ ದೀಪಾವಳಿಗೆ ಹೋಗಿದ್ದಾಗ ಲಾಡು ಮಾಡ್ತಿದ್ರು ರೀ ನೋಡಿ ನಿಮ್ ಕಥೆ ಮೊದಲು ಹೇಳ್ತೀರ ಅಥವಾ ನಾನು ಹೇಳೋದನ್ನ ಕೇಳ್ತೀನಿ ನಿಮ್ದೇ ಹ್ಮ್ ಹಾ ಕೇಳಿ ಮತ್ತೆ ನಾನು ಏನ್ ಹೇಳ್ತಿದ್ದೆ ಓಹ್ ಒಬ್ಬಟ್ಟಿನ ವಿಚಾರ ಅಲ್ವೇ ನಾನು ಹಠ ಮಾಡ್ಕೊಂಡು ಒಬ್ಬನೇ 20 ಒಬ್ಬಟ್ಟು ತಿಂದಿದ್ದೀನಿ ರೀ ಮಾವಿನ ಕಾಲ ಬಂದ್ಬಿಟ್ರೆ 10-12 ಲಕ್ಷ್ಮಿದೆ ತಿಂತ ಇದ್ದೆ ಈಗ 2 ಹಣ್ಣು ತಿನ್ನೋದಕ್ಕಾಗೋದಿಲ್ಲ ರೀ ಸರಿಯಾಗಿ ನಿದ್ದೆ ಬರಲ್ಲ ಔಷಧಿ ತಗೊಂಡೆ ಏನು ಪ್ರಯೋಜನ ಆಗ್ಲಿಲ್ಲ ಹುಳ್ಳಂಗಾಯಿ ಉಂಡೆ ತಿಂದ್ರೆ ಹವೆಲ್ಲ ನೋವಾಗುತ್ತೆ ಜಯಂತಿ ಅವರೇ ನಮ್ ತಂದೆ ಹಾಗೇನು ನನ್ನನ್ನು ಅವ್ರಿಗೆ ಪರಿಚಯ ಮಾಡಿಸ್ಬಿಡಿ ಹತ್ರ ಪಡ್ಬೇಡ ಜಯಂತಿ ನಮ್ ತಂದೆ ಹಳೆ ಕಾಲದವರು ಹಾಗೆಲ್ಲ ಯೋಚನೆ ಮಾಡದೆ ಪರಿಚಯ ಮಾಡಿಸಿದ್ರೆ ಅನಾಹುತವಾಗುತ್ತೆ ಅನಾಹುತವೂ ಇಲ್ಲ ಏನೂ ಇಲ್ಲ ನಿಮಗೆ ಸುಮ್ಮನೆ ಗಾಬ್ರಿ ಹಾಗಲ್ಲ ಸಮಯ ಕಾದು ಒಂದಿನ ನಿನ್ನ ಮನೆ ಕರ್ಕೊಂಡೋಗಿ ಎಲ್ರಿಗೂ ಪರಿಚಯ ಮಾಡಿಸ್ತೀನಿ ಸಮಯಕ್ಕೋಸ್ಕರ ಕಾದಿದ್ರೆ ನಾನು ಹೋಲ್ಡ್ ಆಗ್ಬೇಕು ಅಷ್ಟೇ ನಾನು ಹೋಲ್ಡ್ ಆಗ್ತೀನಿ ಆಗ ಇಬ್ರು ಒಟ್ಟಿಗೆ ಸೇರಿ ಹೋಗಿ ಓಲ್ಡ್ ಕಸ್ಟಮ್ಸ್ ನಮ್ಮ ತಂದೆ ಪಾದಕ್ಕೆ ಬಿದ್ದು ಆಶೀರ್ವಾದ ಪಡೆಯೋಣ ಏನು ಮಾಲತಿ ಆಹಾ ಆಗ್ಲೇ ಗಂಡನ್ ಹೇಗ್ ಅದಿಂದಲ್ಲಿ ಇಟ್ಕೋಬೇಕು ಅನ್ನೋದಕ್ಕೆ ಪ್ಲಾನ್ ಹಾಕ್ತಾ ಇದ್ಯಾ ಇರು
ಮಹೇಶ ಬರಲಿ, ಅವನಿಗೆ ಈ ವಿಷಯ ತಿಳಿಸಿ ಇಂಥ ತುಂಟು ಹುಡುಗಿನ ಹೇಗೆ ವಶ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಹೇಳ್ಕೊ ಹೋಗೋ, ನನಗೇನು ಭಯವಿಲ್ಲ, ಇದನ್ನ ಓದು ಅಂತ ಅವರೇ ಕೊಟ್ಬಿಟ್ಟಿರ್ತಾರೆ. ಈಗ ವಿಷಯ ಅಮ್ಮವ್ರ ಗಂಡ ಅನ್ನಿಸ್ಕೊಳ್ಳೋದಕ್ಕೆ ಅವನೇ ಸಿದ್ಧ ಅನ್ನು. ಹಾ ಹಾ, ಇರ್ಲಿ ಇರ್ಲಿ, ಮನೇಲಿ ಎಲ್ರಿಗೂ ಈ ವಿಷಯ ಹೇಳ್ಬಿಡ್ತೀನಿ. ಊರಿಗೆ ಬರ್ತಿದ್ದೀನಿ, ನನ್ ಜೊತೆಲಿ ಹೊರಡೋಕ್ ಸಿದ್ಧವಾಗಿರು ಅಂತ ನಿನ್ ಗಂಡ ಟೆಲಿಗ್ರಾಮ್ ಕೊಟ್ಟಿರ್ಬೇಕು. ಇದು ನಿನಗಲ್ಲಪ್ಪ, ಇದೇನೇ ಮಲ್ತಿ, ಯಾಕೆ ಹೇಗೆ ನಿಂತಿದ್ಯಾ? ಯಾರ್ದು ಟೆಲಿಗ್ರಾಮ್ ಬಂತಮ್ಮ, ಯಾರ್ದು ಅಂತ ಶಿವಣ್ಣ ಹೇಳಿಲ್ಲ. ಟೆಲಿಗ್ರಾಮ ಮಲ್ತಿ, ಏನಂದ್ರೆ ಯಾರ್ದು ಟೆಲಿಗ್ರಾಮ? ಏನಾಯ್ತು ಮಹೇಶ್? ಮಾತಿ ಮಾಂಕಲ್ ಕರೆದ ತಗೊಳ್ಳಿ, ಇಂದು ಸಮುದ್ರದಲ್ಲಿ ರಾಜಿ ರಾಜಿ ಅಜ್ಜಿ ಏನಂತೆ ರಾಜಿ? ಈ ಟೆಲಿಗ್ರಾಮ್ ಯಾರು ಕೊಟ್ಟಿದ್ದಾರೆ ಏನೋ ನಮ್ಗೊಂದೂ ಗೊತ್ತಿಲ್ಲ. ಯಾರೋ ಹೊಟ್ಟೆಗೆ ಚೀಕ್ ಮಾಡಿರ್ಬೇಕು. ನಾನು ಮಾಧವ ಇಬ್ರು ಮದ್ರಾಸ್ ಹೋಗಿ ನಿಜಾಂಶ ತಿಳ್ಕೊಂಡ್ ಬರ್ತೀವಿ. ನೀನ್ ಧೈರ್ಯವಾಗಿದಮ್ಮ. ಕೇಶವ ಅಪ್ಪ, ದೇವರು ನಿನ್ನ ಊಹೆ ನಿಜವಾಗುವ ಮಾಡಲಪ್ಪ. ಇಲ್ಲ ಮಾಧವ ಇದೆ ಅಲ್ಲಿ, ಅವರಮ್ಮ ನೋಡ್ಕೊತಾನೆ, ನೀನು ಶಿವ ಇಬ್ರು ಹೋಗಿ ಬನ್ನಿ. ಆಗಲಪ್ಪ ಬರ್ಸಿ ರಾಜಿ ಆಗಿದೆ. ಮಾಲತಿ, ನಿನ್ನ ಗತಿ ಏನಪ್ಪ? ಗಂಡು ನಿಲ್ಲದೆ ಹೆಣ್ಣಿನ ಪಾಡು. ಸುಮ್ಮನೆ ಯಾತಕಪ್ಪ ಅಮಂಗಳ ಮಾತಾಡ್ತಿ? ಯಾರು ನಮ್ನ ಹೆದರಿಸೋಕೆ ತಮಾಷೆ ಮಾಡಿದಾರಷ್ಟೇ. ನನ್ನ ಮೇಲೆ ಯಾರಿಗಪ್ಪ ಅಂತ ಹೊಟ್ಟೆ ಕಿಚ್ಚು. ಅವ್ರು ಯಾರು ಅಂತ ತಿಳ್ಕೊಳ್ಳಕ್ಕೆ ಕೇಶವಣ್ಣ ಶಿವ ಮದ್ರಾಸಿಗೆ ಹೋಗಿದ್ದಾರಲ್ಲ, ಅಲ್ಲಿವರೆಗೂ ನಾವು ಯಾತಕಪ್ಪ ಸುಮ್ಮನೆ ಕೆಟ್ಟದನ್ನು ಯೋಚನೆ ಮಾಡಬೇಕು. ಮಾಲತಿ, ನಿನ್ನ ದುಃಖನ ಹೀಗೆ ಅಡಗಿಸಿಕೊಳ್ಳಕ್ಕೆ ಪ್ರಯತ್ನ ಪಡಬೇಡಮ್ಮ. ಅಳು ಬರೋ ಹಾಕಿದ್ರೆ ಹತ್ಬಿಡು, ಹತ್ಬಿಡಮ್ಮ, ಚೆನ್ನಾಗಿ ಹತ್ಬಿಡು. ಹಿಂದೆ ಹೇಳಿ ಒಳ್ಳೇದಲ್ಲ. ಇದಕ್ಕಿಂತ ಇನ್ನೇನಪ್ಪ ಕೆಟ್ಟದಾಗ್ಬೇಕಾಗಿದೆ ಮಾಲತಿ? ಅಮ್ಮ ಏನಮ್ಮ, ಏನಾಗತ್ತಮ್ಮ? ಏನು ಇಲ್ಲಪ್ಪ ಮಾಧು. ಅಮ್ಮ ಅವ್ರು ಬಂದ್ರೇನು? ಬಂದ್ಬಿಡ್ತಾರಮ್ಮ, ಬಂದ್ಬಿಡ್ತಾರೆ.
ಮಾಲತಿ ಜೀವನ ಕುಸುಮ ಅರಳೋದಕ್ಕೆ ಮುಂಚಿತವಾಗಿ ಅದು ಬಾಡೋಗಾಗ ಮಾಡಬೇಡ ಸ್ವಾಮಿ. ಈ ಸುದ್ದಿ ಸುಳ್ಳಾಗ ಮಾಡಪ್ಪ. ಮಹೇಶ ಬರ್ತಾನಮ್ಮ, ಬಂದ್ಬಿಡ್ತಾನೆ. ನೀನೇನು ಯೋಚನೆ ಮಾಡ್ಬಿಡಿ ಸುಂದರಮ್ಮ. ಮತ್ತೆ ಮಾಲತಿ ಯಾಕೆ ಹೇಗಾದ್ಲು? ಮಾಲತಿಗೆ ಮೈಕ್ ಸರಿಯಿಲ್ಲ ಅಷ್ಟೇಮ್ಮ. ನೀನ್ ಮಲ್ಕು. ಇಲ್ಲ ಇಲ್ಲ, ನೀವೆಲ್ಲ ನನ್ ಸುಳ್ಳು ಹೇಳ್ತೀರಿ, ನನ್ ಮೋಸ ಮಾಡ್ತಿದ್ದೀರಿ. ಮಾಲತಿ ಮಾಲತಿ ಅಮ್ಮ ನನ್ ಮಾಲತಿ ನೋಡ್ಬೇಕು. ನಾನು ಮದ್ರಾಸಿಗೆ ಅವ್ರ ಜೊತೆನೆ ಹೋಗಿದ್ರೆ ಅವ್ರನ್ನ ಈಜೋಕೆ ಬಿಡ್ತಾ ಇರ್ಲಿಲ್ಲ. ಏನ್ ಬೇಕು ರಾಜಿ? ನೀವೇ ಹೋಗಮ್ಮ, ಸ್ವಲ್ಪ ಗಂಗಾ ಜಲ ತುಂಬಹು.
ನಿನ್ನ ಈ ಸ್ಥಿತಿಲಿ ಭಾರ ಎತ್ತ ಕೂಡದು ಅಂತ ಡಾಕ್ಟರ್ ಹೇಳಲಿಲ್ವೆ? ನಿನಗೆ ಏನಾದರೂ ಬೇಕಾದ್ರೆ ನನಗೆ ಹೇಳು, ನಾನು ಮಾಡ್ತೀನಿ. ಈ ಸಲ ನಿಮ್ಮನ್ನ ಬಿಟ್ಟು ಹೋಗೋದಿಕ್ಕೆ ನನಗೆ ಮನಸ್ಸೇ ಆಗ್ತಿಲ್ಲ. ಏಕೆ? ನಾನು ಊರಿಗೆ ಹೋದ್ರೆ ನೀವು ಊಟಕ್ಕೆ ಏನ್ ಮಾಡ್ತೀರಾ? ಇದ್ದೇ ಇದೆಯಲ್ಲ ಮಾವನ ಮನೆ ಹೋಟ್ಲು. ಹೋಟ್ಲು ಊಟ ಮಾತ್ರ ಮಾಡಬೇಡಿ ಅಂದ್ರೆ ನಿಮ್ಮ ಮೈಗೆ ಆಗೋಲ್ಲ. ಸರಿ ಬಿಡು, ನಾನೇ ಮಾಡ್ಕೊಂಡ್ರಾಯ್ತು. ಎರಡುಗೇನ ನಿಮ್ಮ ಅಮ್ಮನಿಗಿಂತ ಚೆನ್ನಾಗಿ ಮಾಡ್ತೀನಿ ಬಿಡು, ಅದೇನ್ ಮಹಾ ಕಷ್ಟ. ಹೋಗಿ ಆಟ ಆಡ್ಕೋಪ್ಪ. ಅಯ್ಯೋ, ಹಾಲು ಒಲೆ ನಿಂತಿದೆ. ಇರ್ಲಿ ಬಾ, ನಾನು ನೋಡ್ಕೊಂಡು ಬರ್ತೀನಿ. ಏನಾಯ್ತು ನೋಡು, ನಿನ್ನ ಈಗ ಓಡ್ ಬರ್ಬೇಡ ಅಂತ ನಾ ಎಷ್ಟು ಸಲ ಹೇಳಿದ್ದೀನಿ. ಅಯ್ಯೋ, ಬರೀ ಕೈನಲ್ಲಿ ಬಿಸಿ ಪಾತ್ರೆ ಎಳಿಸಿ ಕೈ ಎಲ್ಲ ಸುಟ್ಕೊಂಡ್ರಲ್ಲ, ನಿಮ್ಗೆ ಇದೆಲ್ಲ ಅಭ್ಯಾಸ ಇಲ್ಲ. ನಾನ್ ಹೋದ್ಮೇಲೆ ನೀವ್ ಎಷ್ಟು ಕಷ್ಟ ಪಡ್ತೀರೋ ಏನೋ. ಲಕ್ಷ್ಮಿ, ನನಗಿದ್ಯಾವುದು ಕಷ್ಟವಿಲ್ಲ. ನನಗೆ ಕಷ್ಟವಾಗಿರೋದು ಒಂದೇ ಒಂದು. ಏನದು? ನಿನ್ನ ಬಿಟ್ಟಿರ್ಬೇಕಲ್ಲ ಅಂತ. ಅಮ್ಮ ಹೋದಾಗಿಂದ ಅಪ್ಪ ರೂಮ್ ಬಿಟ್ಟು ಹೊರಗೆ ಬರಲ್ಲ. ಮಾಲತಿಗಂತೂ ಯಾವುದರಲ್ಲೂ ಉತ್ಸಾಹ ಇಲ್ಲ. ಅವಳ ಜೀವನದಲ್ಲಿ ಮತ್ತೆ ಆಸಕ್ತಿ ಬರೋದಕ್ಕೆ ಏನ್ ಮಾಡೋದು ಅಣ್ಣ? ಈಗ ನಾವೇನೇ ಸಮಾಧಾನ ಹೇಳಿದ್ರು ಅವಳ ಮನಸ್ಸಿಗೆ ಅದು ಅಷ್ಟಾಗಿ ನಾಟೋದಿಲ್ಲ. ಕಾಲಕ್ರಮೇಣ ದುಃಖದ ಭಾರ ಕಡಿಮೆ ಆದ್ಮೇಲೆ ಎಲ್ಲ ತಾನಾಗೆ ಸರಿ ಹೋಗ್ಬೋದು ಅಂತ ಕಾಣುತ್ತೆ. ಹೀಗೆ ಇದ್ರೆ ಅವಳ ತಲೆಯಲ್ಲಿ ಅದೇ ಚಿಂತೆ ಇರುತ್ತೆ. ನಾನು ಅವಳೆಲ್ಲಾದ್ರೂ ಸುತ್ತಾಡಿಸ್ಕೊಂಡ್ಬರ್ತೀನಿ. ಏನಣ್ಣ ಹಾಗೆ ಮಾಡು. ಹೋಗ್ಲಿ, ಈಚೆಗೆ ನಾನು ಕೆಲವು ಕಥೆಗಳು ಬರ್ದಿದ್ದೀನಿ, ಓದ್ತೀನಿ ಕೇಳ್ತೀಯ? ಶಿವಣ್ಣ, ಹಾಗೆ ನಮ್ದು ಒಂದು ಕಥೆ ಬರ್ತಿ. ಮಾಲಿ, ಮಾಲಿ, ನಾವೆಲ್ಲ ನಿನ್ ಪ್ರೀತಿಸ್ತೀವಿ ಅನ್ನೋದು ಯಾಕೆ ಇರ್ಲಿ ಮಾಲಿ? ಯಾಕೆ ನೋಡಕ್ಕೆ ಶಿವಣ್ಣ ನನ್ನ ನೋಡಿ ಹೆದರ್ಕೊಂಡು ಓಡಾಡ್ತಾ ಇದ್ದಾನೆ. ಸಿನಿಮಾ ತುಂಬಾ ದಿವಸ ಆಯ್ತು, ಇವತ್ತು ಹೋಗೋಣವೆ ಸಿನಿಮಾಕ್ಕ? ನನ್ನ ಬದುಕೇ ಒಂದು ಸಿನಿಮಾ ಅಂತಕ್ಕೆ, ಇನ್ ನನಗೆ ಬೇರೆ ಯಾವ ಸಿನಿಮಾ ಹೇಳು. ಮಾಲತಿ, ಮಾಲತಿ, ಈ ತರಹದ ಮಾತುಗಳನ್ನಾಡಿ ಮನಸ್ಸು ನೋಯಿಸ್ಬಿಟ್ಟಮ್ಮ. ಲಕ್ಷ್ಮಿ, ಆಯ್ತೇನು? ಏನು ಅಂದ್ರೆ? ಏನ್ ಸಮಾಚಾರ? ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮನ್ ಕೇಳೋದಿಕ್ ನಾನಿಲ್ಲ ಅಂತ ಸಿಕ್ಕಾಪಟ್ಟೆ ಸಿಗರೇಟ್ ಸೇದ್ಬೇಡಿ. ಆಗ್ಬಹುದು, ಸೇದೋದಿಲ್ಲ. ವಾರಕ್ಕೊಂದ್ಸಲ ಮರಿದೆ ಎಣ್ಣೆ ನೀರ್ ಹಾಕೊಳ್ಳಿ. ಹಾಕೊತೀನಿ, ಹೊರಡು. ಮನೆ ಕಡೆ ಜೋಪಾನವಾಗಿ ನೋಡ್ಕೊಳ್ಳಿ. ಕೆಲಸದವ್ರ ಕೈ ಶುದ್ಧವಿಲ್ಲ, ಅವಳೇನಾದ್ರೂ ಎತ್ಕೊಂಡು ಹೋದ್ರು ನಿಮ್ಗೆ ಗೊತ್ತಾಗಲ್ಲ. ಒಳ್ಳೆ ಹದ್ದು ಕಾದ ಹಾಕಾದಿರ್ತೀನಿ. ನೋಡು ಮತ್ತೆ ಮಂಜಣ್ಣ, ನಿನ್ ನಡಿ ಮುಂದೆ. ಆಮೇಲೆ ಹಾಲ್ ನನ್ ಹಾಲ್ ಕರೆಯುವಾಗ ನೀವ್ ಎದುರಿಗೆ ಇರ್ರಿ. ಹಾಲಿನ ಡಬ್ಬದಲ್ಲಿ ನೀರ್ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡಿ ನೋಡಿ. ಮಾಡ್ತೀನಿ, ಮಾಡ್ತೀನಿ. ಆಮೇಲೆ ಹಾಲ್ ತುಂಬಾ ಬಿಸಿಯಾಗಿರುವಾಗ ಹೆಪ್ಪ ಹಾಕ್ಬೇಡ್ರಿ, ಒಡ್ದು ಎಲ್ಲ ನೀರ್ ನೀರ್ ಆಗೋಗುತ್ತೆ. ಆಗೋಗುತ್ತೆ, ಆಗೋಗುತ್ತೆ. ಆಮೇಲೆ ರಾತ್ರಿ ಹೊತ್ತು ಹಾಲು ಮೊಸರು ಕಪಾಟ್ನಲ್ಲಿ ಇರ್ರಿ, ಇಲ್ದಿದ್ರೆ ಬೆಕ್ಕು ಬಂದು ಎಲ್ಲ ಕುಡ್ದೋಗುತ್ತೆ. ನಮ್ಮ ಅಪ್ಪಣೆ ಪ್ರಕಾರವೇ ಆಗ್ಲಿ, ಈಗ ನೀನು ಹೊರಡೋದಕ್ಕೆ ಏನ್ ತಗೋತೀಯ? ಟ್ರೈನ್ ನಿನಗೋಸ್ಕರ ಕಾಯ್ಕೊಂಡಿರೋದಿಲ್ಲ ಅಲ್ಲ. ನಡಿ, ಇನ್ನೊಂದು ವಿಷಯ. ಅದೆಷ್ಟೊಂದು ವಿಷಯಗಳು ಇಟ್ಕೊಂಡಿದ್ಯಾ ನೀನು ಹೇಳೆ. ನೀವು ಹೊರಗೋಗುವಾಗ ಮುಂದಿನ ಬಾಕ್ಲು ಬೀಗ ಬಿದ್ದಿದ್ಯೋ ಇಲ್ವೋ ಅಂತ ಒಂದಕ್ಕೆ ಎರಡ್ ಸರಿ ಕೇಳ್ದ ನೋಡಿ. ಎರಡ್ ಸಲ ಏನೋ, ಒಂದ್ ಹತ್ತು ಸಲ ಹೇಳದ್ ನೋಡ್ತೀನಿ. ಆಗ್ಬಹುದು ತಾನೆ? ನೋಡೋ, ಇನ್ನು ಏನೇನ್ ಮರ್ತಿದ್ಯೋ ಊರ್ ಹೋದ ತಕ್ಷಣ ಒಂದು ಪಟ್ಟಿಯ ಬರೆದ ಕಳಿಸ್ಬಿಡು. ಆಗ್ಬಹುದಾ? ಚಾ ಅಚ್ಚು ತಪ್ಪದಾಗಿ ನಡ್ಕೊಳ್ತೀನಿ. ಯಾಕೆ ಬೇಸರವಾಯ್ತೇನ? ಛೇ ಛೇ, ಬೇಸರ ಅಲ್ಲ ಲಕ್ಷ್ಮಿ, ರೈಲು ಹೊತ್ತಾಗುತ್ತೆ ಅಂತ. ಹೌದು, ಇಷ್ಟೆಲ್ಲ ಹೇಳಿದಲ್ಲ ನೀನ್ ನನಗೆ. ನಾನೊಂದ್ ಮಾತು ಹೇಳಲ್ಲ ನಿನಗೆ. ಏನು? ದಿನ ಬಿಟ್ಟು ದಿನ ಆದ್ರೂ ಕಾಗದ ಹಾಕೋದನ್ನ ಮರಿಬೇಡ. ಸರಿ, ನೀವು ಹೀಗೆ ಮಾತಾಡ್ತಾ ಇದ್ರೆ ರೈಲ್ ನಮ್ಗೋಸ್ಕರ ಕಾದಿರಲ್ಲ, ಹೊರಡಿ. ಎಲ್ಲ ಕಳ್ಳಿ, ನನ್ ಮಾತು ನನಗೆ ತಿರುಗಿಸ್ತಾ ಇದ್ದೀಯ ನೀನು? ಇರ್ಲಿ ಇರ್ಲಿ, ಹೋಗೋಣ.
ಅನ್ನಾ ಆರೋಗ್ಯತೆ ಊಟ ಮಾಡಿ. ಮಾಲ್ತಿ ಊಟ ಮಾಡಿದ್ದೇನಾ? ಮಾಡಿದ್ಲಪ್ಪ. ಅದು ಸರಿಯಪ್ಪ, ನೀವ್ಯಾಕೆ ರೂಮ್ ಬಿಟ್ಟು ಹೊರಗೆ ಬರಲ್ಲ ಅಂತೀರಿ? ಸಾಗಪ್ಪ ಬರ್ರಿ, ಬರೀ ಹಣೆ ನೀನು ಮಾಲ್ತಿ ನೋಡಿದ್ರೆ ಕರುಳು ಕಿತ್ತು ಬರುತ್ತೆ ಕಣ ಕೇಶವ. ಮಾಲ್ತಿ ಜೊತೆಯಲ್ಲಿ ಕಳಿಸ್ದೆ ಮಹೇಶನ ಮರಣಕ್ಕೆ ನಾನೇ ಕಾರಣನಾದೆ. ಅವನ ಆಯಸ್ಸು ಮುಗಿದಿದ್ದಕ್ಕೆ ನೀವೇನಪ್ಪ ಮಾಡೋಕ್ಕಾಗತ್ತೆ? ಸಾಯೋ ಕಾಲದಲ್ಲಿ ನಮ್ಮದಿಯಿಂದ ಪ್ರಾಣ ಬಿಡೋಕೆ ಬಂತು, ದೇವರು ನನಗೆ ಎಂಥ ದುಃಖ ತಂದಿಟ್ಟ. ಅಪ್ಪ, ನಿಮಗೊಂದು ವಿಷಯ ತಿಳಿಸ್ಬೇಕು ಅಂತ. ಏನಪ್ಪ? ಮಾಲ್ತಿನ ನಾವೆಲ್ಲ ಕಾಲೇಜಿಗೆ ಕಳಿಸೋದು ಅಂತ ತೀರ್ಮಾನ ಮಾಡಿದ್ವಿ. ನೀವಿಷ್ಟು ಜನ ಅಣ್ಣಂದಿರಿದ್ರು ಮಾಲ್ತಿ ಒಬ್ಬಳನ್ನು ಸಾಕಲಾರ? ಏನಪ್ಪ ನೀವು ಹೇಳ್ತಾ ಇರೋದು? ಮಾಲ್ತಿನ ನಾವು ಸಾಕಲಾರದೆ ಕಾಲೇಜಿಗೆ ಹೋಗು ಅಂತ ಹೇಳಿಲ್ಲಪ್ಪ. ಯಾವ ಹವ್ಯಾಸ ಇಲ್ಲದೆ ಒಬ್ಬಳೆ ಮನೇಲಿ ಹೇಗೆ ಸಮಯ ಕಳೀತಾಳೆ ಅಂತ ಹಾಗಂದೆ ಅಷ್ಟೇ. ಇದಕ್ಕೆ ಮಾಲ್ತಿ ಒಪ್ಪಿದಾಳೆ? ಒಪ್ಪಿಸ್ತಾರ ಆಯ್ತು, ಮೊದಲು ನಿಮಗೆ ತಿಳಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಸರಿ, ಅವಳು ನಿಮಗೆಲ್ಲ ಭಾರವಾಗಿದ್ದರೆ ಹಾಗೆ ಮಾಡಿ. ಮಾಲ್ತಿ, ನೀನ್ ಯಾಕೆ ಕಾಲೇಜಿಗೆ ಸೇರಬಾರ್ದು? ಸುಮ್ಮನೆ ಮನೇಲಿ ಕಾಲ ಕಳೆಯೋದಕ್ಕಿಂತ ಮುಂದಕ್ಕೆ ಓದೋದು ಒಳ್ಳೇದಲ್ವೇ? ಅಪ್ಪ ಈ ವಿಷಯದಲ್ಲಿ ಏನಂದ್ರು ಇಷ್ಟಪಟ್ಟೆ? ಅವರಿಷ್ಟ ಬಿಡು, ನಿನ್ನಿಷ್ಟ ಹೇಳು. ಅವ್ರಿಗೆ ಇಷ್ಟವಿಲ್ದಿದ ಮೇಲೆ ನನಗೂ ಇಷ್ಟವಿಲ್ಲ. ಮಾಲ್ತಿ, ಎಲ್ಲಾನು ಅಪ್ಪ ಹೇಳ್ದಾಗೆ ಕೇಳ್ತೀನಿ ಅನ್ನೋದಕ್ಕೆ ನೀನೇನು ಎಳೆ ಮಗುವಲ್ಲ. ನಿನ್ನ ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚಿಸೋದನ್ನ ಕಲಿ. ನನ್ನ ಭವಿಷ್ಯ? ಇನ್ನು ಮುಂದೆ ನಾನು ಎಂದಿದ್ರೂ ಪರಾವಲಂಬಿ ಕೇಶವಣ್ಣ, ನಿಮ್ಮ ಆಶ್ರಯದಲ್ಲಿರ್ಬೇಕಾದವಳು. ನೀವು ಹೇಳಿದ ಹಾಗೆ ಕೇಳ್ಬೇಕಾದ್ದು ನನ್ನ ಕರ್ತವ್ಯ ತಾನೆ. ಮಾಲ್ತಿ, ಯಾಕಮ್ಮ ಹಾಗೆಲ್ಲ ಮಾತಾಡ್ತೀಯ? ನೀನು ನಮ್ಮ ಆಶ್ರಯದಲ್ಲಿ ಇರೋಳು ಅನ್ನೋ ಭಾವನೆ ನಾವು ನಿನಗೆ ಕೊಟ್ಟಿದ್ರಿ, ಅದು ನಮ್ಮ ತಪ್ಪು. ನೀನು ಈ ಮನೆ ಮಗಳು ಮಾಲ್ತಿ. ಮನೆ ಮಗಳು ಅಲ್ಲಣ್ಣ, ಮನೆ ತಪ್ಪಿದ ಮಗಳು. ಆದ್ರೇನಂತೆ, ಇದು ನಿನ್ನ ತಂದೆ ಮನೆ. ತಂದೆ ಇರೋವರೆಗೂ ಸರಿ, ಆಮೇಲೆ ನಾನು ನಿಮ್ಮ ಆಶ್ರಯದಲ್ಲಿ ತಾನೇ ಇರ್ಬೇಕಣ್ಣ. ಮಾಲ್ತಿ, ಮದುವೆ ಆದ್ರೆ ಮಾತ್ರ ಏನಮ್ಮ, ನಮ್ಮ ರಕ್ತ ಸಂಬಂಧ ಕಡಿದು ಹೋಯ್ತು ಅಂತ ತಿಳ್ಕೊಂಡಿದ್ಯಾ? ಮಹೇಶನ ಸಾವು ನಮ್ಮನ್ನು ಇನ್ನೂ ಹತ್ತಿರ ತಂದಿದೆ ಮಾಲ್ತಿ, ದೂರ ಮಾಡಿಲ್ಲ. ತಪ್ಪು ತಿಳ್ಕೊಬೇಡ ಕೇಶವಣ್ಣ, ನೀನು ಹೇಳಿದ ಹಾಗೆ ಕೇಳ್ತೀನಿ. ನಾನು ಓದೋದು ಎಲ್ಲಾ ವಿಧದಲ್ಲೂ ಒಳ್ಳೇದು ಅಂತ ಅನ್ಸಿದ್ರೆ ಖಂಡಿತ ಓದ್ತೀನಿ. ಆದ್ರೆ ಅಪ್ಪ ಒಪ್ಪಿದ್ರೆ ಮಾತ್ರ, ಈ ವಯಸ್ಸಿನಲ್ಲಿ ಅವ್ರ ಮನಸ್ಸಿಗೆ ವಿರೋಧವಾಗಿ ನಡೆದು ಅವ್ರನ್ನ ನಾನು ನೋಯಿಸ್ಲಾರೆ ಕೇಶವಣ್ಣ, ನೋಯಿಸ್ಲಾರೆ. ಸರಿ, ಅಪ್ಪನ ಒಪ್ಸೋವಾರ ನನಗಿರ್ಲಿ. ಅಪ್ಪ, ನೀವು ಒಪ್ಪದೆ ಮಾಲ್ತಿ ಒಪ್ತಾಳಂತೆ. ಮಾಲ್ತಿ ಡಿಗ್ರಿ ತಗೊಂಡು ಏನ್ ಮಾಡ್ಬೇಕು ಕೇಶವ? ಕೆಲ್ಸಕ್ಕೆ ಸೇರ್ಬೇಕೇನ? ಡಿಗ್ರಿ ತಗೊಂಡು ಮಾತ್ರಕ್ಕೆ ಕೆಲ್ಸಕ್ಕೆ ಸೇರ್ಬೇಕು ಅನ್ನೋದೇನು ಇಲ್ಲಪ್ಪ. ಮೊದಲು ಕಾಲೇಜ್ ವಿದ್ಯಾಭ್ಯಾಸ ಮುಗಿಲಿ, ಆಮೇಲೆ ಅದ್ರ ಚಿಂತೆ, ಈಗಲೇ ಯಾಕಪ್ಪ? ಸರಿ, ನಿಮಗೆಲ್ಲ ಹೇಗಿಷ್ಟೋ ಹಾಗೆ ಮಾಡಿ. ಅಪ್ಪ, ನೀವು ಬಂದು ಒಂದು ಮಾತು ಹೇಳಿದ್ರೆ ಖಂಡಿತ ಅವಳು ಒಪ್ಕೊಂತಾರೆ. ಅವಳು ಮುಖನ ನಾನು ಹೇಗೆ ನೋಡ್ರು ಕೇಶವ? ಅಪ್ಪ, ಮನೇಲಿರೋವರೆಗೂ ಎಂದಾರು ಒಂದು ದಿವಸ ಅವಳು ಮುಖ ನೋಡಲೇಬೇಕಲ್ಲ. ಬನ್ನಿ ಅಪ್ಪ, ಅವಳಿಗೋಸ್ಕರ ಬನ್ನಿ ಅಪ್ಪ. ಸರಿ, ನಡೀತು, ಬರ್ತೀನಿ. ಮಾಲ್ತಿ, ಚೆನ್ನಾಗಿದೆಯಮ್ಮ? ನಾನು ಇಷ್ಟು ದಿನದಿಂದ ನಿನ್ನೆ ನೋಡಕ್ ಬರಲಿಲ್ಲ ಅಂತ ನಿನಗೆ ಕೋಪ ಮಾಲ್ತಿ? ಹಾಗೇನಿಲ್ಲಪ್ಪ.
ಇವರೆಲ್ಲ ನಿನ್ನನ್ನ ಕಾಲೇಜಿಗೆ ಸೇರಿಸಬೇಕು ಅಂತ ಇದ್ದಾರಲ್ಲಮ್ಮ. ನೀನು ಇಷ್ಟಪಟ್ಟರೆ ಆಗಲಮ್ಮ, ನೀನು ಕಾಲೇಜ್ಗೆ ಹೋಗೋದು ನನಗೂ ಸಂತೋಷ. ಹೋದು ಹೋದು ರಾಜಿ, ನನ್ನಲ್ಲಿ ಈ ದುಃಖಕ್ಕೆ ಬಿಟ್ಟುಬಿಟ್ಟು ನೀನು ಹೊರಟೋದಿಲ್ಲ ರಾಜಿ. ಯಾಕೆ ಮುಖ್ಯ ಪರವಾಗಿಲ್ಲ ಹೋಗು, ಬಿ ಬೋಲ್ಡ್. ತಪ್ಪಿ ಹೋದ ಮೇಲೆ ಸತಿಯು ಸುತರು ಬರುವರೇ, ಮರೆಯಬೇಡ ಮನವೇ ನೀನು ಹರೆಯ ಸ್ಮರಣೆಯ, ಮರೆಯಬೇಡ ಮನವೇ. ತಪ್ಪಾಯ್ತು ಅಮ್ಮವ್ರ, ಕೋಟ್ನ ಹಾಗೆಲ್ಲ ಬೀಸಾಡಬಾರ್ದು ಅಂತ ಹೇಳಿದ್ರಿ ಲಕ್ಷ್ಮೀ. ತಪ್ಪು ತಪ್ಪು, ಪ್ರತಿಯೊಂದನ್ನು ಚಾಚು ತಪ್ಪಾಗಿ ಮಾಡ್ತಾ ಇದ್ದೀನಿ. ಅದ್ ಸರಿ, ನೀನ್ ಯಾಕೆ ಕೋಪ ಮಾಡ್ಕೊಂಡಿದ್ದೀಯ? ಓಹೋ, ನಾನು ಬರ್ಲಿಲ್ಲ ಅಂತ ನೋಡೋ, ರಾಜಕ್ಕೆ ಬರ್ದು ಹಾಕಿದ್ದೀನಿ, ನಿನ್ನ ಹೆರಿಗೆ ಹೊತ್ತಿಗೆ ನಾನು ಅಲ್ಲಿ ಎತ್ತಿ ಬಿಡ್ತೇನೆ. ಟೆಲಿಗ್ರಾಮ್. ಓ ಹೇ, ಆಗ್ಲಿ ಹೆರಿಗೆ ಆಗೋಯ್ತಾ? ಭಲೆ ಭಲೆ. ಹೆಣ್ಣೋ ಗಂಡೋ ಗೊತ್ತಾಗಲಿಲ್ಲ, ಬೆಚ್ಚನ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯನ್ನು ಅರಿವ ಸತಿಯಾಗಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂತ ಸರ್ವಜ್ಞ. ಏ ಬರ್ನಪ್ಪ ಪುಣ್ಯಾತ್ಮ ಸರ್ವಜ್ಞ ಮೂರ್ತಿ, ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಬಿಡು ಅಂದ್ ಬಿಟ್ಟ. ಲಕ್ಷ್ಮೀ, ಏನಾಗಿತ್ತು ಅಂತ ನನಗೆ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ತಾನೇ ವಿಷಯ ತಿಳಿದೆ.
ಪಾಪ ಇನ್ನು ಆ ಮಗು ಗತಿ ಏನು ನಿನ್ನ ಸಂಸಾರದ ಗತಿ ಏನು ದೇವರು ಈ ಚಿಕ್ಕ ವಯಸ್ಸಿನಲ್ಲಿ ನಿನ್ಗೆ ಎಂಥ ಕಷ್ಟ ಕೊಟ್ಬಿಟ್ಟ ಪ್ರಸಾದ್ ಮಗನ ಏನ್ ಮಾಡ್ತೀಯ ಅಲ್ಲೇ ಬಿಟ್ಬಿಡ್ತೀನೇನು ಇಲ್ಲಕ್ಕ ಅವನ್ ನನ್ನ ಜೊತೆಲೆ ಕರ್ಕೊಂಡು ಬಂದ್ಬಿಡ್ತೀನಿ ಒಬ್ಬನೇ ಮಗು ನೋಡ್ಕೊಳ್ಳೋದು ಕಷ್ಟ ಅಲ್ವೇನು ಎಷ್ಟು ಕಷ್ಟ ಆದ್ರೂ ಚಿಂತೆ ಇಲ್ಲಕ್ಕ ಅವನ್ ಬಿಟ್ರಕ್ ಮಾತ್ರ ನನ್ ಕೈನಲ್ಲಿ ಸಾಧ್ಯವೇ ಇಲ್ಲ ನಾನು ಬರ್ತೀನಿ ಒಳ್ಳೇದಪ್ಪ ಏನು ಪ್ರಪಂಚವೋ ಏನು ಹಣ್ಣಲೆ ಕಣ್ಣು ಮುಂದೆನೆ ಚಿಗುರೆಲೆಗಳೆಲ್ಲ ಉದುರೋಗ್ತಾ ಇದೆ ಮಾಲೆ ಏನ್ ಶಿವಣ್ಣ ಬಾಯ್ಲಿ ವಿಶಾಲಿ ನೀನಾಡು ಬಾ ಮಾಲೆ ಬಾ 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 ಕೂತ್ಕೋ 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 ಏನ್ ಶಿವಣ್ಣ ಇವತ್ತು ಬಹಳ ಬಹಳ ಏನಿಲ್ಲ ಏನಿಲ್ಲ ನಿನ್ನೆ ನೀನ್ ನಮ್ ನಾಟಕ ನೋಡಿದಲ್ಲ ಹೇಗಿತ್ತು ಅಂತ ಹೇಳಲೇ ಇಲ್ವಲ್ಲ ಬಹಳ ಚೆನ್ನಾಗಿ ಮಾಲೆ ನಮ್ ಜಯಂತಿ ಅಭಿನಯ ಹೇಗಿತ್ತು ಎಕ್ಸಿಲೆಂಟ್ ನಮ್ ಸ್ನೇಹಿತರು ಕೂಡ ನಿಮ್ಮಿಬ್ಬರ ಅಭಿನಯ ತುಂಬಾ ಚೆನ್ನಾಗಿತ್ತು ಅಂತ ಹೊಗಳಿದ್ರು ಆದ್ರೆ ಶಿವಣ್ಣ ನನಗೇನು ನಿಮ್ಮಿಬ್ರದ ಅಭಿನಯ ಅಂತ ಅನ್ಸ್ಲಿಲ್ಲಪ್ಪ ಅಂದ್ರೆ ಬಾಯ್ಬಿಟ್ಟಿ ಹೇಳ್ಬೇಕಂತೇನು ಮಾಲೆ ನನ್ನ ಹೃದಯದ ಗುಟ್ಟು ನಿಮ್ಗೆ ಹೇಗ್ ಗೊತ್ತಾಯ್ತು ನೀನ್ ಅವಳನ್ನ ನೋಡ್ತಾ ಇದ್ ರೀತಿಲೇ ಗೊತ್ತಾಯ್ತು ನಮ್ ಶಿವಣ್ಣ ನಾನು ಎಷ್ಟು ನೋಡ್ತಾ ಇದ್ದೀನಿ ನಾನು ಹೇಗ್ ನೋಡ್ತಾ ಇದ್ದೆ ಭಕ್ತ ಭಗವಂತನ ಕಡೆ ನೋಡ್ತಿದ್ದ ಹಾಗೆ ಅದರಲ್ಲೇ ಮಾಲೆ ನೀನೇನ್ ಹೇಳ್ತೀಯ ಯಾವ್ದಕ್ಕೆ ನಾನು ಅವಳು ಮದುವೆ ಆಗೋದಕ್ಕೆ ನಿನ್ ಸೆಲೆಕ್ಷನ್ ಅಪ್ಪೋ ಅಪ್ಪಲ್ಲ ಯಾಕೆ ಇಲ್ಲಿ ನೋಡ್ ಶಿವಣ್ಣ ಇದುವರೆಗೆ ನಮ್ ಕೇಶವಣ್ಣ ಮಾಧವಣ್ಣ ಅಪ್ಪ ಆರ್ಸಿತಂದ ಹುಡುಗಿರನ್ನೇ ಮದುವೆ ಆಗಿದ್ದಾರೆ ಇನ್ನು ನೀನು ಬೇರೆ ಜಾತಿ ಹುಡುಗಿನ ಮದುವೆ ಆಗ್ತೀನಿ ಅಂದ್ರೆ ಅಪ್ಪ ಇದು ಖಂಡಿತ ಒಪ್ಕೊಳ್ಳಲ್ಲ ಅದಕ್ಕೆ ಇದುವರೆಗೂ ಅವ್ರ ಎದುರಿಗೆ ಮಾತೆತ್ತಿಲ್ಲ ನನ್ ಸಂಕಟ ನನಗೆ ನಿನ್ನ ಆಟ ನಿನಗೆ ಬಾಂಬ ಐತಿ ಆ ಡಬ್ಬ ತಗೊಂಡ್ ಬಾ ಯಾಕ್ರು ಅಲ್ಲಿ ನಿಂತಿದ್ದೀರಾ ಹೆದರ್ಕೋಬೇಡಿ ಬನ್ನಿ ಶಿವಣ್ಣ ಏನು ಜಯಂತಿ ಮನೆಗೆ ಹೋಗಿದ್ಯಾ ನಿನ್ಗೆ ಹೇಗ್ ಗೊತ್ತಾಯ್ತು ನೀನ್ ಸಂತೋಷವಾಗಿ ಚುಳ್ಳಿ ಹಾಕೊಂಡ್ ಬರೋವಾಗ್ಲೇ ಗೊತ್ತಾಯ್ತು ಬಲೆ 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 ಒಳ್ಳೆ ಶರ್ಲಾಕ್ ಹೋಮ್ಸ್ ಆಗ್ಬಿಟ್ಟಿದೆಯಲ್ಲ ಮಾಲಿ ಅಂದಾಗೆ ನಾವೊಂದು ನಾಟಕ ಅಂತೀರಾ ಬರ್ದಿರೋ ನೀನು ನಾಯಕ ನೀನು ನಾಯಕಿ ಜಯಂತಿ ನೋಡೋಣ ನಾನು ಅಷ್ಟೇ ತಾನೆ ಶಿವಣ್ಣ ನಿಮ್ಮ ಈ ನಾಟಕ ಸುಖಾಂತವಾಗಿ ಕೊನೆಗೊಂಡ್ರೆ ಸಾಕು ನನ್ನ ಆಸೆನೂ ಅದೇ ಮಾಲಿ ನಾನು ಜಯಂತಿ ಈಗ ಪ್ರೇಮದ ಸುಳಿಗೆ ಸಿಕ್ಕಿದ್ದೀವಿ ಏನ್ ಮಾಡೋದು ಮಾಡೋದೇನು ಹಿರಿಯರ ಆಶೀರ್ವಾದ ತಗೊಂಡು ಮದುವೆ ಆಗಿ ಸುಖವಾಗಿ ಬಾಳೋದು ನಾವು ಸುಖವಾಗಿ ಬಾಳೋದ್ರ ನನ್ ನಂಬಿಕೆ ಇದೆ ಮಾಲಿ ಆದ್ರೆ ಹಿರಿಯರ ಆಶೀರ್ವಾದ ದೊರೆಯುತ್ತೋ ಇಲ್ವೋ ಅನ್ನೋದೇ ಅನುಮಾನ ಅದೇನೋ ಸರಿ ಶಿವಣ್ಣ ನೀನೊಂದ್ ಕೆಲಸ ಮಾಡು ನಿನ್ ಜಯಂತಿನ ಸ್ನೇಹಿತೆ ಅಂತ ಮನೆ ಕರ್ಕೊಂಬಾ ಅಣ್ಣಂದ್ರು ಅತಿಗೆಯರ ಅಭಿಪ್ರಾಯ ತಿಳ್ಕೊಂಡು ಮುಂದಿನ ಹೆಜ್ಜೆ ಇಡೋಣ ಗುಡ್ ಐಡಿಯಾ ಮಾಲಿ ಗುಡ್ ಐಡಿಯಾ ರೈಟ್ ನಾವ್ ಅಮ್ಮ ಈ ತಾಯಿಲ ತಬ್ಲಿನ ನಿಮ್ಮ ಮೊಮ್ಮಗು ಅಂತ ತಿಳ್ಕೊಳ್ಳಿ ಇವನ್ ಸ್ವಲ್ಪ ದೊಡ್ಡವನಾಗೋರು ನೋಡ್ಕೊಂಡ್ರೆ ಸಾಕು ನಿಮಗೆ ತಿಂಗಳಿಗೆ 40 ರೂಪಾಯಿ ಸಂಬಳ ಕೊಟ್ಟು ನಿಮ್ ಊಟ ತಿಂಡಿ ಬಟ್ಟೆ ಯಾವ್ದಕ್ಕೂ ತೊಂದರೆ ಆಗದ ಹಾಗೆ ನಾನ್ ನೋಡ್ಕೋತೀನಿ ಸರಿಪ್ಪ ಹಾಗೆ ಆಗ್ಲಿ ಬಾಪ ಮಗು ಹೋಗಪ್ಪ ಹೋಗು ಮಂಜು ಜಯಂತಿ ಇವ್ರು ನಮ್ ಹಿರಿಯತ್ಗೆ ಸುಶೀಲಕ್ಕ ನಮಸ್ಕಾರ ಅವ್ರು ನಮ್ ಕಿರಿಯತ್ಗೆ ಕಮಲಕ್ಕ ನಮಸ್ಕಾರ ಇವಳು ನನ್ನ ಒಬ್ಬಳೇ ತಂಗಿ
ಮಾಲತಿ ಅಂತ. ಅತ್ತಿಗೆ ಇವ್ರ ಮಿಸ್ ಜಯಂತಿ, ನಮ್ ಕಾಲೇಜಲ್ಲಿ ಓದ್ತಿದ್ದಾರೆ. ಸಂತೋಷ, ಕೂತ್ಕೊಮ್ಮ. ಅಷ್ಟೇ ಅಲ್ಲ ಅತ್ತಿಗೆ, ನಮ್ ನಾಟಕಗಳೆಲ್ಲ ಬಹಳ ಚೆನ್ನಾಗಿ ಪಾತ್ರ ಮಾಡ್ತಾರೆ. ನಾನ್ ಬರ್ದು ಆಡಿರೋ ನಾಟಕಗಳೆಲ್ಲ ಇವರೇ ನಾಯಕಿ ಪಾತ್ರ ಮಾಡೋರು. ಅಂದ್ರೆ ನೀನ್ ಬರ್ದಿರೋ ನಾಟಕಗಳಲ್ಲಿ ಮಾತ್ರ ಪಾತ್ರ ಮಾಡ್ತಾರೇನು? ಹಾಗೇನಿಲ್ಲ, ಮುಖ್ಯವಾದ ನಾಟಕ ಸಂಸ್ಥೆಯವರೆಲ್ಲ ಇವ್ರನ್ನೇ ನಾಯಕಿ ಪಾತ್ರ ಕರೀತಾರೆ. ಅತ್ತಿಗೆ ಒಂದ್ ನಾಟಕಕ್ಕೆ 150 ರೂಪಾಯಿ ಕೊಡ್ತಾರೆ. ಹಾಗೇನು? ಹ್ಮ್, ಮೊನ್ನೆ ಅಖಿಲ ಕರ್ನಾಟಕ ನಾಟಕ ಮಹೋತ್ಸವದಲ್ಲಿ ಅಧ್ಯಕ್ಷತೆ ವಹಿಸಿದ ಮಂತ್ರಿಗಳು ಪ್ರಶಸ್ತಿ ಕೊಟ್ಟಿದ್ದಾರೆ. ಈಗ ಯಾವ ನಾಟಕದಲ್ಲಿ ಪಾರ್ಟ್ ಮಾಡ್ತಾ ಇದ್ದೀರಾ? 4-5 ನಾಟಕದಲ್ಲಿ ಮಾಡ್ತಿದ್ದೀರಾ? ಈಗೇನು ಪರವಾಗಿಲ್ಲ, ಮದ್ವೆ ಆದ್ಮೇಲೆ ಏನ್ ಮಾಡ್ತೀರಿ? ಆಗಲೂ ಪಾರ್ಟ್ ಮಾಡ್ತೀನಿ. ಇವ್ರಿಗೆ ಅಭಿನಯಿಸೋದು ಬಿಡೋದು ಅಂದ್ರೆ ಪ್ರಾಣ ಹೋದಾಗೆ. ಅತ್ತಿಗೆ ನಿಜವಾದ ಕಲಾವಿದರ ಲಕ್ಷಣ ಇದೆ. ನಾಡಿದ್ದ ನಾಟಕ ಇದೆ, ರಿಹರ್ಸಲ್ ಹೋಗ್ಬೇಕು. ಹೊರಡೋಣ ಶಿವಾನೇ. ಇದೇನ್ ಹೊರಟು ಬಿಟ್ರ? ಹೌದು, ನಿಮ್ಮನ್ನೆಲ್ಲ ನೋಡಿ ತುಂಬಾ ಸಂತೋಷವಾಯ್ತು. ಅವತ್ತಿಂದ ನೋಡ್ಬೇಕು ಅಂತಿದ್ದೆ, ಇವತ್ ಅವಕಾಶವಾಯ್ತು. ಹೋಗ್ಬಿಡ್ತೀನಿ, ಕುಂಕುಮ ತಗೊಳ್ಳಿ, ಬರ್ತೀನಿ. ಅಪ್ಪ, ಇವರು ನಮ್ ಕಾಲೇಜಲ್ಲಿ ಓದ್ತಿದ್ದಾರೆ, ಜಯಂತಿ ಅಂತ. ನಮಸ್ಕಾರ. ನಮಸ್ಕಾರ. ಇವರು ಪಂಜಾಬಿಗಳೇನು? ಅಲ್ಲಪ್ಪ, ಇಲ್ಲಿಯವರೇ, ಹಾಗೆ ಡ್ರೆಸ್ ಮಾಡಿದ್ದಾರಷ್ಟೇ. ಓಹೋ, ಏನು ಏನಪ್ಪ ತಲೆಗೆ ಏಸ್ತಾಗ್ತೇನೋ, ತಲೆಗೆ ಕೂತ್ಕೊಂಡಿದೆ. ಅಲ್ಲ ಕಣಪ್ಪ, ಲೇಟೆಸ್ಟ್ ಹೇರ್ ಡ್ರೆಸ್. ಓಹೋ, ಹಾಗೇನು? ಇದೇನಮ್ಮ ನಿನ್ನ ಉಗುರಿಗೆಲ್ಲ ಬಡ್ಕೊಂಡಿರೋದು? ಕ್ಯೂಟೆಕ್ಸ್. ಕ್ಯೂಟೆಕ್ಸ್, ಸರಿ ಸರಿ. ಜಯಂತಿ, ತಪ್ಪಾಗಿ ತಿಳ್ಕೊಬೇಡ, ನಮ್ ತಂದೆ ಮಾತು ಸ್ವಲ್ಪ ಹೊರಟು ಅಷ್ಟೇ, ಮನಸ್ಸು ಬಹಳ ಒಳ್ಳೇದು. ಹೋಗೋಣವೇ. ಏನಮ್ಮ ಮಾಡ್ತಾ ಇದ್ರಿ ನೀವು? ಕಾರ್ ಸಿಕ್ಕಾಕೊಂಡ್ಬಿಡ್ತಿದ್ದ? ಓಹೋ, ಇಷ್ಟು ದಿವಸ ನೀವು ನಮ್ಮ ಮಗು ನೋಡ್ಕೊಂಡು ತುಂಬಾ ಉಪಕಾರ ಮಾಡಿದ್ರಿ, ಇನ್ ನಿಮ್ಮ ಅವಶ್ಯಕತೆ ಇಲ್ಲ, ನೀವು ಹೋಗ್ಬಹುದು. ನೋಡಿಪ್ಪ, ಹೆಚ್ಚಿಗೆ ಮಾತು ಬೆಳೆಸ್ಬೇಡಿ ಅಮ್ಮ, ತಗೊಂಡು ಹೋಗಿ ನಿಮ್ ಸಂಬಳನ. ಮಂಜು, ನಿನ್ಮೇಲೆ ಬೀದಿಯಲ್ಲಿ ಒಬ್ಬನೇ ಹಾಗೆಲ್ಲ ಬರಬಾರದು. ಯಾಕೆ ಅಂದ್ರೆ ಯಾರಾದ್ರೂ ಕಾರ್ನ ತಗೊಂಡ್ಬಂದು ನಿನ್ ಮೈ ಮೇಲೆ ಬಿಟ್ಬಿಡ್ತಾರೆ. ಅದಕ್ಕೆ ಸರ್ ಹೋಯ್ತು. ಯಾಕೆ ಯಾಕೆ ಅಂದ್ರೆ ನಾನು ಏನ್ ಹೇಳ ಜವಾಬ್ ನಿನ್ಗೆ ಹೇಳ್ತೀನಿ ಬಾ. ಏನು ಮಾಡ್ತಾ ಇದ್ದೀನಿ ನೀನು? ಸಕ್ಕರೆ ತಿಂದ್ರೆ ಹೊಟ್ಟೆ ಜಂತು ಹಚ್ಕೊಳಲ್ಲ. ಹೋಗಪ್ಪ, ಆಡ್ಕೊಂಡು ಹೋಗಪ್ಪ, ಆಮೇಲೆ ಕರಿ. ನೋಡ ನೋಡ, ನೀನ್ ನನ್ ಬಂದು ಆಟ ಆಡ್ತಾ ಇದ್ದೀನಿ, ಸೀತ ಆಗೋದಿಲ್ವಾ? ನೀ ಹೋಗಪ್ಪ, ನೀನು ನನ್ ಕರಿತೀನಿ, ಹೋಗಯ್ಯ. ಹೇಳದ್ ಮಾತೇ ಕೇಳಲ್ಲ ಅಂತೀಯಲ್ಲ, ಹೇಳ ಮತ್ತೆ ನೀನು. ನೋಡ ಮತ್ತೆ, ನೋಡ ಮತ್ತೆ, ಅಲ್ಲೇನಾದ್ರೂ ಬಿದ್ದ ಅಲ್ಲಿ ಇಳಿಕೆ ಮಾಡಿದ್ರೆ
मंजू याकप ना बरलवा मलकोप मलको मलकोन मलक तंद्रेता मलकोड़प मलको मंजून नहीं चिन्ह शिवण्णे आ हुड़गे मद्वे अंत आसे कमल नोम अभिप्राय तलसली अंदे आ हुड़गन मने कर्क बंद अत्यवर हटे पुण्य किरी मग नाटक मद्वे आते संतोष पड़ता अल मालती शिव बयसे बेसी नाटक हुड़गे हिड़ी मनतन एंत धोनो मनतन हुड़गीर नाटक याक हमु नाटक के 150 रूपाय तक शिव संपादने मन हाया कूतिरबू निम्मात नानोपल अतिगे नृत्य अभिनय मर्याद इल्लद हुड़गिरिगे मीसल अन्नोदु हिंदिन कालद मातु ईगिन कालदल्लि याव कलेगे आगली गौरव इद्दे इदे सरी बिडु ईग याक अदर चर्चे देवर माड़द हाग आगुत्ते ओहो प्रसाद बापा बा कुत्को बा एनो तिंटा अलया ऊरी बंद इष्ट दिवस मेले नम ज्ञाप बेन पुर्सते कड़े आफीस केस कड़े मंजन केस इवेरू सेरी ना टाइम पूर्त हंसकोबिटे अंदे तुंट हेगप निभाया इवन नोडकोदू हिंस गे बेजवाबार मोन्े मंजा वो अनाहुत सिक्त देवर दौडवन पार मत शिखने केस गे आगोदे सर मुद्दे ऐनिया अदे दुड योचने आगे यारू सिद्रे सरी हे इवन इवर तात मन कल बेण अंत आह बहुत वाले योचने परदेश अलबेड़ी अल्वा ते मकल मध्य सहजवा बेले वात्सल्य कड़े होगदेणिया मत नहीं ते मिली नान याके नो दिखे इवेनो नावे सत्तिया सूम्ने मंजन नम मन तंदु बेरे हुड़गर जो ना बेताने ನನ್ನ ತಪ್ಪು ತಿಳ್ಕೊಬೇಡಿ ನಿಮ್ಮ ಹೃದಯದ ವಿಶಾಲತೆ ನನಗೆ ಗೊತ್ತು ಆದರೂ ಮತ್ತೆ ಆದರೂ ಅಂತ ಪುನಃ ಅದೇ ರಾಗ ಆಡ್ತೀಯಲ್ಲ ನೀ ನಮ್ಮ ಮನೆಯಲ್ಲಿ ಬೆಳೆದ ದೊಡ್ಡೋನಾದ ಹಾಗೆ ಮಂಜಾನೋ ನಮ್ಮ ಮನೆಯಲ್ಲಿ ಬೆಳಿತಾನೆ ಅಷ್ಟೇ ಪುನಃ ತಮಗೆ ತೊಂದ್ರೆ ಯಾಕೆ ಅಂತ ತೊಂದ್ರೆ ಏನು ಇಲ್ಲ ಏನು ಇಲ್ಲ ನೀನು ಸುಮ್ಮನೆ ನಾನು ಹೇಳುವಂತ ಕೇಳು ಹಲೋ ಮಂಜಾ ಬರ ಇಲ್ಲಿ ಏನಕ್ಕಂತ ನಮ್ಮ ಮನೆಯಲ್ಲಿ ಇರ್ತೀಯಾ ಇಕ್ಕಂತ ತಾತ ಓ ವೆರಿ ಗುಡ್ ನೋಡ್ತೀನಪ್ಪ ನಿನ್ನ ಮಗನಿಗೆ ಇರೋ ಬುದ್ಧಿ ನಿನಗಿಲ್ಲ ಅವನೇ ಕೊಟ್ಬಿಟ್ಟ ಡಿಸಿಷನ್ ಇನ್ನೇನ್ ಹೇಳ್ತೀಯಾ ತಾವ ದೊಡ್ಡವರು ನಾನು ಏನು ತಾನೇ ಹೇಳಲಿ ಆದರೂ ಒಂದು ಮಾತು ದಿನ ನಾನು ಆಫೀಸ್ ಹೋಗುವಾಗ ಇವನಿಲ್ಲಿ ಕರ್ಕೊಂಡು ಬಿಟ್ಟು ಹೋಗ್ತೀನಿ ಮತ್ತೆ ವಾಪಸ್ ಬರುವಾಗ ನನ್ನ ಜೊತೆನಲ್ಲೇ ಕರ್ಕೊಂಡು ಹೋಗ್ತೀನಿ ಒಂದು ದಿನ ಪೂರ್ತಿಯಾಗಿ ಅವನು ಇಲ್ಲಿ ಬಿಟ್ಟಿರೋದಕ್ಕೆ ಇಷ್ಟು ಬದಾಡ್ತೀಯಲ್ಲ ಇನ್ನು ಇವನ ಇವರ ತಾತನನ್ನೇ ಕಳಿಸ್ಬಿಡ್ತೀನಿ ಅಂದೆಲ್ಲಯ್ಯ ಸುಶೀಲ ನಿನ್ನ ತಮ್ಮ ಬಂದೆಯಾ ನೋಡು ಅಯ್ಯೋ ಓಹೋ ಅಂತ ನೀ ಕವನ ತಮ್ಮ ಅಂದ್ರೆ ನನಗೆ ಈ ಕನ್ಫ್ಯೂಷನ್ ಯಾವತ್ತು ಹೋಗುತ್ತೋ ನಾನು ಬೇರೆ ಕಾಣೆ ಇಲ್ಲೋಣಮ್ಮ ಕವನ इनमे मंजा नम मन बेताने इवन जगृत का जवाबारी नि कर्क ऐनप नि प्रॉब्लम साल्व आता इन ना स्वल्प वाकिंग हो बर्तनी हाँ स्वल्प काफी को उपचार अका ना मन उपकार हेग तीरसली मंजा मंज मरी कमलक हुड़गी चिख वयल कष्ट बंत पाप रायर् वयल दुड कोरगुद प्रसाद हणल बर्द तपस के यारिंद साध्य मालतिगिंत गति बरते यार ताने तक अद सरी अक मालती ऐनता कॉलेज सेरदे मावनोर स्वल्पनू इष्ट अन्नंदर गलाटे कॉलेज सेरद मेले नग्नता ओडाड़े मावन नग्नता ओडाड़ी नोड़ गेल अयो
ಮರಿ, ಇದು ತಲೆಯೆಲ್ಲ ಮಣ್ಣಾಯ್ತಲ್ಲೋ. ಅಲ್ವ ಮಂಜು ಮರಿ, ಅವಳು ಮಣ್ಣು ಹಾಕಿದ್ರೆ ತೆಪ್ಪು ಕುತ್ಕೊಂಡು ಹಾಕಿಸ್ಕೊಳ್ತಾ ಇದೆಯಲ್ಲೋ. ಈ ನೆತ್ತಿ ನೀರ್ ಕಂಡು ಎಷ್ಟು ದಿನ ಆಯ್ತೋ ಏನೋ, ಎಲ್ಲ ಹುಲ್ಲುನಾಗಿ ಕಂದು ಬಣ್ಣಕ್ಕೆ ತಿರ್ಕೊಂಡಿದೆ. ಬಾ, ಇವತ್ ನಿನ್ಗೆ ಎಣ್ಣೆ ನೀರ್ ಹಾಕ್ತೀನಿ, ನಡಿ ಪೆದ್ದು. ಹುಡುಗರು ಮಂಜಿ ತಲೆ ಮೇಲೆ ಎಲ್ಲ ಮಣ್ಣು ಸುದ್ರ ಮರಿ, ಅವರಿಗೆ ನಾಳೆ ಬುದ್ಧಿ ಕಲ್ಸೋಣ ಆಯ್ತಾ? ಎಣ್ಣೆ ಹಾಕಿ ಸ್ನಾನ ಮಾಡಿ ಮರಿಗೆ, ಬಿಚ್ಚಿ ಬಿಚ್ಚಿ ನೀರ ಹಾಕಿ. ಏನಮ್ಮ ಮಂಜಿ? ಮಾಲಕ ಮಾಲಕ ಅಮ್ಮ ಹೀಗೆ ಮಾಡ್ತಾ ಇದ್ದಳು, ಹಾಗೆ ಮಾಡ್ತಾ ಇದ್ದು. ನಾನು ಹಾಗೆ ಮಾಡ್ತಾ ಇದ್ದೀನ ಜಾಣಪ್ಪ ಜಾಣ. ಅಕ್ಕ ಅಕ್ಕ, ಓಹೋ ಮಂಜು, ಏನ ಇಷ್ಟು ಚೇಂಜ್ ಆಗ್ಬಿಟ್ಟಿದ್ಯಾ? ಏನಕ್ಕ ಒಂದೇ ದಿವಸದಲ್ಲಿ ಅವನ ಸ್ವರೂಪನೇ ಬದಲಾಯಿಸ್ಬಿಟ್ಟಿದ್ಯಾ? ಲಕ್ಷ್ಮಿ ಹೋದ್ಮೇಲೆ ಅವನಿಗೆ ಎಣ್ಣೆ ನೀರು ಅಂತ ಕಂಡಿದ್ದಿ ಇವತ್ತೇ ಅಕ್ಕ. ನಿನಗೆ ನಾನು ಎಷ್ಟು ಕೃತಜ್ಞನಾಗಿದ್ರು ಸಾಲದು. ಈ ಕೃತಜ್ಞತೆ ಸಲ್ಬೇಕಾದ್ ನನಗಲ್ಲ, ಎಲ್ಲ ಮಾಲ್ಸಿಗೆ, ನಮ್ ಮರಿಗೆ. ಅಲ್ಲ, ಅವನು ಇನ್ಮೇಲೆ ಮಣ್ಣು ಸುರಿತಾ ಇದೆ, ಇವನು ಮಾತಾಡದೆ ಮಂಕಾಗಿರೋದೆ ನೋಡಿ ಪ್ರಸಾದ್. ನನಗೇನೋ ನಮ್ ಮಂಜ ಮಿಕ್ಕ ಮಕ್ಕಳ ಹಾಗೆ ಮಾತುಕತೆ ಆಡಕ್ಕೆ, ಜಗಳ ಮಾಡಕ್ಕೆ, ಚೇಷ್ಟೆ ಮಾಡಕ್ ಕಲ್ತ್ಕೋಬೇಕು ಅಂತ ಆಸೆನಪ್ಪ. ನೀನೇ ಕಲಿಸ್ಬಿಡು ಅವನಿಗೆ. ಇದನ್ನೆಲ್ಲ ನಾನು ಮಂಜನಿಗೆ ಕಲ್ಸ್ಕೊಟ್ರೆ ನಿಮ್ ಕೈ ಸಿಗಲ್ಲ ಅವನು, ಆಮೇಲೆ ನನ್ನ ಆಕ್ಷೇಪಿಸ್ಬೇಡಿ ನೀವು. ಸರಿ, ನಾನಿಲ್ಲಿ ಬರ್ತೀನಿ. ಬರ್ತೀಯೇನೋ ನಾಳೆ ಮಂಜು ಮರಿ. ಅಕ್ಕ ಬರ್ತೀಯ? ಹರೆಯವೇ ಹೊರೆಯಾದ ನವತರುಣಿ,
ಶಿಲ್ಪಿಯ ಕಲೆಗೆಲ್ಲ ಸ್ಫೂರ್ತಿಯು ನೀ ನಾಟ್ಯರಾಣಿ ಕಾವ್ಯವಾಣಿ ರಾಗಿಣಿ ನೀಲವೇಣಿ ಮಧುರ ಪಾಣಿ ಮಾನಿನಿ ಮೃದಂಗ ಸುನಾದ ತರಂಗ ವಿನೋದ ವಿಲಾಸದಲ್ಲಿ ವಿರಾಜಿಸುವ ವಿಹಂಗಮವೇ ಹಾಲಲಿ ಮಿಲ್ದವಳು ದಂತದ ಮೈಯವಳು ಕುಣ್ಣಿಮೆ ಹೆಣ್ಣಾದಳು ಸನಿದ ಮಗರಿ ಸರಿಗಮವ ಸಮಗರಿಗ ನಿಗರಿದರಿ ಹೇರಿದನಿದ ನಾಟಕ ಏನು ಅದು ಎಂಥ ನಾಟಕ ನಾವು ನೀನು ಬರೆದಿರೋದು ನಾಟಕ ಅಂದ್ರೆ ನಮ್ಮ ಸಮಾಜದ ಗೌರವನ ಎತ್ತಿಳಿ ಆಗಿರಬೇಕು ಅದು ಬಿಟ್ಟು ಹೆಂಗಸಾದವಳು ನಾಟಕ ಅಂತ ತನ್ನ ಅಂಗಾಂಗಗಳನ್ನೆಲ್ಲ ಪ್ರದರ್ಶನ ಮಾಡೋದಕ್ಕೆ ನಾಟಕ ಅಂತ ಹೆಸರೇನು ಅದಿರಲಿ ಆ ಹುಡುಗಿಗಾದ್ರೂ ಸ್ವಲ್ಪನಾದರೂ ಮಾನ ಮರ್ಯಾದೆ ಬಡವೆ ಅವಳಿಗೆ ನೀ ಹೇಳೋರು ಕೇಳೋರು ತಂದೆ ತಾಯಿ ಯಾರು ಇಲ್ವಾ ಎಲ್ಲರೂ ಇದ್ದಾರೆ ಅವರು ನಮ್ಮಂತೆ ಒಳ್ಳೆ ಮನಸ್ಸಂದವರಪ್ಪ ಹಾಗಾದ್ರೆ ಆ ಹುಡುಗಿ ತಂದೆ ನಾನು ಹೇಳಿದೆ ಅಂತ ಹೇಳು ಹೀಗೆಲ್ಲ ಮಗಳನ್ನ ಸ್ವೇಚ್ಛೆಯಾಗಿ ಬಿಡೋದು ಚೆನ್ನಾಗಿರೋದಿಲ್ಲ ಅಂತ ಕೇಶವಣ್ಣ ನೀವೇನ್ ಹೇಳ್ತೀರಾ ನಾಟಕ ಚೆನ್ನಾಗಿತ್ತು ಶಿವು ಅದೆಲ್ಲ ನಾನ ಕೇಳಿದ್ದು ನನ್ ಮದುವೆ ಆಗೋ ವಿಚಾರ ಶಿವು ನೀನ್ ಹೆಂಡತಿನ ಆರಿಸ್ಕೊಳ್ಳೋ ಅಧಿಕಾರ ನಿನ್ ಸಂಪೂರ್ಣವಾಗಿದೆ ನೋಡು ಅದ್ರ ಕಷ್ಟಕ್ಕ ಅನುಭವಿಸೋ ನೀನು ಶಿವು ಆ ಹುಡುಗಿ ನಿನ್ಗೆ ಅಷ್ಟು ಹಿಡಿಸಿದ ಪಕ್ಷದಲ್ಲಿ ನಮ್ಗಳದೇನು ಅಭ್ಯಂತರ ಇಲ್ಲಪ್ಪ ಅಲ್ವೇನಣ್ಣ ಅಷ್ಟೇನಯ್ಯ ನೀನೇನ್ ಹೇಳ್ತೀಯ ಮಲೆ ನಾನೇನ್ ಹೇಳಿ ಶಿವಣ್ಣ ತುಂಟ ಯಾರ ಇದನ್ ಹೇಳ್ಕೊಟ್ಟಿದ್ ನನಗೆ ಮಾಲ್ತಿ ಹಾ ಇನ್ನು ಏನೇನು ಹೇಳ್ಕೊಟ್ಟಿದ್ದಾಳೆ ಇದೇನ ಇದು ಬಾಲ್ಯ ಇದೇನ ಇದು ಮಂಜು ಓಹೋ ನಿನ್ ಡ್ರಾಯಿಂಗ್ ಬೇರೆ ಹೇಳ್ಕೊಟ್ಟಿದ್ದಾಳ ಅವಳು ಚೆಂಡಿ ಅಲ್ಲ ಕಣಪ್ಪ ಚೆಂಡು ಓ ಅದು ಜಾಣ ಬರಿ ನೋಡಪ್ಪ ಇನ್ಮೇಲೆ ಅವಳನ್ನ ಹಾಗೆಲ್ಲ ಮಾಲ್ತಿ ಅಂತ ಹೆಸರಿದ್ರೆ ಕರಿಬಾರದು ಚಿಕ್ಕಮ್ಮ ಅಂತ ಕರೀಬೇಕು ಇದೇನಿದು ಚಿಕ್ಕಮ್ಮ ಅಂತ ಹೋಗೋಕೆ ಯಾರು ಹೇಳಿದ್ರು ಅಪ್ಪೆ ಅಂತ ಮಂಜುಮರಿ ನಿನಗೂ ನನ್ ಚಿಕ್ಕಮ್ಮ ಅಂತ ಕರೆಯೋಕೆ ಇಷ್ಟನಾ ಮಗಳಿದ್ದಾಳಂತೆ ಅವ್ರಿಗೆ ಯಾರೋ ಹೇಳಿದ್ರಂತೆ ಸದ್ಯದಲ್ಲೇ ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ಯಾರು ಯಾಕೆ ಹೇಳಕ್ ಹೋಗ್ತಾರೆ ಅನಂತು ಎಲ್ಲೋ ನೀನೇ ಹುಡುಗಿ ಹತ್ರ ನೀ ಸುಮ್ನೆ ಮಧ್ಯ ಮಾತಾಡ ನನ್ನ ಮೂಡನ್ ಕೆಡಿಸ್ಬೇಡ ಪೂರ್ತಿ ಕೇಳು ಅವರು ನನ್ಗೊಂದು ಕಾಗದ ಬರೆದಿದ್ರಂತೆ ನಾನು ಯಾಕ ಪುತ್ರ ಬರೀಲಿಲ್ಲ ಅಂತ ಕೇಳಿದ್ರು ಮಾಲಿ
ಮಾಡೋ ಕೆಲಸ ಮಾಡಿಬಿಟ್ಟು ಈ ನಗು ಬೇರೆನಾ? ಅದಿಲ್ಲಿ ನೀನ್ಯಾಕೆ ಅವ್ರಿಗೆ ಜವಾಬ್ದಾರಿಲಿಲ್ಲ? ಏನಂತ ಬರೆಯೋದು? ನಿಮ್ ಹುಡುಗಿನ ನಾ ಮದುವೆ ಮಾಡ್ಕೊಳ್ತೀನಿ ಅಂತ. ಅಲ್ವೇ ಮಾಲಿ, ನನ್ ಕಾಗದ ಬಂದಿದ್ರಲ್ವೇ ನಾನ್ ಬರೆಯೋದಿಕ್ಕೆ? ಸುಳ್ಳು ಬೇರೆ ಹೇಳ್ತೀಯಾ? ಇಲ್ಲ ಮಾಲಿ, ಪ್ರಮಾಣವಾಗ್ಲೂ ಹೇಳ್ತೀನಿ. ನಾನು ಇದು ನಂಬಲಪ್ಪ. ಕೈ ಬಿಡಿ ಪ್ರಸಾದ್. ಕೈ ಹಿಡಿದಿರೋಡು ನೀನು, ನಾನು ಹ್ಯಾಕ್ ಬಿಡಿ. ಯಾರು ಏನಿಲ್ವಲ್ಲ, ಮತ್ಯಾಕೆ ಇಷ್ಟೊಂದು ಆತ್ರ? ಒಂದ್ 5 ನಿಮಿಷ ಕೂತಿದ್ ಹೋಗ್ಬಾರ್ದೇನು? ಏನೋ ಕಾರಣ ಇರ್ಬೇಕು. ಸರಿ, ನೀನೊಬ್ಳು ಎಂತ ಕಾರಣ? ಕಾರಣನಿಲ್ಲ, ಏನಿಲ್ಲ. ಸರಿ, ನಾಳೆ ಉಗಾದಿ ಹಬ್ಬ, ನೀನು ನಿನ್ ಮಗ ಇಬ್ರು ಇಲ್ಲಿಗೆ ಊಟಕ್ಕೆ ಬರ್ಬೇಕು. ಸುಮ್ಮನೆ ಯಾಕೆ ತೊಂದರೆ ತಗೋತಾ ಇದ್ದೀನಿ? ಅದೆಲ್ಲ ಮಾತಾಡ್ಬಾರ್ದು, ಹೇಳ್ದ ಕೇಳ್ಬೇಕು ಗೊತ್ತಾ? ಸರಿ. ಯಾಕಪ್ಪ ಮಂಜು, ನಿದ್ರೆ ಬರ್ಲಿಲ್ವಪ್ಪ? ಮಲ್ಕೋಪ್ಪ, ಮಲ್ಕೋ. ಅಮ್ಮ ಎಲ್ಲಿ? ಅವಳು ಸ್ವರ್ಗಕ್ಕೆ ಹೋದ್ಲಪ್ಪ. ದೇವ್ರು ಬಂದು ಅವಳನ್ನ ಕರ್ಕೊಂಡು ಹೋದಪ್ಪ. ಅವನಿಗೆ ಇಷ್ಟವಿಲ್ಲ ನಮ್ಮನ್ನ ಕರ್ಕೊಂಡು ಹೋಗ್ಲಿಲ್ಲ. ಮಂಜು, ಈಗ ನೀನ್ ಮಲ್ಕೊಂಡಿದ್ರೆ ಮಾಡಪ್ಪ. ಮಲ್ಕೋಪ್ಪ, ನಮ್ಗೆ ಬೇಕಾದ್ರು. ಹೌದಪ್ಪ ಮಂಜು, ಏನ್ ಮಾಡೋದು? ಚಿಕ್ಕಮ್ಮ ಬೇಕು. ಅವಳು ಹಾಗೆಲ್ಲ ಇಲ್ಲಿ ಬಂದಿರೋಕ್ ಆಗೋಲ್ಲ ಅಪ್ಪ. ಸರಿ, ಅವಳು ಇಲ್ಲಿಗೆ ಬಂದಿರ್ಬೇಕು ಅಂತ ನಿನಗೆ ಇಷ್ಟನಾ? ನೋಡ, ಮಲ್ಕೊಂಡಿದ್ರೆ ಮೇಡಮ್. ಯುಗಾದಿ ಶುಭಾಶಯಗಳು. ಥ್ಯಾಂಕ್ ಯು, ಸೇಮ್ ಟು ಯು. ಎಸ್ ಅಪ್ಪ. ಚಿಕ್ಕಮ್ಮ ಇದು ಕೊಟ್ಲು. ಓಹೋ, ನಿಮ್ ಚಿಕ್ಕಮ್ಮ ಕೊಟ್ಲು ಇದನ್ನ? ನೀನೇ ಪುಣ್ಯವಂತ ಅಪ್ಪ. ಯಾಕೆ, ನಿಮ್ಗೊಂದು ಬಳಸಿ ಕೊಡ್ಲಿನ? ನನ್ ಮೇಲೆ ಕೋಪ ಹೋಯ್ತೆ? ಮಾತೆ, ನಿಜ ಹೇಳು, ನೀನ್ ಯಾಕೆ ನನ್ ಕಣ್ ತಕ್ಷಣ ತಲೆ ಮರೆಸ್ಕೊಡ್ತಿದ್ದಿ? ನೀನ್ ಹಾಗೆ ಮಾಡಿದ್ದು ನೋಡಿ ನನ್ನಿಂದ ಏನ್ ತಪ್ಪಾಗಿ ಹೋಯ್ತು ಅಂತ ನಿನ್ನೆ ಎಲ್ಲ ಆಫೀಸಲ್ಲಿ ನನ್ ಕೆಲಸವೇ ಸಾಗ್ಲಿಲ್ಲ. ಅದಕ್ಕೆ ನೀವೇ ಕಾರಣ. ನಾನೇ
ನೋಡಿ ನಿಮ್ಮ ತುಂಟು ನೋಟಕ್ಕೆ ನಾನು ತುಂಬಾ ಹೆದರ್ಕೋತೀನಿ. ಹಲೋ ಪ್ರತಾ. ಹಲೋ. ಏನು ಹೊಸ ವರ್ಷ ಶುಭಾಶಯಗಳು. ನಿನಗೂ ಅಷ್ಟೇ. ಏನ್ ಸಮಾಚಾರ? ಏನಿಲ್ಲ ಅಪ್ಪ. ಅಜ್ಜು ನಡಿಯಪ್ಪ, ತಾತ ಅವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಬರೋಣ. ಬೆಳಿಗ್ಗೆ ನಿನ್ನ ಇಷ್ಟೊತ್ತಿ ಎಲ್ಲ ಹೋಗಿದ್ದೆ ಶಿವಣ್ಣ? ಜಯಂತಿ ಮನೆಗೆ. ಅದೇ ಉಗಾದಿ ಶುಭಾಶಯ ಹೇಳೋದಕ್ಕೆ. ಏನ್ ಪ್ರತಿಫಲ ಸಿಕ್ತು? ಒಂದು ಮಧುರವಾದ ನಗೆ, ಮಿಂಚು ಕಣ್ಣಿನ ಕೊಂಕು ನೋಟ. ನನ್ನ ವಿಚಾರ ಆಗಿರ್ಲಿ, ನಿನ್ನ ವಿಚಾರ ಏನು? ಏನದು ಮಾಲಿ, ನೀನು ಪ್ರೇಮದಲ್ಲಿ ಸಿಕ್ಬಿದ್ದೀಯಾ? ಮುಚ್ಚು ಬಾಯಿ ಶಿವಣ್ಣ. ನಾನು ಬಾಯಿ ಮುಚ್ಚಿದ್ರು ಕೆಂಪೇರಿದ ನಿನ್ನ ಕೆನ್ನೆಗಳ ಹೃದಯದ ರಹಸ್ಯನ್ ಬಾಯಿ ಬಿಟ್ಟು ಹೇಳ್ತಾ ಇದೆ ಮಾಲಿ. ಯಾವ ಹೊಸ ನಾಟಕದ ಮಾತುಗಳಪ್ಪ ಇವು? ಅಲ್ಲ, ನಾನು ಒಳಗೆ ಬಂದಾಗ ನೀನು ಪ್ರಸಾದ್ ಒಬ್ಬರನ್ನೊಬ್ಬರು ನೋಡ್ತಿದ್ ನೋಟದಿಂದಲೇ ತಿಳ್ಕೊಂಡ್ಬಿಟ್ಟೆ. ಏನು ಅಂತ ಮಾಲಿ? ಆ ದಿನ ನೀನ್ ನನ್ ಚುಡಾಯಿಸ್ದೆ ಭಕ್ತ ಭಗವಂತನ್ ನೋಡದ ಹಾಗೆ ಅಂತ. ಈ ದಿನ ನೀನು ಅದೇ ಕೆಲಸ ಮಾಡ್ತಾ ಇದೀಯಾ? ಸುಮ್ನಿರು ಶಿವಣ್ಣ. ಏನ ಶಿವ, ಯಾಕೋ ಅವ್ನ್ ಗೋಳ್ ಹೊಯ್ಕೋತೀ? ನಾನಲ್ಲ ಅದಕ್ಕೆ, ಅವಳೇ ನನ್ನ. ಅಲ್ಲ, ನಾನೇ ಅವಳ. ಸರಿ, ಹಬ್ಬದ ಇಬ್ರು ಜಗಳ ಆಡ್ಬೇಡಿ, ಎಲೆ ಹಾಕಿದೆ. ಕಹಿ ಕಹಿ ಅಂತ ಜ್ವರ ವಾಸಿ ಆಗದೆ ಹೇಗೆ ಹೇಳು ಮತ್ತೆ? ಹಠ ಮಾಡ್ತಾರೆ. ನೀ ಹೀಗೆಲ್ಲ ಮರನ ಏಕ್ ಹೊಡಿತೀನಿ? ಮೇಲೆ ಮಕ್ಕಳನ್ನ ಹೆದರಿಸಿದ್ರೆ ಅವ್ರು ಔಷಧಿ ಕುಡಿತಾರೇನು? ಇಲ್ಲಿ ಕೊಡಿ, ನಾ ಕುಡಿಸ್ತೀನಿ. ಮಂಜು ಮರಿ, ನೀ ನಮ್ ರಾಜ ಅಲ್ಲ, ಇಲ್ಲಿ ಔಷಧಿ ಕುಡಿ ನೋಡೋಣಪ್ಪ. ಅದು ಈಗ ಈ ಪೆಪ್ರಿಮೆಂಟ್ ಚೀದು ಜಾಣ ನೋಡಿದ್ರ ಈಗ ಔಷಧಿ ಕುಡ್ದ. ಇನ್ಮೇಲೆ ನೀನೇ ಬಂದು ಅವನಿಗೆ ಔಷಧಿ ಕುಡಿಸು, ನನಗೆ ತಾಪತ್ರಯವೇ ಇರಲ್ಲ. ಸರಿ ಹೋಯ್ತು, ನಾನ್ ನಿತ್ಯ ಬರೋಕಾಗುತ್ತೆ ಪ್ರಸಾದ್. ಇವತ್ತು ಅವನಿಗೆ ಮೈ ಹುಷಾರ್ ಇಲ್ಲ ಅಂತ ಕೇಳಿ ನೋಡ್ಕೊಂಡು ಹೋಗೋಣ ಅಂತ ಕಾಲೇಜ್ನಿಂದಲೇ ಬಂದೆ. ವೆರಿ ಗುಡ್ ಐಡಿಯಾ. ಇಲ್ಲೇ ಇರು, ಕಾಫಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ಮಂಜು ಮರಿ, ಇಲ್ಲಿ ನಿದ್ರೆ ಮಾಡಪ್ಪ. ಮಾಡಿಲ್ಲ ನೋಡಿಲ್ಲ. ಸರಿ, ಒಂದು ಕತೆ ಹೇಳ್ತೀನಿ ಇದ್ದೆ ಮತ್ತೆ ಒಂದು ಹಾಡು ಹೇಳ್ತೀನಿ ಇದ್ದೆ ಮತ್ತೆ.
ಹೃದಯದ ಅಡಗಿರೋ ರಹಸ್ಯನ ನಿನ್ನ ಹತ್ರ ಹೇಳ್ಕೊಳ್ಬೇಕು ಅಂತ ಆವತ್ತಿನಿಂದಲೂ ಆಸೆ ಪಡ್ತಿದ್ದೀನಿ. ಆ ಅವಕಾಶ ಇವತ್ತು ಸಿಕ್ತು. ಮಂಜ ತಾಯಿಲ್ಲ ತಬ್ಲಿ, ನೀನು ಅವನಿಗೆ ತಾಯಾಗೋದಕ್ಕೆ ಸಾಧ್ಯವೇ? ನಾನು ಮಂಜನ್ ತಾಯಿ. ಯಾಕೆ ಸಾಧ್ಯವಾಗಲ್ವೇ? ಯಾಕೆ ಮಾಲತಿ ಕಣ್ಣಲ್ಲಿ ಇರು, ನಾನೇನಾದರೂ ತಪ್ಪು ಮಾತಾಡಿಬಿಟ್ನೆ? ಪ್ರಸಾದ್, ನಾನೊಬ್ಳು ಇದುವೆ ಅನ್ನೋದನ್ನ ನೀವು ಮರ್ತ್ರ? ಇಲ್ಲ ಮಾಲತಿ. ಮತ್ತೆ ತಿಳಿದು ತಿಳಿದು ನನ್ ಹೀಗ್ ಕೇಳ್ತಾ ಇದ್ದೀರಲ್ಲ ಪ್ರಸಾದ್, ಇದೇನು ಪೆದ್ದತನವೋ ಪೆದ್ದತನವೋ? ಎರಡು ಇರಬಹುದು. ಅದಕ್ಕೆ ನೀನೇ ಕಾರಣ ಮಾಲತಿ. ಅವತ್ ನೀನ್ ಮಂಜನಿಗೆ ಎಣ್ಣೆ ಸ್ನಾನ ಮಾಡಿಸಿ ಅವನು ಹೊಸ ಬಟ್ಟೆ ಹೊಲ್ದು ಅವನಲ್ಲಿ ನೀನ್ ತಾಯಿ ಪ್ರೇಮ ತೋರಿಸ್ದಾಗಲೇ ನಿನ್ನ ಹೃದಯ ನಾನು ಕಂಡುಕೊಂಡೆ. ಮಾಲತಿ, ನಮ್ಮ ಮಂಜುಗೆ ತಾಯಿ ಪ್ರೇಮನ ಸಂಪೂರ್ಣವಾಗಿ ಕೊಡೋದಕ್ಕೆ ನಿನ್ನಿಂದಲ್ದೆ ಮತ್ತಾರಿಂದಲೂ ಸಾಧ್ಯ ಇಲ್ಲ. ಯಾಕೆ ಮಾಲತಿ ಸುಮ್ಮನಾಗ್ಬಿಟ್ಟೆ? ಏನಾದ್ರೂ ಹೇಳು, ಹೇಳು ಮಾಲತಿ. ನಾನೇನ್ ಹೇಳಿ ಪ್ರಸಾದ್? ನನ್ನ ಮದುವೆ ಆಗೋದಕ್ಕೆ ಒಪ್ತೀನಿ ಅಂತ ಹೇಳು. ನಾನು ಮಾತ್ರ ಒಪ್ಕೊಂಡ್ರೆ ಸಾಕೆ ಪ್ರಸಾದ್, ನಮ್ಮ ಅಪ್ಪ ಒಪ್ಕೋಬೇಡವೆ? ಒಂದ್ ಪಕ್ಷ ನಿಮ್ ತಂದೆಯವ್ರು ಒಪ್ಕೊಂಡ್ರೆ ನೀನು ಒಪ್ತಿದ್ದಾನೆ? ಅವ್ರು ಒಪ್ಕೊಳ್ಳೋದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಒಂದೊಂದ್ ಸಲ ಸಾಧ್ಯವಾಗಲ್ಲ ಅಂದ್ಕೊಂಡಿದ್ ಸಾಧ್ಯವಾಗುತ್ತೆ ಮಾಲತಿ. ಹಾಗೆ ಒಂದ್ ವೇಳೆ ಅವ್ರು ಒಪ್ಕೊಂಡ್ರೆ? ಒಪ್ಕೊಂಡ್ರೆ ಹೇಳು ಮಾಲತಿ. ಏನಂತ ಹೇಳಿ? ಮದುವೆ ಆಗ್ತೀನಿ ಅಂತ ಹೇಳು. ಹೇಳಲ್ಲ. ಅಪ್ಪ, ನಿನ್ನ ಮನಸ್ಸು ಎಷ್ಟು ಕಠಿಣ ಮಾಲತಿ. ಪ್ರಸಾದ್, ನಾನ್ ನಿಮ್ಮನೆ ಅತಿಥಿ ಅನ್ನೋದನ್ನ ಮರಿಬೇಡಿ. ಮಾಲತಿ, ನನ್ ಕ್ಷಮಿಸು. ನಾನ್ ನೋಡೋದಕ್ಕೆ ಎಷ್ಟು ಹೊರಟೋ ನನ್ನ ವರ್ತನೆಯು ಅಷ್ಟೇ ಹೊರಟು. ಪ್ರಸಾದ್, ನನ್ನ ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಒಳ್ಳೇದು ಮಾಲತಿ. ಏನು, ನಾನು ಮಂಜನ್ ತಾಯಿಯಾಗೋದೆ, ಪ್ರಸಾದ್ನ ಮದುವೆ ಆಗೋದೆ, ಇದು ಸಾಧ್ಯನೇ? ಶೈಶವೇ ಅಭ್ಯಸ್ತ ವಿದ್ಯಾನ ಯೌವನೇ ವಿಶೇಷಿಣ, ಯೌವನೇ
ವಿಶೇಷಣ ಯಪ್ಪನೆ ರಘುವಂಶ ಶ್ಲೋಕನೋ ಅಥವಾ ಹೋಗು ಶಿವಣ್ಣ ಮಾಲತಿ ಕಾಫಿ ತಗೋಮ್ಮ ಮಾಲತಿ ಮಾಲತಿ ಇದೇನಮ್ಮ ಅಲ್ಲ ಕಾಲೇಜಿನಿಂದ ಬಂದವ್ರು ಕಾಫಿನೂ ಕುಡಿದೆ ಇದೇನಮ್ಮ ಇಷ್ಟು ಯೋಚನೆ ಮಾಡ್ತಾ ಇದೀಯ ಏನಿಲ್ಲ ಏನೋ ಇರಬೇಕು ಏನು ಪರವಾಗಿಲ್ಲ ನಮ್ಮ ಹತ್ರನು ಮುಚ್ಚು ಮರೆನ ಮಾಲ್ತಿ ನಿಮ್ಮಿಂದೊಂದು ವಿಷಯ ಮುಚ್ಚಿರ್ತಾ ಇದ್ದೀನಿ ನಿಜ ಒಳ್ಳೇದು ಕೆಟ್ಟದ್ದು ಹೇಳೋದಕ್ಕೆ ನನಗ ಅಮ್ಮ ಇಲ್ಲ ಅಂತಿಗೆ ಅಮ್ಮನ ಸ್ಥಾನದಲ್ಲಿ ನೀವಿಬ್ರು ಇದ್ದೀರಾ ವಿಷಯ ಏನು ಅಂತ ಹೇಳಮ್ಮ ಒಂದು ವೇಳೆ ನಾನು ಹೇಳು ನಾನು ಮತ್ತೆ ಮದುವೆ ಆಗ್ಬೇಕು ಅಂತ ಇದ್ರೆ ನೀವೇನ್ ಹೇಳ್ತೀರಾ ನಾನೇನ್ ಹೇಳಿ ಮಾಲತಿ ನಿನ್ನನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಮುಂದುವರೋ ದೊಡ್ಡ ಮನಸ್ಸು ಯಾರಿಗಿದೆ ಹೇಳು ಅದೇನೋ ನಿಜ ಈಗಿನ ಕಾಲದಲ್ಲಿ ಮೊದಲನೇ ಮದುವೆ ಆಗೋದೇ ಕಷ್ಟ ಅಂತದ್ರಲ್ಲಿ ಅಂತವ್ರು ಇದ್ರೆ ಅಂತ ಹುಡುಗ ಸಿಕ್ಕಿದ್ರೆ ನಾನು ಸಂಪೂರ್ಣವಾದ ಮನಸ್ಸಿನಿಂದ ನೀವಿಬ್ಬರನ್ನ ಆಶೀರ್ವದಿಸ್ತೀನಿ ನಾನು ಅಷ್ಟೇ ಮಾಲತಿ ಸರಿ ಹುಡುಗ ಯಾರು ಮಂಜಿನ್ ತಂದೆ ಪ್ರಸಾದ್ನೆ ಎಂತ ಸಂತೋಷದ ಸಮಾಚಾರ ಹೇಳ್ದಿ ಮಾಲತಿ ಸರಿ ಮಾವನವ್ರು ಏನಂತಾರೋ ನಿಜ ಅತ್ತಿಗೆ ಅದೇ ನನಗೂ ಯೋಚನೆ ಆಗೋಗ್ಬಿಟ್ಟಿದೆ ಇರೋ ವಿಷಯನ ನಾನು ನಿಮಗೆ ತಿಳಿಸ್ಬಿಟ್ಟೆ ಇದನ್ನ ಅಣ್ಣಂದ್ರಿಗೂ ಅಪ್ಪನಿಗೂ ತಿಳಿಸೋ ಜವಾಬ್ದಾರಿ ನಿಮ್ಮದು ಆದ್ರೆ ಅತ್ತಿಗೆ ಇದರಿಂದ ಯಾರ ಮನಸ್ಸಿಗೂ ನೋವಾಗ್ಬಾರ್ದು ಯಾಕಂದ್ರೆ ನಮ್ಮ ಶಿವಣ್ಣ ಬೇರೆ ನಿಜ ಇದರಿಂದ ಮನೆಯಲ್ಲಿ ದೊಡ್ಡ ಬಿರುಗಾಳಿನೇ ಹೇಳೋ ಹಾಗಿದೆ ಹೆದರ್ಬೇಡ ಮಾಲತಿ ಎಲ್ಲಕ್ಕೂ ದೇವರಿದ್ದಾರೆ ಸುಮ್ಕಿರು ಅಪ್ಪ ನಾನು ಜಯಂತಿನ ಮನಸಾರ ಪ್ರೀತಿಸ್ತೀನಿ ಅವಳನ್ನೇ ಮದುವೆ ಆಗ್ತೀನಿ ಈ ಆಟ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ ತಿಳಿತೆ ಅಲ್ಲೋಗಿ ಇಲ್ಲೋಗಿ ನಾಟಕದಲ್ಲಿ ಪಾಠ ಮಾಡೋಣ ಮದುವೆ ಮಾಡ್ಕೋತಾನೆ ಈ ಆಸೆ ನಿನಗಿದ್ರೆ ಅದು ಕೆಳ್ಳು ಇರ್ಬಿಟ್ಬಿಡು ಸಾಧ್ಯವಿಲ್ಲ ನಾನು ಅವಳೇ ಮದುವೆ ಆಗೋದು ನಾನು ಬದುಕಿರೋವರೆಗೂ ಅದು ಸಾಧ್ಯವಿಲ್ಲ ರಾಯರ ಮನೆ ಸೊಸೆ ಅನ್ಸ್ಕೊಂಡೋಳು ಸಾವಿರಾರು ಜನಗಳ ಎದುರಿಗೆ ಕಂಡು ಕಂಡ ಗಂಡಸರ ಜೊತೆಯಲ್ಲಿ ಪಾಠ ಮಾಡ್ತಾ ಇದ್ರೆ ಬಹಳ ಲಕ್ಷಣವಾಗಿರುತ್ತೆ ಬೇರೆ ಗಂಡಸರ ಜೊತೆಯಲ್ಲಿ ಅಭಿನಯಿಸೋದ್ರಲ್ಲಿ ತಪ್ಪೇನಪ್ಪ ಇದೆ ಅದು ಬರೀ ನಾಟಕ ಹೌದು ನಾಟಕ ಅವಳು ನಿನ್ನ ಗೃಹಿಣಿಯಾಗಿ ಬಂದ ಮೇಲೆ ನಿನ್ ಜೊತೆಲೂ ನಾಟಕ ಆಡ್ತಾಳೆ ಕಣೋ ನೋಡು ನೀನು ಅವಳನ್ನೇ ಮದುವೆ ಆಗಬೇಕು ಅಂತಿದ್ರೆ ಮೊದಲು ಅವಳು ನಾಟಕದಲ್ಲಿ ಪಾಠ ಮಾಡೋದನ್ನು ಬಿಡಬೇಕು ಅಂತ ಸಾಧ್ಯವಿಲ್ಲ ಅವಳೇ ಬಿಡ್ತೀನಿ ಅಂದ್ರು ನಾನು ಅದಕ್ಕೆ ಒಪ್ಪೋದಿಲ್ಲ ಓಹೋ ಹಾಗೋ ಸರಿ ಇನ್ಮೇಲೆ ನೀನುಂಟು ಅವಳುಂಟು
ನೀನ್ ನನಗೆ ಮಗನು ಅಲ್ಲ ನಾನು ನಿನ್ನ ತಂದೆನು ಅಲ್ಲ ಏನೇ ಆಗಲಿ ನಾನು ಜಯಂತಿನ ಕಟ್ಕೋ ಅವಳನ್ನ ಕಟ್ಕೋ ಯಾರು ಬೇಡ ಅಂತಾರೆ ಆದರೆ ನನ್ನ ಆಸ್ತಿಯಲ್ಲಿ ಒಂದು ಕುರುಡು ಕಾಸು ಕೂಡ ನಿಮಗೆ ಸಿಕ್ಕೋದಿಲ್ಲ ಜಾಪ ಇರ್ಬೇಕು ಯಾಕೆ ನೀನ್ ಸರಿಯಾಗಿ ಊಟ ಮಾಡ್ತಾ ಇಲ್ಲ ನಾಳೆ ಮದುವೆಗೆ ಇವತ್ತು ನಿಂದ ಯೋಚನೆನೆ ಇಲ್ಲ ಮಲ್ಲಿ ಈ ಮನೆಯಲ್ಲಿ ನನಗಿದೆ ಕೊನೆ ಊಟ ಅಂತ ಕಾಣುತ್ತೆ ಇವತ್ತು ರಾತ್ರಿಯಿಂದ ನನಗೂ ಈ ಮನೆಗೂ ಸಂಬಂಧ ತೀರೋಯ್ತು ಮಲ್ಲಿ ಹೀಗೆಲ್ಲ ಮಾತಾಡ್ಬೇಡ ಶಿವಣ್ಣ ಇರೋ ವಿಷಯ ಹೇಳಿದೆ ಅದಿರ್ಲಿ ಮಲ್ಲಿ ನನ್ನ ಮದುವೆಗೆ ನೀನು ಬರ್ತೀಯಾ ತಾನೆ ಪ್ರಯತ್ನ ಪಡ್ತೀನಿ ಅದೆಲ್ಲ ಸಾಧ್ಯವಿಲ್ಲ ನೀನು ಖಂಡಿತ ಬರಬೇಕು ಮಲೆ ಅಪ್ಪ ನಾನು ಹೋಗ್ಬಿಟ್ಟು ಬರ್ತೀನಪ್ಪ ನೀವು ಯಾವತ್ತು ಹೇಳಿ ಕಳಿಸಿದ್ರು ನಾವು ನಿಮ್ಮನ್ನು ನೋಡಕ್ ಬರ್ತೀವಪ್ಪ ನಾವು ಚಿಕ್ಕವರು ನಮ್ಮ ತಪ್ಪೇನಿದ್ರು ನೀವು ಕ್ಷಮಿಸ್ಬೇಕು ಇವತ್ತೇ ಹೇಳಿದ್ದೀನಿ ನೀವ್ಯಾರು ಇವನ್ ಮದುವೆ ಹೋಗ್ಕೊಡುದು ಇವತ್ತಿಂದ ಇವನ ಹೆಸರು ಕೂಡ ನನ್ನ ಮನೆಗೆ ಇಟ್ಬೇಡಿ ಇನ್ಮೇಲೆ ಇವನು ನಮ್ಮ ಭಾಗಕ್ಕೆ ಸತ್ಯ ಅಂತ ತಿಳ್ಕೊಳ್ಳಿ ಕೆಟ್ಟ ಮಾತು ಆಡಬೇಡಿ ಏನು ಹುಚ್ಚು ಮಾತಪ್ಪ ಇದು ನೀವು ಅವನ ಮದುವೆ ಹೋಗ್ತಾ ಇದ್ರೆ ಬರ ನಾವು ಹೋಗ್ತೀವಿ ನಮ್ಮ ತಡೆಯೋದಕ್ಕೆ ನಿಮ್ಗೆ ಏನು ಅಧಿಕಾರ ಇಲ್ಲ ಏನಂತಿ ಈ ಮನೆಗೆ ನಾನು ಯಜಮಾನ ನಾನು ಹೇಳಿದ್ರೆ ಕೇಳ್ಕೊಂಡು ಬಿದ್ದರು ಹಾಕಿದ್ದೇನೆ ಈ ಮನೆ ನೀಡಿ ಇದ್ದೇನೆ ಎಲ್ಲರೂ ಹೊರಟೋಗಿ ನನಗೆ ಯಾರು ಬೇಕಾಗಿಲ್ಲ ನನ್ನ ಆಸ್ತಿನಲ್ಲ ಯಾವ್ದಾದ್ರು ಧರ್ಮ ಕೇಳ್ಬಿಡ್ತೀನಿ ಹಾಗಾದ್ರೆ ಶಿವ ಮದುವೆ ನಿಮ್ ತಂದೆ ಒಪ್ಪಲಿಲ್ಲ ಅಂದ್ರೆ ಅವರು ಒಪ್ಪದೆ ಹೋದ್ರು ಅವನ ಒಳ್ಳೆ ಮದುವೆ ಆಗ್ತಾನೆ ಪರವಾಗಿಲ್ಲ ಅವನೇ ಧೈರ್ಯಶಾಲಿ ಯಾವಾಗಂತ ಮದುವೆ ಇನ್ನು 8 ದಿವಸಕ್ಕೆ ದಿನ ಹತ್ರ ಬಂದ ಹಾಗೆಲ್ಲ ಅಪ್ಪ ಹುಚ್ಚುಚ್ಚಾಗಿ ಆಡ್ತಾ ಇದ್ದಾರೆ ಇನ್ ನಮ್ಮ ಮದ್ವೆಗೆ ಅವ್ರು ಏನ್ ಹೇಳ್ತಾರ ಅವ್ರ ಒಪ್ಪಿದ್ರೆ ಸರಿ ಇಲ್ಲದೇ ಇದ್ರೆ ನಾವು ಒಬ್ಬರನ್ನೊಬ್ರು ಮರ್ತು ಬಿಡುದು ವಾಸಿ ಅಲ್ವೇ ಪ್ರಸಾದ್ ಅದ್ ಮಾತ್ರ ನನ್ನ ಸಾಧ್ಯವಿಲ್ಲ ಮಾಲ್ತಿ ಸಾಧ್ಯ ಮಾಡ್ಕೋಬೇಕು ಅಪ್ಪನ ಶಿವ ಆಗ್ಲೇ ಕೈ ಬಿಟ್ಟಿದ್ದಾನೆ ನಾನು ದೂರ ಮಾಡಿದ್ರೆ ಅವ್ರು ಖಂಡಿತ ಮನೋರೋಗಕ್ಕೆ ಬಲಿಯಾಗ್ತಾರೆ ಪ್ರಸಾದ್ ಅಪ್ಪನಿಗೆ ನನ್ ಮೇಲೆ ಬಹಳ ಪ್ರೀತಿ ಇದೆ ಪ್ರೀತಿ ಇದ್ಮೇಲೆ ಅವ್ರ ನಿನ್ ಸುಖ ಸಂತೋಷನ ಹಾರೈಸ್ಬೇಕು ಹೊರತು ನಿನ್ನ ಸಂತೋಷದ ಹಾದಿನ ಮುಳ್ಳಾಗಬಾರದು ಅಲ್ವೇ ಪ್ರಸಾದ್ ಅಪ್ಪ ವಯಸ್ಸಾದವರು ಹಳೆ ಸಂಪ್ರದಾಯದವರು ಆಧುನಿಕ ಮನೋಭಾವನೆಗಳನ್ನ ಸಹಜವಾಗಿ ವಿರೋಧಿಸ್ತಾರೆ ನಾಟಕದಲ್ಲಿ ಅಭಿನಯಿಸೋಳ್ನ ಸೊಸೆಯಾಗಿ ಮಾಡ್ಕೊಳ್ಳೋದು ತಮ್ಮ ಮನೆತನದ ಗೌರವಕ್ಕೆ ಕುಂದು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವರು ಶಿವ ಮದುವೆಯನ್ನು ವಿರೋಧಿಸ್ತಿದ್ದಾರೆ ಇನ್ನು ಹೆಸರಾಂತ ರಾಯರ ಮನೆಯ ಮಗಳು ವಿಧವೆ ಅವಳು ಮತ್ತೆ ಮದುವೆ ಆಗೋದನ್ನ ಅವರು ಖಂಡಿತವಾಗಿ ಒಪ್ಕೊಳ್ಳಲ್ಲ ಪ್ರಸಾದ್ ಅದು ಸರಿ ಆದ್ರೆ ಸ್ವಾತಂತ್ರ್ಯ ಮನೋಭಾವವುಳ್ಳ ಈಗಿನ ಕಾಲದವ್ರ ಮಧ್ಯೆ ಇರೋ ಅವರು ಸ್ವಲ್ಪ ಸಂಪ್ರದಾಯ ಮರೆತು ಕಾಲಕ್ಕೆ ತಕ್ಕ ಹಾಗೆ ಅನುಸರಿಸಿಕೊಂಡು ಹೋಗೋದು ಬಹಳ ಒಳ್ಳೇದು ಅದನ್ನ ಬಿಟ್ಟು ಮುರಿದ್ರೂ ಚಿಂತೆ ಇಲ್ಲ ಬಾಗ್ಲಾರೆ ಅನ್ನೋ ಅವ್ರ ಮನೋಧರ್ಮನ ಯಾರು ಒಪ್ಪೋದಿಲ್ಲ ಮಾಲ್ತಿ ಈ ವಿಷಯದಲ್ಲಿ ನಾವು ಸುಮ್ಮನೆ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ ಮೊದಲು ಶಿವ ಮದುವೆ ಆಗ್ಲಿ ಆಮೇಲೆ ಯೋಚನೆ ಮಾಡೋಣ ಅಲ್ಲಿವರೆಗೆ ನನ್ನ ಗತಿ ಬೆಳಿಗ್ಗೆ ಎದ್ದು ಮಂಜನ್ನ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸೋದು ಆಮೇಲೆ ತಾವು ಆಫೀಸಿಗೆ ಹೊರಡೋದು ನೀನ್ ಬಂದು ಮಂಜನ್ ಚಾರ್ಜ್ ವಹಿಸಿಕೊಳ್ಳೋವರೆಗೂ ನನಗಿದೇ ಗತಿ ನಿರಾಶರಾಗ್ಬೇಡಿ ಪ್ರಸಾದ್ ಕಾಲದ ಮುಂದೆ ಎಲ್ಲಾ ಪರಿಸ್ಥಿತಿಗಳು ತಲೆಬಾಗ್ಲೇಬೇಕು ಅಲ್ಲಿವರೆಗೂ ನಾವು ಕಾದು ನೋಡೋಣ ಮಾಲತಿ ನಿನ್ನ ಆಶಾವಾದಿತ್ವಕ್ಕೆ ತಕ್ಕ ಪ್ರತಿಫಲ ದೊರಕಲಿ ಅಂತ ನಾನು ಮನಃಪೂರ್ವಕವಾಗಿ ಆಸೆ ಪಡ್ತೀನಿ ಯಾರದು ಏನ್ ಬಂದೆ ಸುಮ್ಮನೆ ಬಂದೆ ಸುಮ್ಮನೆ ಬಂದ್ಯಾ ಅಥವಾ ಮದೇ ಮನೆಗೆ ಹೋಗ್ತೀನಿ ಅಂತ ಹೇಳಕ್ ಬಂದ್ಯಾ ಹೋಗು ಹೋಗು ಅದಕ್ಕೆ ನನ್ನ ನೀನ್ ಕೇಳುದು ನಿಮ್ ಇಷ್ಟ ಬಂದ ಮಾಡ್ಕೊಡಿ ಇಷ್ಟಕ್ಕೂ ನಾನು ಯಾರು ನಿಮ್ಮ ಮನೇಲಿ ಅಪ್ಪ ನಾನು ಮದುವೆ ಮನೆಗೆ ಹೋಗಲ್ಲ ಹೋಗಲ್ವೇ
ಅಪ್ಪ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ಶಿವ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತ ತಿಳ್ಕೊಂಡೆ ಮಾತಿ. ಅವನು ಸುಖವಾಗಿರ್ಬೇಕು ಅಂತ ನಾನು ಅಪೇಕ್ಷೆ ಪಟ್ಟರೆ ಅದು ನನ್ನ ತಪ್ಪೆ? ಅದ್ ಸರಿನಪ್ಪ, ಅವನು ಸುಖವಾಗಿರಲ್ಲ ಅಂತ ನೀವು ಹೇಗೆ ಹೇಳ್ತೀರಾ? ಒಂದು ವೇಳೆ ಶಿವ ಸುಖವಾಗಿರ್ತಿದ್ರೆ ಅದು ಅವನ ಹಣೆ ಬರಹ. ಅದಕ್ಕೋಸ್ಕರ ನೀವ್ ಯಾತಕಪ್ಪ ಮನಸ್ಸು ಇಷ್ಟೊಂದು ಕಹಿ ಮಾಡ್ಕೊಳ್ತಾ ಇದ್ದೀರಾ? ಅವನು ನನ್ನ ಮಗ ಅನ್ನೋ ಕಾರಣಕ್ಕೋಸ್ಕರ. ಈ ಮದುವೆಯಿಂದ ಶಿವಗೆ ಸುಖ ಸಿಗಲ್ಲ ಅಂತ ಇಟ್ಕೊಳ್ಳಿ. ಇತ್ತೇ ಇದೆ ಡೈವೋರ್ಸ್, ಅದು ಬಂದ್ಮೇಲೆ ಮದುವೆ ಅನ್ನೋದೇನು ಬಿಡಿಸ್ಲಾರ್ದ ಕಗ್ಗಂಟೇನಲ್ವಲ್ಲಪ್ಪ. ಏನಂದ್ರೆ ಇಷ್ಟೊಂದು ಮುಂದುವರೆದು ಬಿಟ್ಟಿದ್ದಾರೆ ನೀವು? ಇಂಥ ಮದುವೆ ಯಾಕಾಗ್ಬೇಕು, ಆಮೇಲೆ ವಿಚ್ಛೇದನ ಯಾಕೆ ಮಾಡ್ಕೋಬೇಕು? ಆಮೇಲೆ ಏನ್ ಮಾಡ್ತಾನಂತೆ? ಮತ್ತೊಂದು ಕೂಡುವಳಿ ಮಾಡ್ಕೋತಾನೇನು? ಕೂಡುವಳಿ ಯಾಕೆ, ಬೇರೆ ಮದುವೆ ಮಾಡ್ಕೋತಾನೆ. ಮಾಲತಿ, ಯಾರಿಗೆ ಆಗಲಿ ಮದುವೆ ಅನ್ನೋದು ಜೀವನದಲ್ಲಿ ಒಂದು ಸಲ ಮಾತ್ರ, ಆಮೇಲೆ ಅವ್ರು ಬೇರೆ ಮದುವೆ ಮಾಡ್ಕೊಂಡ್ರು ಅದು ಕೂಡುವಳಿ ಅಂತ ನನ್ನ ಭಾವನೆ. ಹೇಳ ಅದು ಮಾಲತಿ, ಪರೀಕ್ಷೆಲಿ ಹ್ಯಾಗ್ ಮಾಡಿದೀಯ? ಚೆನ್ನಾಗೇ ಮಾಡಿದ್ದೀನಿ. ಅದನ್ನ ನೀನಿರೋ ಸ್ಥಿತಿ ನೋಡಿದ್ರೇನೆ ಗೊತ್ತಾಗುತ್ತೆ. ಹಾಗೆ ಪರೀಕ್ಷೆಲಿ ಓದಿ ಓದಿ ನೀನ್ ಹಿಡ್ದೋಗಿರೋ ನೋಡಿದ್ರು ಗೊತ್ತಾಗಲ್ವೇ? ಹಗಲು ರಾತ್ರಿ ಓದ್ತಾ ಇದ್ರೆ ಪಾಸ್ ಮಾಡೋದಾದ್ರೂ ಹ್ಯಾಗೆ ಹೇಳಿ? ಮಾಲತಿ, ನೀನ್ ಹೇಳ್ದಾಗ ಪರೀಕ್ಷೆನೂ ಮುಗೀತು, ಶಿವು ಮದುವೆನೂ ಆಯ್ತು. ಅದಕ್ಕೇನ್ ಮಾಡ್ಬೇಕು ಇವಾಗ? ಚೆನ್ನಾಗಿದೆ, ಏನ್ ಮಾಡ್ಬೇಕು ಅಂತ ನನ್ನೇ ಕೇಳ್ತಾ ಇದೆಯಲ್ಲ. ನೆಟ್ಟಿಗೆ ರಾಯರ ಹತ್ರ ಹೋಗೋದು, ನಮ್ ನಿಶ್ಚಯ ತಿಳಿಸ್ಬಿಡೋದು. ಬೇಡಿ ಪ್ರಸಾದ್, ಅಪ್ಪ ಈಗಿರೋ ಸ್ಥಿತಿಲಿ ಈ ವಿಷಯನ ತಿಳಿಸಿದ್ರೆ ಅವ್ರ ಮನಸ್ಸಿಗಾಗಬಹುದಾದ ವೇದನೆನ ನಾನು ಸಹಿಸ್ಲಾರೆ. ಹಾಗಂತ ನಾವಿಬ್ರು ಇನ್ನು ಎಷ್ಟು ದಿವಸ ಹೀಗೆ ಕಾದಿರ್ಬೇಕು ಮಾಲತಿ? ಅವ್ರ ಮನಸ್ಸು ಪಕ್ವವಾಗೋವರೆಗೂ. ಅಷ್ಟೊತ್ತಿ ನಾವು ಮುದುಕರಾಗೋಗಿರ್ತೀವೋ ಏನೋ? ಮುದುಕರಾದ್ಮೇಲೆ ಹಸೆ ಮೇಲೆ ಕೂತ್ಕೊಳ್ಳೋಣ ಬಿಡಿ. ನೀನ್ ತುಂಬಾ ಕೆಟ್ಟವಳಾಗ್ಬಿಟ್ಟೆ ಮಾಲತಿ, ನನ್ ಹೀಗ್ ಸತಾಯಿಸೋದ್ರಿಂದ ನಿನಗೇನ್ ಸಂತೋಷ ಆಗುತ್ತೆ ಹೇಳು ಮತ್ತೆ? ಇಲ್ಲ ಪ್ರಸಾದ್, ನಿಮ್ಮನ್ನ ಸತಾಯಿಸ್ಬೇಕು ಅಂತ ನಾನು ಕೊಂಚ ಕೂಡ ಇಷ್ಟವಿಲ್ಲ. ನಿಮ್ಮಷ್ಟೇ ಕಾತರತೆ ನನಗೂ ಇದೆ. ನಾನು ನಿನ್ ಮಾತು ನಂಬಲ್ಲ. ನನ್ನಲ್ಲಿ ಭರವಸೆ ಇಡಿ ಪ್ರಸಾದ್. ಕೇಶವಣ್ಣ ಮಾಧವಣ್ಣ ಇವತ್ತು ಈ ವಿಷಯನ ಅಪ್ಪನ ಹತ್ರ ತಿಳಿಸ್ಬೇಕು ಅಂತಿದ್ದಾರೆ. ಅವರ ಅಭಿಪ್ರಾಯ ತಿಳ್ಕೊಂಡು ಮುಂದಿನ ವಿಷಯ ಯೋಚನೆ ಮಾಡೋಣ. ಭಗವಂತ ಈ ಭಕ್ತಿನ ಮೇಲೆ ಕರುಣೆ ಇಟ್ಟು ಆದಷ್ಟು ಬೇಗ ಈ ಮಾಲತಿ ನನಗೆ ಒಲೆಯೋ ಹಾಗೆ ಮಾಡ್ಕೊಡಪ್ಪ, ನಿನಗೆ ನೂರಿಡಗಾಯ ಬಿಡಿಸ್ತೀನಿ. ಲಂಚ ಕೊಡೋರ್ ಕೋರಿಕೆಗಳನ್ನ ಭಗವಂತ ಕಿವಿ ಮೇಲೆ ಹಾಕೊಳ್ಳಲ್ವಂತೆ, ಗೊತ್ತಾ? ಟಾಟಾ. ಯಾರ ಮಾಡಿದ್ವಿ ಮೆಂತೆ ದೋಸೆನ? ಇನ್ನು ಮೆಂತೆ ದೋಸೆ ಮಾಡೋದಂದ್ರೆ ರಾಜಕೀಯ ಮೆಂತೆ ದೋಸೆನೆ ಆಗೋಯ್ತು, ಇನ್ ಯಾರು ಮಾಡಕ್ ಸಾಧ್ಯ ಇಲ್ಲ. ಮಾಲತಿ ಪರೀಕ್ಷೆ ಮುಗಿದೋಯ್ತು, ಮುಂದೇನ್ ಮಾಡೋದು ಅಂತ. ಮುಂದೇನಂತೆ, ಮನೇಲಿ ಇರ್ತಾಳೆ ಅಷ್ಟೇ. ಕೆಲಸವಿಲ್ಲದೆ ಮನೇಲೇ ಸುಮ್ಮನೆ ಕೂತಿರ್ಬೇಕು ಅಂದ್ರೆ ಅವಳಿಗೂ ಬೇಜಾರಲ್ವೇನಪ್ಪ? ಒಟ್ಟು ಕುಟುಂಬದಲ್ಲಿ ಕೆಲಸವಿಲ್ಲ ಅಂದ್ರೇನು? ಹತ್ತಿಗೆ ಸಹಾಯ ಮಾಡ್ಕೊಂಡಿರ್ಲಿ, ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡ್ಲಿ. ಅದು ಬೇಜಾರಾದ್ರೆ ನಾಲ್ಕು ದಿನ ಅವ್ರ ಅತ್ತೆ ಮನೆ ಹೋಗ್ಬಿಡ್ಲಿ, ಯಾರು ಬೇಡ ಅಂತಾರೆ? ಇನ್ನೆಲ್ಲಪ್ಪ ಅವಳಿಗೆ ಅತ್ತೆ ಮನೆ, ಮಗನೇ ಇಲ್ಲದ ಅವರಿಗೆ ಇವಳು ಎಂತ ಸೊಸೆ? ಸಾಲದಿಕ್ಕೆ ಮಾಲತಿ ಕಾಲ್ಗುಣ ಕೆಟ್ಟದ್ದು ಅಂತ ನಮ್ಮ ಇದರಲ್ಲೇ ದೂರಿದ್ದಾರೆ. ಅಂತ ಕಡೆ ಇವಳು ಹೋಗಿ ನೆಮ್ಮದಿಯಾಗಿರಕ್ಕೆ ಸಾಧ್ಯವೇನಪ್ಪ? ಸರಿ, ಅಲ್ಲಿ ಹೋಗ್ರಿ ಬೇಡ, ಇಲ್ಲೇ ಇರ್ರಿ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವಳು ಮುದುಕಿ ಹಾಗೆ ಮನೇಲಿ ಕೊಳಿತಾ ಕೂತಿರ್ಬೇಕೇನಪ್ಪ? ಬೇಡ, ಅವಳಿಗೆ ಬೇರೆ ಮದುವೆ ಮಾಡ. ನನ್ನ ಮನಸ್ಸಲ್ಲಿ ಇರೋದೇ ನೀವು ಹೇಳ್ತಾ ಇದ್ದೀರಪ್ಪ. ಏನಂದೆ? ಹೌದಪ್ಪ, ಮಾಲತಿಗೆ ಇನ್ನೊಂದು ಮದುವೆ ಮಾಡಿ. ಇದೇನು ನಿನ್ನ ಅಭಿಪ್ರಾಯವೋ ಅಥವಾ ಮಾಲತಿದ? ಇಬ್ಬರದ್ದು ಅದೇ ಅಭಿಪ್ರಾಯಪ್ಪ. ಮಾಲತಿ ಪುನಃ ಮದುವೆ ಆಗ್ತೀನಿ ಅಂತ ಅಪೇಕ್ಷೆ ಪಡ್ತೀನಿ. ಇದನ್ನ ಅವಳ ಬಾಯಿಂದ ಕೇಳೋರ್ಗು ನಾನು ಅನ್ಬೋದೆ. ಅಪ್ಪ, ಮಾಲತಿ ಇನ್ನೂ ಕನ್ಯಾವಿದ್ವೆ ಅನ್ನೋದನ್ನು ಮರಿಬೇಡಿ. ಅವಳು ಜೀವನದಲ್ಲಿ ಯಾವ ವಿಧವಾದ ಸುಖಾನು ಅನುಭವಿಸಿಲ್ಲ. ಇನ್ನು ಚಿಕ್ಕ ಹುಡುಗಿ, ಅವಳು ಪುನಃ ಮದುವೆ ಆಗೋದು ತಪ್ಪೇನಪ್ಪ? ಒಬ್ಬ ಮಗ ನಾಟಕದವಳು ಕಟ್ಕೊಂಡು ನಾನು ನಾಟಕದಲ್ಲಿ ತಲೆ ತಗ್ಸುವಾಗ ಮಾಡ್ದ, ಇನ್ನು ಇವಳು ಮದುವೆ ಆದರೆ ನಮ್ಮ ಮನೆತನದ ಗೌರವ ಮಾನ ಎಲ್ಲ ಮಳ್ಳು ಬಾಳ ಆಗುತ್ತೆ ಅಷ್ಟೇ. ಅಪ್ಪ, ಮಾಲತಿ ಕಷ್ಟ ಸುಖಕ್ಕಾಗ್ಬೇಕಾದವ್ರು ನಾವೇ ಹೊರತು ಆಡ್ಕೊಳ್ಳೋ ಜನ ಅಲ್ಲ. ಮಾಧವರಾವ್, ಈ ವಿಷಯ ಇಲ್ಲಿಗೆ ಸಾಕು ಮಾಡು. ನಾನು ಬದುಕಿರೋವರೆಗೂ ಅದು ಸಾಧ್ಯವಿಲ್ಲ. ಮಾಲತಿ ಮತ್ತೆ ಮದುವೆ ಮಾಡ್ತಾ ಇದ್ದೀನಿ.
ಅವಳು ಮದುವೆ ಆಗೋದಕ್ಕೆ ಯಾವನ ತುದಿಗಾಲಲ್ಲಿ ಕಾದು ನಿಂತಿರೋ ಹಾಗೆ ಮಾತಾಡ್ತಾನೆ. ಇದೇನೆ ನಮ್ಮ ಪ್ರಸಾದ್ ಮಾಲತಿ ಮದುವೆ ಆಗೋದಕ್ಕೆ ಅಪೇಕ್ಷೆ ಪಟ್ಟಿದ್ದಾನೆ. ಮಾಲತಿಗೂ ಅವನಲ್ಲಿ ಪ್ರೀತಿ ಇದೆ, ಇವರಿಬ್ಬರಿಗೂ ಯಾಕೆ ಮದುವೆ ಮಾಡಬಾರ್ದು? ಓಹೋ, ನೀವು ಮೊದಲೇ ಇದೆಲ್ಲ ಏರ್ಪಾಡು ಮಾಡ್ಕೊಂಡು ಈಗ ನೆಪ ಮಾತ್ರಕ್ಕೆ ನಾನು ಕೇಳಕ್ ಬಂದಿದ್ದೀರಲ್ಲ? ಮುಖ್ಯ ಪ್ರಸಾದನ ನಮ್ಮ ಮನೆಯಲ್ಲಿ ಕಾರು ಹಿಡಿದು ಬಿಟ್ಟಿದ್ದಾನಂತ ಪಾಯ್ ಏನೋ ಪಾಪ ಅಂತ ಕನಿಕರ ತೋರಿಸೋದಕ್ಕೆ ಮನೆ ಮಗಳ ಮನಸ್ಸನ್ನೇ ತಿರುಗಿಸಕ್ ನೋಡ್ತಾ ಇದ್ದಾನೆ. ಅಪ್ಪ ಆಗ್ಬಾರ್ದು, ಏನಾಗಿಲ್ಲ, ಯಾಕೆ ಸುಮ್ಮನೆ ಗಂಟಲು ನೋಯಿಸ್ಕೋತೀರಿ? ಇನ್ನೇನು ಆಗಬೇಕಾಗಿದೆ? ನನ್ನ ಕಾಲದಲ್ಲಿ ಇಂಥ ಅನ್ಯಾಯ ನಡೆಯೋದಕ್ಕೆ ನಾನು ಎಂದೂ ಅವಕಾಶ ಕೊಡೋದಿಲ್ಲ. ನಿಮ್ಮ ಕಾಲದಲ್ಲಿ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಈಗ ನಡೀತಾ ಇರೋದು ಯಾರ ಕಾಲ ಅಂತ ತಿಳ್ಕೊಂಡಿದ್ದೀರಿ? ಯಾವತ್ತು ನೀವು ರಿಟರ್ನ್ ಆಗಿ ನಾವು ಸಂಪಾದನೆ ಮಾಡಕ್ಕೆ ಶುರು ಮಾಡುದು ಅವತ್ತು ನಿಮ್ ಕಾಲ ಮುಗಿದೋಯ್ತು. ಈಗ ನಡೀತಾರ ನಮ್ಮ ಕಾಲ, ಇನ್ನು ನಿಮ್ ಕಾಲ ತಿಳ್ಕೊಂಡು ಕೂತಿದ್ರೆ ನಾವೇನ್ ಮಾಡಕ್ಕಾಗತ್ತೆ? ಸಾಕು ಮಾಡ ನಿಮ್ ಪುರಾಣನ. ಇನ್ಮೇಲೆ ಪ್ರಸಾದ ಈ ಮನೆ ಬರ್ರಿ, ಅವನ್ ಜನ್ಮ ಇರೋವರೆಗೂ ಪುನಃ ಈ ಮನೆ ಮೆಟ್ಲು ಮೆಟ್ಲು ಸಹ ಮಾಡ್ತೀನಿ. ಚೆನ್ನಾಗಿದೆ ಅಪ್ಪ, ಬಹಳ ಚೆನ್ನಾಗಿದೆ. ಮನೆಗೆ ಬಂದವ್ರಿಗೆ ಅವಮಾನ ಮಾಡೋದು ರಾಯರ್ ಮನ್ಸಂತ ದೊಡ್ಡಷ್ಟಕ್ಕೆ ಅಂತ ಕಾಣುತ್ತೆ. ಮತ್ತೆ ಮನೆಗೆ ಬಂದ ಅತಿಥಿ ಅರ್ಜುನ ಸನ್ಯಾಸಿ ಆದ್ರೆ ಇನ್ನೇನ್ ಮಾಡೋದು? ಸುಭದ್ರಿಗೆ ಅರ್ಜುನಗಿಂತ ಒಳ್ಳೆ ಗಂಡ ಬೇರೆ ಎಲ್ಲಿ ಸಿಕ್ತಿದ್ದ? ನಮ್ ಮಾಲತಿಗೆ ಪ್ರಸಾದ್ಗಿಂತ ಒಳ್ಳೆ ಗಂಡ ಬೇರೆ ಯಾರಿದ್ದಾನೆ? ಪ್ರಸಾದ್ ಇಲ್ಲಿ ಬಂದಾಗ ನೀವೇನಾದ್ರೂ ಒಂದು ಅವಮಾನ ಮಾಡಿದ್ರಿ, ನಾವೆಲ್ಲ ನಿಮಗೆ ದೂರ ಹೋದ್ವಿ ಅಂತ ತಿಳ್ಕೊಳ್ಳಿ. ಓಹೋ, ಅಲ್ಲೇ ತನಕ ಬಂದ್ಬಿಟ್ರ? ಸರಿ, ನಿಮ್ ಇಷ್ಟ ಬಂದ ಮಾಡ್ಕೊಳ್ಳಿ. ಆ ಮಗನ ಜೊತೆ ಈ ಮಗಳು ಸತ್ತೋದು ಅಂತ ತಿಳ್ಕೊತೀನಿ. ಅಪ್ಪ ಒಪ್ಪಿದ್ರೆ ಚಿಂತೆ ಇಲ್ಲ, ನಾನು ನಿನ್ನ ಮದುವೆ ಪ್ರಸಾದ್ ಜೊತೆ ಮಾಡಿಸ್ತೀನಿ. ನೀನ್ ಈ ಚಿಕ್ಕ ವಯಸ್ಸಿನ ಸನ್ಯಾಸಿ ಆಗಿರೋದನ್ನ ನಾನು ನೋಡ್ಲ. ಛೀ, ಅಪ್ಪನಿಗೆ ಎಲ್ರಿಗಿಂತ ನಿನ್ ಮೇಲೆ ತುಂಬಾ ಪ್ರೀತಿ ಇದೆ. ನೀನ್ ಧೈರ್ಯ ಮಾಡಿ ಈ ಮದುವೆ ಒಪ್ಪೋ, ಅಪ್ಪ ಕೊನೆ ಗಡಿಗೆಲ್ ಬಂದು ನಿನ್ನ ಹರ್ಸೇ ಹರಿಸ್ತಾರೆ. ಅಣ್ಣ, ಯಾರನ್ನ ನಾವು ಹೆಚ್ಚು ಪ್ರೀತಿಸ್ತೀವೋ ಅವರು ಕೊಡೋ ಪೆಟ್ಟು ಉಳಿದವರು ಕೊಡೋ ಪೆಟ್ಟಿಗಿಂತ ಹೆಚ್ಚು ಯಾತನೆ ಉಂಟು ಮಾಡುತ್ತೆ ಅಲ್ವೇನಣ್ಣ? ಮಾಲಿ, ಅಪ್ಪನ ವಯಸ್ಸಾಗಿದೆ, ಹಿರಿಯರ ಪ್ರಗತಿಯಲ್ಲಿ ಅಡ್ಡ ಬರೋದು ಸರಿಯಲ್ಲ. ಅವ್ರ ಪಕ್ಕಕ್ಕೆ ಸರಿದು ಹಿರಿಯರು ಮುಂದೆ ಹೋದಕ್ಕೆ ದಾರಿ ಬಿಟ್ಕೊಡ್ಬೇಕು. ಹಳೆ ಅಭಿಪ್ರಾಯಗಳಿಗೆ ಒಗ್ಗದಷ್ಟು ಅಪ್ಪನ ಮನಸ್ಸು ಹೊಸ ಅಭಿಪ್ರಾಯಗಳಿಗೆ ಒಗ್ತಾ ಇಲ್ಲ ಅಣ್ಣ. ಮಾಲಿ, ಈಗ ನಿರ್ಧರಿಸೋ ಜವಾಬ್ದಾರಿ ನಿಂದು. ನಿನ್ನ ಭವಿಷ್ಯ ಚೆನ್ನಾಗಿ ಯೋಚಿಸಿ ನಿನ್ನ ನಿರ್ಧಾರ ಹೇಳು. ಚೇ, ಎಲ್ಲಾದ್ರೂ ಉಂಟೆ ರಾಯ್ರೆ, ಇದು ಸಮಾಜ ವಿರುದ್ಧವಾದ ಕಾರ್ಯ. ಹಾಗ ಮಾಡಿದ್ರೆ ಇನ್ಮೇಲೆ ನಿಮ್ಮಲ್ಲಿ ಯಾರು ಗೌರವ ಉತ್ತಾರೆ? ಎಲ್ಲಾದ್ರೂ ಉಂಟೆ ಸ್ವಾಮಿ, ಇದು ಧರ್ಮ ಸಂಸ್ಕೃತಿಗೆ ವಿರುದ್ಧವಾದ ಕಾರ್ಯ. ಅವಳು ಮಾಡಿದ ಕರ್ಮ ಅವಳು ವಿಧವೆ ಆದ್ದು, ಅದು ಯಾರೇನ್ ಮಾಡೋಕ್ಕಾಗುತ್ತೆ? ಕುಡ್ದು ಕುಡ್ದು ವಿಧವಾ ವಿವಾಹ ಖಂಡಿತ ಕೂಡುದು. ಅನಂತರಾಯ್ರೆ, ನೀವೇನಾದ್ರೂ ಈ ಮದುವೆ ಮಾಡಿದ್ದೆ ಆದರೆ ನಿಮಗೆ ಮಠದಿಂದ ಬಹಿಷ್ಕಾರ ಹಾಕಬೇಕಾಗುತ್ತೆ. ಆಮೇಲೆ ನಿಮ್ ಮನೆ ಪೌರೋಹಿತ್ಯಕ್ಕೆ ಯಾರ ತಾನೆ ಬರ್ತಾರೆ ಸ್ವಾಮಿ? ಒಳ್ಳೆದಿಕ್ಕೆ ಆಗಲಿ ಕೆಟ್ಟದಿಕ್ಕೆ ಆಗಲಿ ಯಾರು ಬರೋಲ್ಲ. ಇವರೇ ಕಂಡ್ರೆ ಮುಂದೆ ಮದುವೆ ಮಾಡ್ದ ಮಹನೀಯರು. ಮಂಜುಮರಿ, ನನ್ ಮನ್ಸಿಗೆ ಇವತ್ತು ಯಾಕೋ ತುಂಬಾ ಬೇಜಾರಾಗಿದೆ. ನೀನ್ ಆಡ್ಕೋ ಹೋಗಪ್ಪ, ಆಡ್ಕೋ ಹೋಗೋ ಚಿನ್ನ. ಅಪ್ಪ ಬಾಲು. ಮಂಜು ಹೋಗಪ್ಪ, ಆಟ ಆಡ್ಕೋ ಹೋಗಪ್ಪ. ನೀನು ಮಾಲತಿ ಯಾಕೆ ಅಳ್ತಿದ್ದಿ? ನನ್ ಬಾಳ್ನಲ್ಲಿ ಅಳೋದಿಂದಲ್ದೆ ಇನ್ನೇನು ಉಳ್ದಿದೆ ಪ್ರಸಾದ್? ಯಾಕೆ, ಏನಾಯ್ತು ಹೇಳ್ ಮಾಲತಿ? ಇವತ್ತು ಅಪ್ಪನಿಗೂ ಮಾಧವಣ್ಣ ಕೇಶವಣ್ಣಿಗೂ ನಂಬಿಷವಾಗಿ ದೊಡ್ಡ ಜಗಳನೆ ಆಯ್ತು ಪ್ರಸಾದ್. ಓಹೋ, ಅಪ್ಪ ನಮ್ಮದೇ ಖಂಡಿತ ಸಾಧ್ಯ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ರು. ಅಂದ್ರೆ ನಿಮ್ ತಂದೆಯವರ ಹಳೆ ಸಂಪ್ರದಾಯಕ್ಕೆ ನಮ್ಮಿಬ್ರು ಪ್ರೇಮನ ಬಲಿಯಾಗಬೇಕು ಅಂತ ಏನು? ಏನೇ ಆಗ್ಲಿ, ನಾನವ್ರ ಮನಸ್ಸಿಗೆ ವಿರುದ್ಧವಾಗಿ ನಡೆದು ಅವರಿಗೆ ನೋವು ಉಂಟು ಮಾಡ್ಲಾರೆ. ಮಾಲತಿ, ನಾನು ವ್ಯಥೆ ಪಟ್ಟರೆ ನಿನಗೆ ಚಿಂತೆ ಇಲ್ವೇ? ನೀವಿನ್ನೂ ಚಿಕ್ಕ ವಯಸ್ಸಿನವರು. ಅಂದ್ರೆ ಚಿಕ್ಕ ವಯಸ್ಸಿನವ್ರಿಗೆ ಹೃದಯವೇ ಇಲ್ಲ ಅಂತೀಯ? ಹಾಗಲ್ಲ ಪ್ರಸಾದ್, ದೇಹಕ್ಕಾಗ್ಲಿ ಮನಸ್ಸಿಗಾಗ್ಲಿ ಗಾಯವಾದ್ರೆ ಚೇತರಿಸ್ಕೊಳ್ಳೋ ಶಕ್ತಿ ನಿಮಗಿದೆ. ಆದ್ರೆ ಅಪ್ಪ ಬೈತಾದವರು ಚೇತರಿಸ್ಕೊಳ್ಳಾರು.
ಅಪ್ಪ ನನ್ನ ತುಂಬಾ ಪ್ರೀತಿಸ್ತಾರೆ. ಶಿವು ದೆಸೆಯಿಂದ ಈಗಾಗಲೇ ಅವರು ಬಹಳ ನೊಂದಿದ್ದಾರೆ. ಇನ್ನು ನನ್ನಿಂದಲೂ ಅವರಿಗೆ ನೋವು ಉಂಟಾದ್ರೆ ಅವ್ರಿಗೆ ಖಂಡಿತ ಬದುಕಲಾರ. ಪ್ರಸಾದ್ ದಯವಿಟ್ಟು ನಾನು ಮರೆತು ಬಿಡಿ, ಕ್ಷಮಿಸ್ಬಿಡು. ಕ್ಷಮಿಸ್ಬಲ್ಲೆ, ಆದ್ರೆ ಮರೆಯೋದಕ್ಕೆ ಸಾಧ್ಯವಿಲ್ಲ ಮಾಲತಿ. ನಾನಿಲ್ಲಿ ಬರ್ತೀನಿ. ನನ್ನ ಮೇಲೆ ನಿಮಗೆ ಕೋಪ ಇಲ್ಲ ತಾನೆ? ಛೇ ಛೇ, ಖಂಡಿತ ಇಲ್ಲ. ಅಪ್ಪ, ಮಾಲತಿ ಹಣೆಯಲ್ಲಿ ಕುಂಕುಮ ಇಲ್ಲದೆ ಇರೋದು ನೋಡ್ಲಾರೆ ಅಂತ ಹೇಳ್ತಾ ಇದ್ ನೀವು, ಮತ್ತೆ ಅವಳ ಹಣೆಯಲ್ಲಿ ಕುಂಕುಮ ಇಟ್ಕೊಳ್ಳೋ ಅವಕಾಶ ಒದಗಿ ಬಂದಿರೋವಾಗ ನೀವೇ ಅಡ್ಡ ಬರೋದು ನ್ಯಾಯವೇನಪ್ಪ? ದಯವಿಟ್ಟು ನಿಮ್ ನಿರ್ಧಾರ ಬದಲಾಯಿಸಿಪ್ಪ, ಬದಲಾಯಿಸಿ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನನ್ನ ಗಣಿತಿಗೆ ಮದುವೆ ನಡೆಯೋದಕ್ಕೆ ಸಾಧ್ಯವಿಲ್ಲ. ನಾನು ಸತ್ತ ಮೇಲೆ ನೀವ್ ಏನ್ ಬೇಕಾದ್ರೂ ಮಾಡ್ಕೊಡಿ. ಅಲ್ಲಿವರೆಗೂ ಅವಳು ಕಾಯ್ತಾ ಇರ್ಬೇಕೇನು? ನೀನ್ ಸುಂದರ ಮಾಡ್ತಿ, ನಮ್ಮ ಆತ್ಮ ಜೀನಿ ಬರ್ಬೇಡ. ಬೇಡ ಮಾಡ್ಬೇಡ. ಅಪ್ಪ ನೂರು ವರ್ಷ ಬದುಕಿರ್ಲಿ, ನನ್ಗೋಸ್ಕರ ನೀವ್ಯಾರು ಮನ್ಸ್ ಕಹಿ ಮಾಡ್ಕೋಬೇಡಿ. ನಾನು ಮದುವೆ ಆಗೋಲ್ಲ ಅಂತ ತೀರ್ಮಾನ ಮಾಡಿದ್ದೀನಿ. ಹೌದು, ನನ್ನ ಈ ತೀರ್ಮಾನನ ಪ್ರಸಾದ್ಗೂ ಹೇಳಿದ್ದೀನಿ. ಮಾಲತಿ, ನಿನ್ನ ಸುಖ ಸಂತೋಷಗಳು ನೀನ್ ಬೆಲೆ ಕೊಡಲ್ವೇ? ಪ್ರಸಾದ್ ನೀನ್ ಬಿಟ್ಕೊಡೋದು ಅಷ್ಟು ಸುಲಭ ಆಯ್ತು. ಯಾರಾದ್ರೊಬ್ಬರನ್ನ ಬಿಟ್ಕೊಡ್ಲೇಬೇಕಲ್ಲ. ಈ ಪ್ರಶ್ನೆ ಬಂದಾಗ ಪ್ರಸಾದನ ಬಿಟ್ಕೊಡಬಲ್ಲೆ ಹೊರತು ಅಪ್ಪನ ಖಂಡಿತ ಬಿಟ್ಕೊಡ್ಲಾರೆ ಕೇಶವಣ್ಣ. ಹಾಗಾದ್ರೆ ನಿನ್ ಮುಂದಿನ ಗತಿ? ನನಗೇನು ಕಡಿಮೆ ಇಲ್ಲ, ನೀವೆಲ್ಲ ಇದ್ದೀರಿ. ನನಗಿನ್ನೇನಾಗ್ಬೇಕು? ಎರಡು ಹೊತ್ತ ಅನ್ನ ಹಾಕಿ ವರ್ಷಕ್ಕೆರಡು ಸೀರೆ ತಕ್ಕೊಟ್ರೆ ಸಾಕು. ನಿಮ್ ಮಕ್ಳು ಮೊಮ್ಮಕ್ಕನ ಆರಿಸ್ಕೊಂಡು ಕಾಲ ಹಾಕ್ತೀವಿ. ರಾಜಿ, ಈಗ ನಾನೇನ್ ಮಾಡ್ಲಿ ಹೇಳು ರಾಜಿ? ನನಗೊಂದು ಗೊತ್ತಾಗ್ತಾ ಇಲ್ಲ, ನಾನು ಹೇಳ್ತಾ ಇರೋ ತಪ್ಪು ಅಥವಾ ಅವ್ರು ಹೇಳ್ತಾ ಇರೋ ತಪ್ಪು ನನಗೊಂದು ಗೊತ್ತಾಗ್ತಾ ಇಲ್ಲ ರಾಜಿ. ನೀನೇ ಬರ್ಕಿದ್ರು ಏನ್ ಮಾಡ್ತಿದ್ದೆ ಹೇಳು ರಾಜಿ? ಇನ್ನೂ ಬರ್ಕಿದ್ದು ಯಾಕೆ ಈ ಕಷ್ಟ ಎಲ್ಲ ಪಡ್ತಾ ಇದ್ದೀರ? ನನ್ನ ಜೊತೆಗೆ ಬರಬಾರ್ದು ಅಂತೀಯ ರಾಜಿ? ಹೌದು ಹೌದು. ಎಷ್ಟು ಬೇಕಾದ ತಪ್ಪ ಎಲ್ಲ ಹೋಗಿರ್ಬೋದು. ಅಪ್ಪ ನೀನಾದ್ರು ನೋಡಿದ್ಯಾ? ಇಲ್ಲ, ರೂಮ್ನೇ ಇವತ್ತು ನೋಡುವ. ರೂಮ್ನೇ ನಿನ್ನಪ್ಪ, ಹೊರಗೆ ಏನಾದ್ರು ಹೋದ್ರೇನು? ಮುಂಜಾನೆಯಿಂದ ಇಲ್ಲೇನೆ. ಅಲ್ಲೂ ಅಲ್ಲಿ ಕಣವ? ಸರಿ, ತೋಟದಲ್ಲಿ ಏನಾದ್ರು ಇದ್ದಾರ ನೋಡ್ಕೊಂಡು ಬಾಪ. ಸರಿ, ಏನದು ಮನೆ? ಯಾಕಮ್ಮ ಹಾಕಿ ಹೋಗ್ತಿದ್ಯಾ? ಅಪ್ಪ ರೂಮ್ನಲ್ಲಿಲ್ಲ, ಹೊರಗಡೆನೂ ಹೋಗಿರ್ಬಂತೆ. ಎಲ್ಲೋ ಹೊರಗಡೆ ಹೋಗಿರ್ಬೇಕಮ್ಮ, ಅದಕ್ಕೆ ಯಾಕೆ ಸ್ಟಾಬ್ರಿ? ನನ್ಗೇನೋ ಭಯ ಆಗ್ತಾ ಇದೆ ಕಮ್ಮಕ್ಕ. ಯಜಮಾನ್ರು ತೋಟದಲ್ಲಿ ಎಲ್ಲೂ ಇಲ್ಲ ಕಣ್ರವ, ತೋಟದಲ್ಲೂ ಇರ್ಬೇ. ನೀವುಗಳಾದ್ರೂ ಹೋಗಿ ನೋಡ್ಕೊಂಡು ಬನ್ನಿ. ಸರಿ ಅಮ್ಮ. ಎಲ್ಲೂ ಹೋಗಿರ್ಬೋದು ಕಮಲಕ್ಕ, ಇನ್ನೂ ಬರ್ಲಿಲ್ವಲ್ಲ. ಏನು ಯೋಚನೆ ಮಾಡ್ಬಿಡಮ್ಮ, ಮಾವನವ್ರು ಖಂಡಿತ ಬಂದೇ ಬರ್ತಾರೆ. ಎಲ್ಲಿ ಹೋದ್ರು? ಯಾವ್ದಾದ್ರು ಊರಿಗೆ ಹೋದ್ರು ಅನ್ನಕ್ಕೆ ಬಟ್ಟೆ ಬರೆ ಕೂಡ ತಗೊಂಡೋಗ್ಲಿಲ್ಲ. ಹಾಗೆಲ್ಲ ಹೇಳ್ದೆ ಕೇಳ್ದೆ ಹೋಗೋರು ಅಲ್ವಲ್ಲ ಅವರು. ಅಪ್ಪ, ತಾತ ಸಂಗೀತ ಕಲಿಯಕ್ಕೆ ರಾಮಾಚಾರ ಮನೆಗೆ ಹೋಗಿರ್ಬೋದು. ಏ ಸುಮ್ನಿರೋ, ತಲೆರಟೆ. ಅಣ್ಣ, ನಾನು ನಿನ್ನೆ ಸ್ವಲ್ಪ ಜೋರಾಗಿ ಮಾತಾಡಿದ್ನಲ್ಲ, ಅದಕ್ಕೆ ಏನಾದ್ರೂ ಕೋಪಿಸ್ಕೊಂಡು ಹೋಗಿರ್ಬೋದೆ. ಮಾಲತಿ, ಯಾಕೆ ಮಾಡ್ತೀಯ? ಇದಕ್ಕೆಲ್ಲ ನಾನೇ ಕಾರಣ ಅಣ್ಣ. ತಾವು ಬದುಕಿದ್ರೆ ತಾನೇ ನನ್ನ ಮದುವೆಗೆ ಅಡ್ಡಿ ಆಗೋದು ಅಂತ ಅಪ್ಪ ಏನಾದ್ರೂ. ಚೇಚೆ, ಹಾಗೇನಿಲ್ಲ. ಎಂತ ಸಮಸ್ಯೆ ಬಂದ್ರು ಅಪ್ಪ ಧೈರ್ಯವಾಗಿರುತ್ತಾರೆ, ವಿನಃ ಹೇಡಿಗಳಂತೆ ನಡ್ಕೊಳ್ಳಲ್ಲ. ನೀನೇನ್ ಯೋಚನೆ ಮಾಡ್ಬೇಡ, ನಾನು ನೋಡ್ಕೊಂಡ್ ಬರ್ತೀನಿ. ಮಾಲಿ ಅಳ್ಬೇಡಮ್ಮ, ನಾನು ಹೋಗಿದ್ದೆ ಪೇಪರ್ ಒಂದು ಅನೌನ್ಸ್ಮೆಂಟ್ ಹಾಕಿಸ್ತೀನಿ, ಧೈರ್ಯವಾಗಿರು. ಹೌದಮ್ಮ. ಕಮಲ, ಮಾಲ್ತಿನ ಒಳಗೆ ಕರ್ಕೊಂಡು ಬಾ. ಜಯಂತಿ, ಜಯಂತಿ ಬಾಯಿಲಿ. ಏನು ಅಂದ್ರೆ? ಮನೇಲಿ ಏನೋ ಗಲಾಟೆ ನಡೆದಾಗಿದೆ. ಏನು ಗಲಾಟೆನೆ? ಯಾರು ಹೇಳಿದ್ರು? ನೋಡು ಅಪ್ಪ, ನೀವು
ಹೊರಟುವುದಾಗಿನಿಂದ ಮಾಲತಿ ನಿಮಗೋಸ್ಕರ ಬಹಳ ಕೊರಕ್ತಿದ್ದಾಳೆ. ನಿಮ್ಮನ್ನು ಕಾಣದೆ ನಾವೆಲ್ಲ ಬಹಳ ನೊಂದಿದ್ದೀವಿ. ನಮ್ಮ ತಪ್ಪೇನಿದ್ರು ಕ್ಷಮಿಸಿ, ನೀವು ಹೇಳಿದಂತೆ ನಡೆದುಕೊಳ್ಳಲು ನಾವೆಲ್ಲ ತಯಾರಿದ್ದೀವಿ. ಎಲ್ಲಿದ್ರೂ ಹೊರಟು ಬನ್ನಿ. ನೀವು ಬರುವುದನ್ನೇ ಎದುರು ನೋಡುತ್ತಿರುವ ನಿಮ್ಮ ಮಕ್ಕಳು ಕೇಶವ ಮಾಧವ. ಜಯಂತಿ, ನಾನು ಹೋಗಿ ಬರ್ತೇನೆ. ಸ್ವಲ್ಪ ಇರಿ, ನಾನು ಬರ್ತೀನಿ. ಸರಿ ನಡಿ. ಪೊಲೀಸ್ನವರು ಕೂಡ ಅಪ್ಪನ ಸುಳಿವೆ ಸಿಕ್ಕಲಿಲ್ವಂತೆ. ಅವರು ಎಲ್ಲ ಸ್ಟೇಷನ್ ಒಳಗೆ ವರ್ತಮಾನ ಕಳಿಸಿದಾರಂತೆ. ಏನಪ್ಪ ಮಾಧು? ಅಪ್ಪ ಹೋಗೋ ಜಾಗದಲ್ಲೆಲ್ಲ ಹೋಗಿ ವಿಚಾರಿಸ್ತೇನೆ. ಯಾರನ್ನ ಕೇಳಿದ್ರು ಇಲ್ಲಿ ಬರ್ಲಿಲ್ಲ ಇಲ್ಲಿ ಬರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಏನು ಆಶ್ಚರ್ಯ? ಯಾರ ಕಣ್ಗೂ ಬೀಳ್ದೆ ಎಲ್ಲಿ ಮಾಯವಾದ್ರು? ಅಣ್ಣ, ಏನಣ್ಣ ಇದೆಲ್ಲ? ಹೌದು, ಅಪ್ಪ ಮನೆ ಬಿಟ್ಟು ಹೋಗಿ 4-5 ದಿವಸ ಆಯ್ತು. ಅಪ್ಪ ಮತ್ತೇನೇ ಇಲ್ಲ. ಅಪ್ಪ ಏನೋ ಅದು? ಇಲ್ಲೋ ಯಾರೋ ವಯಸ್ಸಾದವರು ಚಿಪ್ಪಿರ ಹತ್ರ ರೈಲು ಸಿಕ್ಕೊಳ್ತದ್ರಂತೆ, ಪೇಪರ್ ಬಂದಿದೆ. ಹೋಗೋ ಉಚ್ಚ. ಅಪ್ಪ ಸಾಯೋದಕ್ಕೋಸ್ಕರ ಅಷ್ಟು ದೂರ ಯಾಕೆ ಹೋಗ್ತಾರೆ? ಮಾಲಿ 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 ನನ್ನಿಲ್ಲಿ ಶಿವಣ್ಣ, ನಂದು ರಂದಿಷ್ಟ ಅಮ್ಮನ ಬಲಿ ತಗೊಳ್ತು. ಅಪ್ಪನಿಗೂ ಏನಾದ್ರೆ ಆದ್ರೆ ನಾನು ಖಂಡಿತ ಬದುಕಿರಲ್ಲ. ಹುಚ್ಚುಚ್ಚಾಗಿ ಮಾತಾಡ್ಬೇಡಮ್ಮ, ಅಪ್ಪನಿಗೆ ಏನೂ ಆಗಿಲ್ಲಮ್ಮ. ಅಪ್ಪ ಖಂಡಿತ ಬರ್ತಾನೆ, ಅಪ್ಪ ಖಂಡಿತ ಬರ್ತಾನೆ ಮಲಿ, ಅಪ್ಪ ಖಂಡಿತ ಬರ್ತಾನೆ ಮಲಿ, ಅಪ್ಪ ಖಂಡಿತ ಬರ್ತಾನೆ. ಏನದು ರಸ್ತೆಯಲ್ಲಿ ಯಜಮಾನ ನೋಡಿಕೊಂಡು ಬರುವಾಗ ಏನಾಯ್ತು? ಯಾರೊಬ್ರು ಮುದುಕರು ಹಾವಿ ಬಿದ್ದಾಗಿದ್ರು. ಯಾರು ನೋಡ್ತಾರೋ? ಹಾರು ಏನು ಅಂತ ನೋಡ್ಲಿಲ್ಲ, ಹೇಳ್ಬಿಟ್ಟು ಹೋಗಣ ಓಡ್ ಬಂದೆ. ಮಾಧು ಶಿವು ಬಂದ್ರು, ಬಾರ ತೋರ್ಸೋ ಎಲ್ಲಿಂತ. ಮಲಿ ಏನ್ ಮಲಿ? ನಾನು ಬರ್ತೀನಿ ಅಣ್ಣ. ಬೇಡಮ್ಮ, ನೀನ್ ಇಲ್ಲ ಏನು, ನಾವ್ ಹೋಗಿ ನೋಡ್ಕೊಂಡ್ ಬರ್ತೀವಮ್ಮ. ಅಲ್ಲಿವರೆಗೂ ನನ್ ಜೀವ ತಡೆಯಲ್ಲ. ಬೇಡಮ್ಮ ಬೇಡಮ್ಮ. ಶಿವಣ್ಣ ಸರಿ, ನೀನು ಬಮ್ಮ. ಏನಮ್ಮ ಏನ್ ಬೇಡ, ಯಾಕೆ ಗಾಬರಿ ಆಗಿದ್ದೀರಿ? ಏನಪ್ಪ ಯಾರಿಗೂ ತಿಳಿಸ್ತೇ ಹೋಗ್ಬಿಟ್ಟು ಎಷ್ಟು ಗಾಬರಿ ಮಾಡ್ಬಿಟ್ರಿ ನಮ್ಮನ್ನ? ಅದೋ ವಿಷಯ. ಸರಿ ಹೇಳ್ತೀನಿ, ನಡಿ ಒಳಗೆ ನಡಿ. ಏನಮ್ಮಾ ಎಲ್ಲ ಚೆನ್ನಾಗಿದ್ದೀರಾ? ಏನಪ್ಪ ಒಳ್ಳೆ ಕೆಲಸ ಕೊಟ್ರಿ. ಯಾಕ್ರು? ಅಲ್ಲ ಹೋಗ್ಬೇಕಾದ್ರೆ ಎಲ್ಲೂ ಹೋಗ್ತೀನಿ ಏನ್ ಕತೆ ಒಂದ್ ಮಾತು ಹೇಳೋದ್ರ ಆಗ್ತಿರ್ವೆ. ಹೋಗ್ಲಿ, ಪೇಪರ್ ಆದ್ರೂ ನೋಡಿದ್ರ? ಪೇಪರ್? ಏನ್ ಪೇಪರ್? ನೋಡಿಯಪ್ಪ ಇದನ್ನ ನೋಡಿ. ಏನ್ರು ಇದೆಲ್ಲ? ಯಾಕ್ರು ಇಷ್ಟೆಲ್ಲ ರಾದ್ದಾಂತ ಮಾಡಿದಿರಿ? ನಿಮಗೆ ರಾದ್ದಾಂತ ತೋರ್ಬಹುದಪ್ಪ, ಆದ್ರೆ ನಾವು ಪಟ್ಟ ಸಂತ ಆ ದೇವರಿಗೆ ಗೊತ್ತು. ಹೋಗ್ಲಿ ಬಿಡಿ, ನನ್ನ ಮೇಲೆ ಅಷ್ಟಾದ್ರೂ ಅಭಿಮಾನ ಇಟ್ಟಿದ್ದೀರಲ್ಲ ಅಷ್ಟೇ ಸಂತೋಷ. ನಾನು ಶೃಂಗೇರಿಗೆ ಹೋಗಿ ಶಾರದಾ ದೇವಿಗೆ ಕುಂಕುಮ ಮಾಡ್ತೀನಿ, ಅಭಿಷೇಕ ಮಾಡಿಸಿ ಪ್ರಸಾದ ತಂದಿದ್ದೀನಿ. ಎಲ್ಲರೂ ಬನ್ನಿ, ಪ್ರಸಾದ ಕೊಡ್ತೀನಿ. ಮಾಮ ಎಲ್ರು ಪ್ರಸಾದ ತಗೊಂಡಾಯ್ತಲ್ರ? ಅವಳೆಲ್ಲಿ ಮಾಲತಿ? ಯಾಕಪ್ಪ ಅವಳು ತನ್ನ ರೂಮ್ಗೆ ಹೋಗಿದ್ದಾಳೆ. ರೂಮ್ ಬಂದೆ ಮಾಲತಿ. ಮಾಲತಿ ಏನಪ್ಪ ಬಾಮ್ಮ ಇಲ್ಲಿ? ಮಾಲಿ ಪ್ರಸಾದ ತಗೋ ಬಾಮ್ಮ. ಬಾ ಪರವಾಗಿಲ್ಲ ಬಾ. ಸುಮಂಗ್ಲಿಯಾಗಿ ಬಾಳಮ್ಮ. ಅಯ್ಯೋ ಹುಚ್ಚಿ, ಯಾಕಂತ ಇದೆಯಮ್ಮ ನೋಡು. ನಾನು
ನಾನು ಶೃಂಗೇರಿಯಿಂದ ಗುರುಗಳ ಆಶೀರ್ವಾದ ಪಡೆದು ಬರುವಾಗ ಪ್ರಸಾದನ ಮನೆಗೆ ಹೋಗಿ ನಿಮ್ಮಿಬ್ಬರದು ಮದುವೆ ನಿಶ್ಚಯ ಮಾಡ್ಕೊಂಡು ಬಂದಿದ್ದೀನಮ್ಮ. ಹೌದು, ಮುಂದಿನ ವಾರವೇ ನಿಮ್ಮಿಬ್ಬರಿಗೂ ಮದುವೆ. ಅಪ್ಪ, ನೀವು ಹೇಳ್ತಾ ಇರೋದು ನಿಜವೇ ಅಥವಾ ನಾವೇನಾದ್ರೂ ಕನಸು ಕಾಣ್ತಾ ಇದ್ದೇವೆ? ಕನಸಲ್ಲ ಕಾಣ್ರು, ನನಸು. ಅದು ಪ್ರಸಾದನೇ ಬರ್ತಾ ಇದ್ದಾನೆ, ಅವನ್ನೇ ಕೇಳಿಬೇಕಾದ್ರೆ. ಬಾಪ ಪ್ರಸಾದ್, ಬಾ ಮಾಲತಿ. ಪ್ರಸಾದ್ ಬಾಪ, ಶಾರದಮ್ಮನವರ ಪ್ರಸಾದ. ಈ ಕುಂಕುಮನ ನಿನ್ನ ಕೈಯಿಂದಲೇ ಮಾರ್ತಿ ಹಣ್ಣಿಗಿಡು. ಏನು ಇದು ನಿನ್ ಕಣ್ಣ ನೀರು? ಎಲ್ಲಿ ನಿನ್ ಹೆಂಡತಿ ಕರ್ಕೊಂಡ್ ಬಾ. ಬಾ ಬಾ ಬಾ, ಪರವಾಗಿಲ್ಲ ಬಾ. ಏನ್ ಕಸ ಮಂಗಳಿ ಆಗಿ ಬಾಳಮ್ಮ, ಕುಂಕು ಹಚ್ಕೋ. ಪುನಃ ನಿನ್ನ ಅರ್ಥ ನಾ ಯಾವಾಗ ನೋಡೋದು? ಅಪ್ಪ, ಏನ್ ನೀವು ಹೇಳ್ತಿರೋದು? ಜಯಂತಿ ಶಿವು ಜೀವನ ನಾಟಕನ ನಾನು ನೋಡ್ಬೇಕು ಅಂತ ಆಸೆ ಕಾಣೋ? ಅಪ್ಪ, ನಿಮ್ ಮಾತು ಒಂದು ನನಗೆ ಅರ್ಥವಾಗ್ತಾ ಇಲ್ಲ. ನನ್ನ ಮಾತು ಅರ್ಥವಾಗಲಿಲ್ಲ ಅಂತ ನೀನೆಂಥ ನಾಯರು? ನನ್ನ ನೀನು ಉದುರೋಗಕ್ಕೆ ಸಿದ್ಧವಾಗಿರೋ ಹಣ್ಣಿನ ತಿಳ್ಕೊಂಡ್ರೇನು? ಈ ಹಣ್ಣಿನ ಈಗ ಚಿಗುರು ಬಿಡ್ತು ಕಣ್ರು.